ಮತ್ತು ಮದ್ಯಪಾನ ಆರೋಗ್ಯಕ್ಕೆ ಹಾನಿಕಾರಕ.
ಚೂಡಣ ರಸಮ್ ಪಾಸ್ ಕೊಡ್ತೀರಾ ದುರ್ಗಾಚ ಅಯ್ಯ ನೀನ್ ಕಣ್ ಕಾಣಿಸಲ್ವಾ ಗುಡಿ ಬಂಡೆ ದೇವ್ರು ನಿಂತಿಂಗ್ ನಿಂತಿದ್ದಲ್ಲ ನಿನ್ ಕಣ್ ಕಾಣಲ್ವೇನು ನೀ ನೆಟ್ಕೊಂಗಲ್ಲ ಅರ್ಜೆಂಟ್ ಆಯ್ತು ಬೇಗ ಬೇಗ ಹುಷಾರಾಗಿ ಬಾರೋ ಸ್ಟೆಪ್ಸ್ ಇದೆ ಜೋಪಾನ ಯಾಕೋ ನಿನಗ್ ಕಣ್ ಕಾಣಲ್ವಾ ನೀ ನೆಟ್ಕೊಳ್ಳೋದ್ ಕಲ್ತ್ಕೊಳ್ಳಲೆ ಹೋಗ ಹಲೋ ನೀವು ನನಗೆ ಹೇಳ್ತಾ ಇರೋದು ಹೌದು ಕಣಲೆ ಕೂಡ ನನ್ನ ಮಗನೇ ನಿನಗೆ ಹೇಳ್ತಿರೋದು ಏ ನೀನ್ ಕೂಡ ನಿಮ್ಮ ಅಪ್ಪ ಕೂಡ ನಿಮ್ಮ ತಾತ ದುತ್ರಾಷ್ಟ್ರ ಕೂಡ ವಂಶ ನಿಮ್ಮದು ಏ ಹೋಗ ಹೋಗ ಕಂಡಿದೀನಿ ಹೋಗಲೇ ಹೋಗ ಏ ಬರಲ ಬರಲೆ ನೀ ಗಡ್ಜಾಕ್ ಬರೋ ಬರೋ ನನ್ನ ಮಗನೇ ಇವತ್ತು ಒಂದು ಹೇಗೆ ಬರೋ ಮತ್ತೆ ಆನಂದ ತುಂಬ ನಿನಗೆ ಬರೋ ಮತ್ತೆ ಶುರು ಮಾಡ್ಕೊಂಡ್ಬಿಟ್ಟೇನೋ ಅಶ್ಶೋ ಬಿಡೆ ಬಿಡೆ ಕೈ ಹೀರಿಕ್ ಚಕ್ಲ ಮಾಡ್ತಿದ್ಯಾ ಏ ಬರಲ ಬರೋ ಅಲ್ಲಿ ಯಾರು ಇಲ್ಲ ಬಾ ಸುಮ್ಮನೆ ನಮ್ಮ ತಂಗಿ ಸುಳ್ಳೆಣ್ಣೆ ನೀನು ನುಡಿಸೋಳು ಹೋಗೋ ಮೆಟ್ಲಿದೆ ಹುಷಾರು ಕಾಲಿಟ್ರೆ ಗೊತ್ತಾಗುತ್ತೆ ನೋಡಿ ಬರುವಾಗ ಬೆತ್ತೆ ಹೋಗುವಾಗ ಬೆತ್ತೆ ಯಾವುದೇ ಸರ್ಕಾರ ಬಂದ್ರು ಕರೆಂಟ್ ಇಲ್ಲದೆ ಕತ್ಲೆ ಆಟೋ ಯಾರೋ ನೀನ್ ಚುಳಾಯಿಸಿದ್ರಿ ಒಬ್ಬೊಬ್ರು ಕೈ ಕಾಲ್ ಮುಡ್ತೀನಿ ಪರಿಸ್ಥಿತಿ ಗೊತ್ತಾಯ್ತು ಬಿಡ ನಿಮ್ಮ ಅಣ್ಣ ಕೂಡ ಇವನ್ ಕೈ ಏನು ಕಿಸಿ ಹಾಕಲ್ಲ ಅಂತ ನೀನೇ ತೀರ್ಮಾನ ಮಾಡ್ಬಿಟ್ಟೆ ಆಯ್ತು ಬಿಡ ಆಗಲ್ಲ ಹೀಗಲ್ಲ ಮಗರೆ ನಾನು ಹೇಳೋದ್ನ ಸ್ವಲ್ಪ ಕೇಳ್ತೀಯ ನಿಮ್ಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನನ್ಗೆ ಯಾರೋದಿಕ್ಕು ನಿನ್ನ ನೋಡಿಸ್ಬೇಕು ಅಂತ ಹೇಳಿಲ್ಲ ಬೇಜಾರಾಗಿದ್ರೆ ಕ್ಷಮಿಸ್ಬಿಡು ಅಣ್ಣ ಒಂದೇ ಒಂದ್ಸಲ ಈ ಕಡೆ ನೋಡೋ ಪ್ಲೀಸ್ ಕಣೋ ಅಯ್ಯೋ ನೋಡಿದ್ರು ಕಾಣಲ್ವೇ ನನ್ ನಿದ್ದು ಅಣ್ಣ ಮೂಗಿನ ತುದಿಲೇ ಕೋಪ ಇದು ಮೂಗಲ ಕಿವಿ ತಲೆ ಏ ಮೆಲ್ಗೋಗಪ್ಪ ಏ ರೋಡ್ ತುಂಬಾ ಅಂಶಗಳಲ್ವೇನೆ ಮೆಟ್ರೋ ಅಂದ್ಬಿಟ್ಟು ಎಲ್ಲ ಅದ್ರ ಗಬ್ಬಿ ಬಿಡಿಸ್ಬಿಟ್ಟವ್ರಂತೆ ಹಾಯ್ ಅಜಯ್ ಒಂದು 1000 ರೂಪಾಯಿ ರಾಧಿಕಾ ಮೇಲೆ ನನ್ನ ಹೆಸರಲ್ಲಿ ಕಟ್ಟು ಅಲ್ಲಿಗೆ ನಾನು ನಿನಗೆ 500 ರೂಪಾಯಿ ಕೊಡಬೇಕಾಗುತ್ತೆ ಅಜಯ್ ಇಲ್ಲ ಸರ್ ನೆನ್ನೆ ಕೆಲಸ ಬಿಟ್ಟ ಒಳ್ಳೇದಾಯ್ತು ಬಿಡಿ ಹಳೇದೆಲ್ಲ ಮರ್ತುಬಿಟ್ಟು ನನ್ನ ಹೆಸರಲ್ಲಿ ಹೊಸದಾಗ 1000 ರೂಪಾಯಿ ಲೆಕ್ಕ ಬರೀರಿ ನನ್ನ ಹೆಸರು ಭುವನ ಖಾನ್ ಸಾಲ ಕೊಡೋಕ್ಕಾಗಲ್ಲ ಸರ್ ಏನು ವರಿ ಮಾಡಬೇಡ್ರಿ ಸಾಲ ತೀರ್ಸೋದ್ರೆ ನಾನು ತುಂಬ ಪ್ರಾಂಪ್ಟು ನಿಮ್ಮ ಮನೆ ಮಾರಿ ಆದರೂ ನಿಮ್ಮ ಸಾಲ ಯಾಕೆ ಸರ್ ಸಿಟ್ಟು ಬಂತ ಜೋಕ್ ಮಾಡಿದೆ ಗೌರಿ 1000 ರೂಪಾಯಿ ಕೊಡಿಲ್ಲ ದೀಪಿಕಾ ಎಲ್ಲ ವೇಸ್ಟ್ ಆಗೋಯ್ತು ನಡಿ ಹೋಗೋಣ ನೀವು ಮೊದ್ಲಿದ್ ಕೆಲಸ ಬಿಡಬಾರ್ದಿತ್ತು ನಾನೇನೆ ಮಾಡಲಿ ಅವನ್ ನನ್ನ ಕೂಡು ತರ ನಡೆಸ್ಕೊಂಡ ಅದಕ್ಕೆ ಬಿಟ್ಟೆ ಹಾಗಾದ್ರೆ ಬೇರೆ ಕಡೆ ಪ್ರಯತ್ನ ಮಾಡು ಹೀಗೆ ಸೋಮಾರಿ ತರ ಇರಬೇಡ ಆಯ್ತು
ಲೋ ಹರಿ ಕೃಷ್ಣ ಮೊನ್ನೆ ಆ ಲೇಬರ್ ಆಫೀಸರ್ ಕೈಲಿ ಅಷ್ಟೊಂದು ಬಯಸ್ಕೋಬೇಕಾಗಿತ್ತಾ? ನಾನು ನಿನಗೆ ಮೊದಲೇನೆ ಹೇಳಿದೆ ಸ್ಕೂಲ್ಗೆ ಹೋಗೋ ಮಕ್ಕಳನ್ನ ಕೆಲಸಕ್ಕೆ ಇಟ್ಕೋಬಾರ್ದು ಅಂತ. ಗೊತ್ತು, ಅಂಗಡಿನಲ್ಲಿ ಮಕ್ಕಳು ಮಾಡಬಾರ್ದು ಅಂತ. ಇಲ್ಲಿನ ತುಟಿ ನೋಡು, ಅಂಗಡಿಯಲ್ಲಿ ಮಕ್ಕಳ ಕೈಯಲ್ಲಿ ಕೆಲಸ ಮಾಡಿಸೋದು ಕಾನೂನಿಗೆ ವಿರೋಧ. ವಿರೋಧ? ಅಯ್ಯೋ ಹಾಳಾಗೋಗ್ಲಿ, ನಿನಗೇನೋ ಕಿವಿ ಕೇಳಿಸಲ್ಲ ಅಂತ ಆಫೀಸರು ಹುಡುಗನ ಮನೆ ಕಳಿಸಿ ನಿನಗೆ ಫೈನ್ ಆಗದೆ ಬಿಟ್ಬಿಟ್ಟ. ನನಗಿದೇ ಇಷ್ಟ ಆಗೋದಿಲ್ಲ ನೋಡು, ಈಗಾಗಲೇ ಕಾಂಪ್ಲೆಕ್ಸ್ ಒಳಗಡೆ ನಾನು ಕಿವುಡ ಅಂತ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ. ಮುಚ್ಚಿಡೋದಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ರೆ ಮುಚ್ಚಿಡೋದಕ್ಕೆ ಎಲ್ಲರಿಗೂ ಉತ್ಸಾಹ. ಅಯ್ಯೋ ನಿನಗೆ ಬುದ್ಧಿ ಹೇಳಿದ್ನಲ್ಲ, ನಾನ್ ಮೂರ್ಖ. ಮೂರ್ಖ ನೋಡಿ, ನೀವು ಆ ಲೇಬರ್ ಆಫೀಸರ್ ಬಗ್ಗೆ ತಲೆ ಕೆಡಿಸ್ಕೋಬಿಡಿ. ಅವನು ಇಲ್ಲಿ ಬರೋದೇ ಲಂಚ ಕಿತ್ಕೊಳ್ಳೋದಕ್ಕೆ ಅಂತ ಸುಮ್ಮನೆ ತುಂಬಾ ಸ್ಟ್ರಿಕ್ಟ್ ಅಂತ ಪೋಸ್ಟ್ ಕೊಡ್ತಿರ್ತಾನೆ ಕಳ್ಳನ್ ಮಗ. ಆದ್ರೂ ಈ ಮಕ್ಕಳ ಕೈಯಲ್ಲಿ ಕೆಲಸ ಮಾಡಿಸ್ಕೊಳ್ಳೋದು ತಪ್ಪು ಕಣೆ. ತಿಂಗಳು ಕೊನೆಯಲ್ವಾ, ದುಡ್ಡು ಕಿತ್ಕೊಳ್ಳೋದಕ್ಕೆ ಬರ್ತಾ ಇರ್ತಾರೆ. ನೀನು ನನ್ನ ತುಟಿ ನೋಡ್ದೇನೆ ಮಾತಾಡ್ತಾ ಇದೀಯ, ಇಲ್ಲಿ ನೋಡು. ನನಗೂ ನೋಡಿ ನೋಡಿ ಸಾಕಾಯ್ತು, ಪ್ರತಿ ತಿಂಗಳು ದುಡ್ಡು ಕೊಡೋದು ಅಂದ್ರೆ ನನಗೂ ಕಷ್ಟ ಆಗುತ್ತೆ. ಅಯ್ಯೋ ನಿನ್ನ ಹತ್ರ ಮಾತಾಡ್ತಾ ಇದ್ರೆ ನನಗೆ ಹುಚ್ಚೆ ಹಿಡಿದು ಬಿಡುತ್ತೆ. ಶಾಪ್ ಇಲ್ಲೇ ಎಲ್ಲೋ ಇದೆ ಕಣೋ, ಆದ್ರೆ ರೈಟ್ ಟರ್ನ್ ಇಲ್ಲ, 1 ಕಿಲೋಮೀಟರ್ ಹೋಗಿ ವಾಪಸ್ ಬರ್ಬೇಕಾಗತ್ತೆ. ಪಾರ್ಕಿಂಗ್ ಪ್ಲೇಸ್ ಬೇರೆ ಕಾಣಿಸ್ತಾ ಇಲ್ಲ. ನೀನ್ ಕಾರ್ ತಗೊಳಗೆಲ್ಲ ನಿಲ್ಸ್ಬೇಡ, ನಾನೇ ಹೋಗ್ಬಿಡ. ಏನ್ ಹೇಳ್ತಿದ್ಯೋ, ಒಬ್ನೇ ಹೋಗ್ತೀಯಾ? ನಾನು ಚಿಕ್ಕ ಹುಡುಗನ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗಕ್ಕೆ ಕರೆಕ್ಟ್ ಟೈಮ್ ಮದುವೆ ಆಗಿದ್ರೆ ಒಬ್ಬ ಸೊಸೆ ಇಬ್ರು ಎಳೆಯಂದಿರನ್ ಕೊಡ್ತಾ ಇದ್ದೆ ಕಣೆ. ಏನ್ ಮಾಡ್ತೀಯ, ನಾನು ನೋಡಿದ ಹುಡುಗಿಯರು ಯಾರು ನನಗೆ ಇಷ್ಟ ಆಗ್ಲಿಲ್ವಲ್ಲ. ಈ ಬಿಲ್ಡಪ್ ಏನು ಕಮ್ಮಿ ಇಲ್ಲ. ನೀವು ತಲೆ ಕೆಡಿಸ್ಕೋಬೇಡಿ, ಡೈರೆಕ್ಷನ್ ಕೊಡಿ ಸಾಕು. ಡೈರೆಕ್ಷನ್ ಕೊಡ್ಬೇಕಾ? ನಿನ್ಗೇನ್ ಹುಚ್ಚಿಡ್ತಿದ್ಯೇನೋ, ಅಟ್ ಲೀಸ್ಟ್ ಈ ಸ್ಟಿಕ್ ತಗೊಂಡ್ ಹೋಗು, ನಿಮ್ಗೆ ಹೆಲ್ಪ್ ಆಗುತ್ತೆ. ಹೌದು, ನೋ ನೋ ನೋ, ನಾನು ಸ್ಟಿಕ್ ಎಲ್ಲ ಮುಟ್ಟೋದೇ ಇಲ್ಲ, ನನ್ನ ಕಿವಿ ಚೆನ್ನಾಗಿ ಕೇಳಿಸುತ್ತೆ, ನಾನೇ ಹೋಗ್ಬಿಟ್ಟು ಬರ್ತೀನಿ. ನೀನ್ ಈ ಹಠಮಾನಿ ಸ್ವಭಾವನ ಯಾವತ್ತೂ ಬಿಡಲ್ಲ, ನಾನು ಇವತ್ತು ನೋಡೇ ಬಿಡ್ತೀನಿ, ಹೋಗ್ಬಾ. ಆಯ್ತು, ಥ್ಯಾಂಕ್ ಯು. ಕೇರ್ಫುಲ್ ಆಗಿ ಹೋಗು. ಆಯ್ತು ಕಣೆ. ಹೇಳೆ ಬುಕ್ಕ, ನಿನ್ ಸಾಹಸಕ್ಕೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಕಣೆ. ಸೋಮವಾರ ಶನಿವಾರ ಕುಯ್ಯಂಗಿಲ್ಲ, ಗುರುವಾರನು ಕುಯ್ಯಂಗಿಲ್ಲ, ರಾಘವನ್ ಸ್ವಾಮಿ ಬೇಜಾರು ಮಾಡ್ಕೊಳ್ಳಲ್ವಾ? ಪರವಶನ ಚಂದ ಉಂಟಲ್ಲ. ಸಾರಿ, ತೋರುದಿಲ್ವೇನು ಗೌರಿ? ಹೆಂಗೆ ಸೂಪರ್? ನಾನು ಸೂಪರ್ ರಂಗ. ಮುಂದೆ ರಸ್ತೆ ದಾಟ್ಬೇಕು, ನೆನ್ಪಿರ್ಲಿ, ಸಿಗ್ನಲ್ ಲೈಟ್ ಗ್ರೀನ್ ಆದಾಗ ಬೀಪ್ ಸೌಂಡ್ ಕೇಳಿಸುತ್ತೆ, ಅಲ್ಲಿವರೆಗೂ ಕಾಯ್ತಾ ಇರು. ಆಯ್ತಾ? ಹಾ ಆಯ್ತು. ಅರ್ಜೆಂಟ್ ಮಾಡ್ಬೇಡ್ವೋ. ಹಾ ಕಾಯ್ತೀನಿ ಕಾಯ್ತೀನಿ. ಸಿಗ್ನಲ್ ಕಾಯಿ ಕಾಯಿ ಕಾಯಿ, ಬಾಳೆ ಕಾಯಿ ಕಾಯಿ ಕಾಯಿ, ಸಿಗ್ನಲ್ ಕಾಯಿ ಕಾಯಿ ಕಾಯಿ, ಸಿಗ್ನಲ್. ಥ್ಯಾಂಕ್ಸ್ ಸರ್. ಯಾಕೆ ಥ್ಯಾಂಕ್ಸ್ ಹೇಳಿದ್ರಿ? ಸಿಗ್ನಲ್ ಬಿದ್ದಿದೆ ಕಾಯಿ ಅಂದ್ರಲ್ಲ ಅದಕ್ಕೆ. ಏನು ಅಭ್ಯಂತರ ಇಲ್ಲ ಅಂದ್ರೆ ಸ್ವಲ್ಪ ರೋಡ್ ದಾಡಿಸ್ತೀರಾ? ಏ ಅದಕ್ಕೆ ಏನಂತ ಇಟ್ಕೊಳ್ರಿ ನಂದು ಕೈ. ಹಾ ಒಂದ್ ನಿಮಿಷ ಇರಿ. ಹಾ ಸಿಗ್ನಲ್ ಬಿತ್ತು ಬನ್ನಿ. ಹೆಂಗಸರು ಅಲ್ಲಿ ಕಚ್ಕೊಂಡು ಗಾಡಿ ಓಡಿಸ್ತಾ ಇರ್ತಾರೆ, ಹುಷಾರು. ಅವರೇ ಹೊಡೆದ್ರು ಟ್ರಾಫಿಕ್ ನೋಡ್ರು, ನಮ್ಮ ಮೇಲೆ ಕೇಸ್ ಹಾಕೋರೇ. ಹೆಂಗಿತ್ತು ನಮ್ ಜರ್ನಿ? ಗ್ರೇಟ್, ಜಸ್ಟ್ ಗ್ರೇಟ್ ಕಣೋ, ನಾನು ಹೊರಡ್ತೀನಿ, ಆಲ್ ದ ಬೆಸ್ಟ್. ಈಗ ಗಾಡಿಗಳು ಇತ್ತೀಚೆಗೆ ರೋಡ್ ಮೇಲೆ ಹೋಗಕ್ಕಿಂತ ಫುಟ್ಪಾತ್ ಮೇಲೆ ಹೋಗೋದೇ ಜಾಸ್ತಿ ಆಗ್ಬಿಟ್ಟಿದೆ. ಅಯ್ಯೋ ಬಿಡಿ ಸರ್, ಈ ಸರ್ಕಾರನೇ 2020 ಮ್ಯಾಚಿನ ತರ ರಾಜ್ಯ ಆಳ್ತಾ ಇರೋದು. ಇನ್ನು ಫುಟ್ಪಾತ್ ಏನು, ರಸ್ತೆ ಏನು, ನಿಮ್ಗಿರೋ ಸಹಾಯ ಮನೋಭಾವನೆ ಅವ್ರಿಗೆ ಇದ್ದಿದ್ರೆ ನಮ್ಮ ದೇಶ ಯಾಕೆ ಹಿಂಗಿರ್ತಾ ಇತ್ತು? ಸೂಪರ್ ರೇ, ನಿಮ್ಗೂ ಸಖತ್ ನಾಲೆಡ್ಜ್ ಇದೆ. ಥ್ಯಾಂಕ್ ಯು ಸರ್. ಆಮೇಲೆ ಹಲೋ ಹಲೋ, ಏನ್ ಜನ ರೀ, ಹೆಲ್ಪ್ ಮಾಡಿಸ್ಕೋತಾರೆ, ಒಂದು ಥ್ಯಾಂಕ್ಸ್ ಕೂಡ ಹೇಳಲ್ವಲ್ರಿ. ಅದಕ್ಕೆ ಯಾರಿಗೂ ಹೆಲ್ಪೇ ಮಾಡಬಾರ್ದು, ಇನ್ನೊಂದ್ಸರಿ ಸಿಕ್ಕು ಸಿಗ್ನಲ್ ಅಲ್ಲಿ ನಿಲ್ಸೋಗ್ತೀನಿ. ಎಕ್ಸ್ಕ್ಯೂಸ್ ಮಿ ಮೇಡಮ್, ಇಲ್ಲಿ ಹರಿಕೃಷ್ಣ ಅವ್ರ ಬುಕ್ ಶಾಪ್ ಎಲ್ಲಿದೆ? ಅಲ್ಲಿ ಮುಂದೆ ಇದೆ ನೋಡಿ. ಥ್ಯಾಂಕ್ ಯು. ನೀವು ಸ್ಮೆಲ್ಗೆ ತಲೆ ತಿರುಗಿ ಹೋಗ್ಬಿಡ್ಬೇಕು. ನಾವು ಎಕ್ಸ್ಕ್ಯೂಸ್ ಮಿ, ಏನು ಬುಕ್ಕ? ನಿಮ್ಗೆ ಯಾಕೆ ಗೊತ್ತಾಯ್ತು? ಅದನ್ನ ತಿಳ್ಕೊಳಕ್ಕೆ ಏನು ದಿವ್ಯ ದೃಷ್ಟಿ ಬೇಕೆ? ಆದ್ರೆ ನಾನು ಭುವನಕಾಂತ್, ನನ್ನ ತಂಗಿ ಒಬ್ಬಳಗ್ ಮಾತ್ರ ನನ್ನ ಬುಕ್ಕ ಅಂತ ಕರೆಯೋ ಹಕ್ಕು. ನೀವು ನನ್ನನ್ನ ಹಕ್ಕ ಅಂತ ಕರೀತಿದ್ದೀರಾ? ರೇ ಮಿಸ್ಟರ್, ನನ್ನ ಹೆಸರು ಹರಿಕೃಷ್ಣ, ಪೂರ್ತಿ ಹೆಸರಿಂದ ಕರೀರಿ. ಓ, ನೀವೇನ ಬುಕ್ ಶಾಪ್ ಓನರು? ಹೌದು. ಏನ್ ಬೇಕು ಅಂತ ಹೇಳಿ. ಅದು ಪೇಪರ್ ಅಲ್ಲಿ ಜಾಹೀರಾತು ಹಾಕ್ಸಿದ್ರಿ,
ಪ್ರಾಮಾಣಿಕ ಸೇಲ್ಸ್ ಮ್ಯಾನ್ ಬೇಕು ಅಂತ ಅದಕ್ಕೆ ಬಂದೆ ಸರ್. ಅದು ಸ್ವಲ್ಪ ನಮಗೆ ಜಾಸ್ತಿನೇ ಇದೆ. ತಾವು ಯಾರ ಹತ್ರ ಮಾತಾಡ್ತಿದ್ದೀರಾ? ತಾವು ಇಲ್ಲಿದ್ದೀರಾ? ಈ ಹಾಳಾದ ಕಾಂಟ್ಯಾಕ್ಟ್ ಲೆನ್ಸ್ ತುಂಬಾನೇ ತೊಂದರೆ ಕೊಡ್ತಾ ಇದೆ. ಅಚ್ಚರಿ, ನಾನು ನೋಡಿದ್ರೆ ನಿಮ್ಗೆ ಏನನ್ಸುತ್ತೆ? ಹಾಡ್ಬೇಕು ಅನ್ಸುತ್ತೆ. ತಬಲಾ ನುಡಿಸ್ತೀರಾ? ತುಂಬಾ ತಮಾಷೆ ಮಾಡ್ತೀರಾ ಸರ್? ಮತ್ತಿನೇನ್ರಿ, ನನ್ನ ನೋಡಿದ್ರೆ ಏನನ್ಸುತ್ತೆ ಅಂತ ಕೇಳ್ತೀರಾ? ನಿಮ್ಮ ಅಭಿಪ್ರಾಯ ಕೇಳಿದೆ, ದಯವಿಟ್ಟು ಭೇದ ಮಾಡ್ಕೊಳ್ಳಿ. ನಿಮ್ಮ ಅಡ್ವರ್ಟೈಸ್ಮೆಂಟು ನಾನು ಪೇಪರ್ ನೋಡಿದೆ, ಆಕರ್ಷಕವಾಗಿ ಬೆಳ್ಳಗೆ ಸುಂದರವಾಗಿರುವ ನಗುಮುಖದ ಸೇಲ್ಸ್ಮನ್ ಬೇಕು ಅಂತ. ಸರ್, ನನಗೆ ನಗೋದು ನಗಿಸೋದು ತುಂಬಾ ಇಷ್ಟ ಸರ್. ನಗು ಸರ್ ನವರಸಗಳಲ್ಲಿ ಪ್ರಧಾನ ಸರ್. ನಗು ಸಂಜೀವಿನಿ ಸರ್, ಯಾವಾಗ್ಲೂ ನಗ್ತಾ ಇರ್ಬೇಕು ಸರ್. ನಗೋದ್ರಿಂದ ಆರೋಗ್ಯ ಚೆನ್ನಾಗಿರುತ್ತಲ್ವ? ನಿಮ್ಮನ್ನು ಒತ್ತಾಯ ಮಾಡ್ತಿದ್ದೀನಿ ಅಂತ ತಪ್ಪು ತಿಳ್ಕೋಬಾರ್ದು. ನನಗೆ ಕೆಲಸ ಬೇಕೇ ಬೇಕು. ತಮ್ಮ ಏನು ಬೇಕಿತ್ತು ಅಂತ ಹೇಳಿ. ನೀವು ತುಂಬಾ ತಮಾಷೆ ಮನುಷ್ಯ ಸರ್, ಸಖತ್ ತಮಾಷೆ ಮಾಡ್ತೀರಪ್ಪ ನೀವು. ಕೇಳಿದ್ದನ್ನೇ ಪದೇ ಪದೇ ಕೇಳ್ತಾ ಇದ್ದೀರ. ಆಮೇಲೆ ನೀವು ಪೇಪರಲ್ಲಿ ಕೊಟ್ಟಿರೋ ಜಾಹೀರಾತಲ್ಲಿ ಕೆಲಸ ಮಾಡೋರು ನಗು ನಗ್ತಾ ಕೆಲಸ ಮಾಡಬೇಕು ಅನ್ನೋ ನಿಮ್ಮ ಕಾನ್ಸೆಪ್ಟ್ ಇದೆಯಲ್ಲ, ನನಗೆ ತುಂಬಾ ಇಷ್ಟ ಆಯ್ತು. ನಾನು ಯಾವಾಗ ನಗ್ತಾ ಇರ್ತೀನಿ ನೋಡಿ ಅದಕ್ಕೆ. ಆಮೇಲೆ ನಾನು ತುಂಬಾ ಹ್ಯಾಂಡ್ಸಮ್ ಆಗಿದ್ದೀನಲ್ಲ, ನಿಮಗೆ ಇಷ್ಟ ಆಗೇ ಆಗ್ತೀನಿ ಅನ್ಕೊಂಡಿದ್ದೀನಿ. ಆದ್ರಿಂದ ನಾನು ಈಗಲೇ ರೆಡಿ. ನಿಮಗೆ ಏನ್ ಬೇಕಿತ್ತು ಅಂತ ಹೇಳ್ತೀರಾ ಪ್ಲೀಸ್? 7000 ರೂಪಾಯಿ ಕೊಡಿ ಸಾಕು. ಏನು ಏನೋ ಮಾತಾಡ್ತಿದ್ಯಾ? ಹೆಂಗಿದ್ರೆ ಏಕವಚನಕ್ಕೆ ಬಂದಿದ್ಯಾ? 6000 ಎಕ್ಸಲೆಂಟ್ ಆಗ್ಬಿಟ್ಟೆ. ಹಲೋ, 6000 ಕೊಡಕ್ಕೆ ಎತ್ತ ಇಲ್ವಾ? ಸರಿ ಬಿಡಪ್ಪ, ಇನ್ನೊಂದು ಕಡಿಮೆ ಮಾಡ್ಕೊಂತೀನಿ. ಜುಗ್ಗ ಇದ್ದಲ್ಲ ಅವನೇ. ಸರಿ, 5000, ಅದಕ್ಕಿಂತ ಕಡಿಮೆ ಆಗಲ್ಲ. ತಾವ್ ಯಾರ ಹತ್ರ ಮಾತಾಡ್ತಿದ್ರಿ? ನಿನ್ನ ಹತ್ರನೇ ಮಾತಾಡ್ತಿದ್ದೀನೋ ಬೇಕುಪ್ಪ, ಏನ್ ಕಿಂಡಲ್ ಮಾಡ್ತೀಯಾ? ನನ್ನ ಮುಖ ನೋಡಿ ಮಾತಾಡು, ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡು. ನಾನು ಸರಿಯಾಗಿ ಮಾತಾಡ್ತಾ ಇದ್ದೀನಿ, ನೀನು ಸರಿಯಾಗಿ ಕೇಳಿಸ್ಕೊತಿಲ್ಲ ಅಷ್ಟೇ. ನಾನು ಕುರುಡ. ನೀನು ಕುರುಡನ? ಹೌದು, ನಾನು ಕುರುಡ. ನನಗೆ ಕೆಲಸ ಸಿಗುತ್ತಾ ಇಲ್ಲಿ? ನನಗೆ ಗೊತ್ತಾಗ್ಲಿಲ್ಲ, ಸಾರಿ. ಈಗ ಗೊತ್ತಾಯ್ತಲ್ಲ, ನನಗೆ ಕೆಲಸ ಸಿಗುತ್ತಾ ಇಲ್ಲಿ? ನೀನ್ ನಿಜವಾಗ್ಲೂ ಕುರುಡನ? ಎಷ್ಟು ಸರಿ ಹೇಳೋದು ಗೂಬೆ? ನೀನೇನ್ ಕಿವುಡನ? ಹೌದು, ನಾನು ಕಿವುಡ. ಕಿವುಡನ? ಹೌದು, ನಾನು ಕಿವುಡನ. ನಿಜವಾಗ್ಲೂ ನೀನು ಕಿವುಡನ? ನಿಜವಾಗ್ಲೂ ಕಿವುಡ. ಹಾಗಾದ್ರೆ ನಾನು ಮಾತಾಡೋದು ನಿನ್ಗೆ ಹೆಂಗ್ ಗೊತ್ತಾಗುತ್ತೆ? ನೀನು ಮಾತಾಡುವಾಗ ನಿನ್ನ ಲಿಪ್ ರೀಡ್ ಮಾಡ್ತೀನಿ, ಅಂದ್ರೆ ನೀನು ಮಾತಾಡ್ತಿರ್ಬೇಕಾದ್ರೆ ನಿನ್ನ ತುಟಿ ಚಲನೆ ನಾನು ಗಮನಿಸ್ತಾ ಇರ್ತೀನಿ. ಓ, ನಾನು ಆ ಕಡೆ ಈ ಕಡೆ ತಿರ್ಕೊಂಡ್ಬಿಟ್ರೆ ನನಗೆ ಪ್ರಶ್ನೆ ಮಾಡ್ತೀಯಾ? ನಿನಗೆ ಕೆಲಸ ಬೇಕೋ ಬೇಡವೋ? ಅಯ್ಯೋ, ನೀನೇನು ಕೆಲಸ ಕೊಡಕ್ ಮುಂಜಾನೆ ಬಾಸ್ತರ ಆಡ್ತಾ ಇದೀಯಾ? ಸರಿ, ಕುರುಡ ಅನ್ಬಿಟ್ಟು ಸಿಂಪತಿ ತೋರಿಸಿ ಕೆಲಸ ಕೊಡ್ತಾ ಇದೀಯಾ? ಮುಚ್ಕೊಂಡು ಹೋಗಲೇ, ಯಾವನ ಬೇಕು ಕ್ಯಾಪ್ಟನ್ ಬಗ್ಗೆ ಸಿಂಪತಿ? ನನಗೆ ಕೆಲಸ ಬೇಕಾಗಿಲ್ಲ. ಸರಿ, ಹಾಗಾದ್ರೆ ಬೇರೆ ಎಲ್ಲಾದ್ರು ನೋಡ್ಕೋಗಲೇ, ಸುಮ್ಮನೆ ನನ್ನ ತಲೆ ತಿನ್ಬೇಡ. ಹೋಗೋ, ಸ್ವಲ್ಪ ನೆಮ್ಮದಿನಾದ್ರೂ ಸಿಗುತ್ತೆ. ಹಾ, ಈಗ ನಿನ್ ನನಗೆ ಸರಿಯಾದ ಜೋಡಿ. ಜಗಳ ಗಂಟೆ ಕುರುಡನಿಗೆ ತಾಳ್ಮೆ ಗೆಟ್ಟ ಕಿವಿಡ. ನೀನ್ ಕರೆಕ್ಟ್ ಆಗಿ ಹೇಳ್ಬೇಕು, 5000 ಕೊಪ್ಕೊಂಡಿದ್ದೆ ತಾನೆ? 5000 ರೂಪಾಯಿನ? ನೀನು ಯಾವ್ದ್ರ ಬಗ್ಗೆ ಮಾತಾಡ್ತಿದ್ಯಾ? ಅದಿರ್ಲಿ, ಮೊದ್ಲು ನಿನ್ ಮ್ಯೂಸಿಕ್ ಆಫ್ ಮಾಡು. ನೀನು ಲಕ್ಷ್ಮಿ ಅನ್ನೋಣ ತುಂಬಾ ಇಷ್ಟಪಡ್ತೀಯಾ? ಲಕ್ಷ್ಮಿನ? ಹಾ. ಯಾರವಳು? ಅವಳು ನನ್ನ ಫ್ರೆಂಡು, ನಿನಗೆ ಆಮೇಲೆ ಪರಿಚಯ ಮಾಡಿಸ್ತೀನಿ. ಇವತ್ ಸಂಜೆ ನನ್ನ ಕಡೆಯಿಂದ ನಿನ್ ಪಾರ್ಟಿ. ಪಾರ್ಟಿನ? ಹಾ. ನನಗಿನ್ನು 35 ಆಗಿಲ್ಲ. ಎಷ್ಟಾದ್ರೂ ಆಗಿರ್ಲಿ, ಇವತ್ ಸಂಜೆ ಪಾರ್ಕ್ ಯು ಕ್ಲಬ್ ಬರೋದು ಮಾತ್ರ ಮರಿಬೇಡ, ಓಕೆ? ಚಿತ್ರಾನ್ನ ಚಿತ್ರಾನ್ನ ಚಿತ್ರ ಚಿತ್ರ ಚಿತ್ರಾನ್ನ. ಚಿತ್ರಾನ್ನ ಬಿಡ ಕೈ ಬಿತ್ತೇನೆ ಬೋರ್ಡ್ಗೆ. ಇಲ್ಲ, ಗೋಡೆಗೆ. ಅದೇ ಮೊದಲಿಗಿನ ಬೆಟ್ಟ. ಹಾ, ಈಗ ಜ್ಯೂಸ್ ಕುಡಿಯೋ ಸಮಯ, ಬನ್ನಿ. ಅಕ್ಕ ಯಾವಾಗ ಬರ್ತಾನೆ? ಇನ್ನೇನ್ ಬರ್ತಾನೆ, ನಿನಗೆ ಇಷ್ಟ ಆಗ್ಬೋದು ಕಣೆ. ನೋಡಕ್ ಹೇಗಿದ್ದೇನೆ? ಯಾವನ ಗೊತ್ತು, ಸ್ಮೆಲ್ ಮಾತ್ರ ಸೂಪರ್. ಗೌರಿ, ಹಾಯ್. ಗೌರಿ, ಏನು ವರಿ ಮಾಡ್ಕೋಬೇಡ ಕಣೆ, ಬುಕ್ ಅನ್ನು ನೋಡ್ಕೊಳ್ಳೋ ಜವಾಬ್ದಾರಿ ನಮ್ದು, ಓಕೆನಾ? ಮತ್ತೆ ನೀನ್ ಯಾವಾಗ ಬರ್ತೀಯಾ? ಅಲ್ಲೊಬ್ರು ಬಂದ್ರು, ಅವರೇ ಹಕ್ಕ ಆಗಿರ್ಬೋದು. ಹೌದಾ? ಹಾಯ್. ಹಾಯ್ ಬುಕ. ಹೇ, ಇವನೇ ಕಂಡ್ರೆ ನಮ್ಮ ಫ್ರೆಂಡು. ಹಲೋ. ಹಾಯ್. ಏನು, ಹುಡುಗಿಯ ಜೊತೆಲಿ ಇದ್ರೆ ಕಣ್ ಕಾಣಿಸಲ್ವಾ ನಿನ್ಗೆ? ಏನ್ ಜಾಕೆಟ್ ಮೇಲೆ ಕಾಲಿಟ್ಕೊಂಡಿದ್ಯಾ? ಯಾರದು ಬುಕ್ಕ? ಇವ್ನ ಯಾರು ನನಗೆ ಬೈತಾ ಇದೆ ನೋಡು. ಹಿಂಗ್ ಹಿಡ್ಕೊಂಡು ಲೆಫ್ಟ್ ರೈಟ್ ಹೇಳ, ನಾನು ನೋಡ್ಕೊತೀನಿ. ಏನು ಲೆಫ್ಟ್ ರೈಟ್? ಲೆಫ್ಟ್ ರೈಟ್ ಬರೋ ಬರೋ ಬರೋ. ಹೆಂಗೆ, ನಾ ಹೊಡೆದ್ರೆ ಸಿಂಗಲ್ ಹುಡುಗಿಲ್ಲ, ಮಾ ಡೈರೆಕ್ಟ್ ಸಿಕ್ಸರ್. ನಾನೇ ಬಾಕ್ಸರ್, ನನಗೆ ಸಿಕ್ಸರ್. ಸಿಕ್ಸರ್ ಹೋಯ್ತಾ? ಬಾಲೆ ಕಾಣಿಸ್ತಾ ಇಲ್ಲ. ಏ, ಸರಿಯಾ ನೋಡೋ ಇಲ್ವೋ?
ಕಾಮಿಡಿಯನ್ ನೋಡಿದ್ರೆ ಸಿಂಗಲ್ ಕಾಲ್ ಮೇಲೆ ಇದ್ದೀಯ, ಅದಕ್ಕೆ ಬಾಲ್ ಹೋಗೇ ಇಲ್ಲ, ಇಲ್ಲೇ ಇದೆ. ನೋ ಬಾಲ್ ಆಕ್ಸಿಡೆಂಟ್ ಆಗಿರ ಕಾಲ್ ಮೇಲೆ ಕಾಲ್ ಇಟ್ಟಿದ್ಯಲ್ಲ, ಇವತ್ತಿದೆ ನಿನಗೆ. ಬಾಕ್ಸರು ಪಂಚರು ಸರಿಯಾಗಿ ನೋಡುವ ಏನೊಂದೆ ವಿಕೆಟ್ ಔಟ್. ನನ್ನ ಮಗ ನನ್ನ ಮೇಲೆ ಏನ್ ತಿಳ್ಕೊಂಬಿಟ್ಟವನ್ನ ನನ್ನ ಮೇಲೆ ಬಗ್ಗೆ ಮಾತಾ ಬರ ಬರ. ಹೌದು, ನೀನು ಹುಕ್ತಾನೆ ಕಿವಿಡನ ಇಲ್ಲ ಮಧ್ಯದಲ್ಲಿ ಹೋಯ್ತಾ? ಇಲ್ಲ ಕಣ, ಆಡೋ ವಯಸ್ಸಲ್ಲಿ ಆಕ್ಸಿಡೆಂಟ್ ಆಗ್ಬಿಟ್ಟು ಈ ತರ ಆಗ್ಬಿಡ್ತಲ್ಯೋ ಪಾಪ. ಆಮೇಲೆ ಆಮೇಲೆ ಕಿವಿಗೆ ಮೆಷಿನ್ ಹಾಕೊಳಕ್ ಶುರು ಮಾಡಿದೆ. ಜನ ಎಲ್ಲ ವಿಚಿತ್ರವಾಗಿ ನೋಡ್ತಿದ್ದಾರೆ ಅಂತ ಅನಿಸ್ತು, ತಮಾಷೆ ಮಾಡ್ತಿದ್ದಾರೆ ಅಂತ ಅನಿಸ್ತು. ಅದಕ್ಕೆ ಅದನ್ನ ಅವಾಯ್ಡ್ ಮಾಡಿ ಈ ಲಿಪ್ ರೀಡ್ ಅಂತಾರಲ್ಲ, ಅಂದ್ರೆ ಅಂದ್ರೆ ತುಟಿ ಚಲನೆಯನ್ನ ಅಭ್ಯಾಸ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದೆ. ಕಿಲಾಡಿ ಅಂದ್ರೆ ನೀನ್ ಕಿವುಡ ಅಂತ ತೋರಿಸ್ಕೊಳಕ್ ನಿನ್ ಇಷ್ಟ ಇಲ್ಲ, ನಂತರ ಸ್ವಾಭಿಮಾನಿ. ಆಮೇಲೆ ಯಾರಿಗೂ ಗೊತ್ತೇ ಆಗ್ಲಿಲ್ವಾ? ಇಲ್ಲ, ಅದೇ ಧೈರ್ಯದ ಮೇಲೆ ದೊಡ್ಡವನಾದ್ಮೇಲೆ ಮದ್ವೆನೂ ಆಗ್ಬಿಟ್ಟೆ. ಅದಕ್ಕೂ ಇದಕ್ಕೆ ಏನ್ ಸಂಬಂಧ ಬಿಡು? ಎಷ್ಟು ಕಷ್ಟ ಆಗೋಯ್ತು ಗೊತ್ತಾ? ಯಾಕೆ? ಪ್ರಸ್ತುತ ದಿನ ನೋಡ್ಬೇಕಾಯ್ತು ನನ್ ಪಜಿತೆ. ಹೊಸ ಬಾಳಿಗೆ ನೀ ಜೊತೆಯಾರು, ಹೊಸ ಆನಂದ ನಿಂದು ತಂದೆ, ಹೊಸ ಮದ್ವೆ ಆದ ಮೊದಲನೇ ದಿನ ಸಂಕೋಚ ನಾಚಿಕೆ ಮದ್ವೆಂಗಿತ್ತಿ ಎಷ್ಟಿರುತ್ತೆ ಗೊತ್ತಾ? ತುಟಿನೇ ಕಾಣಿಸ್ತಿಲ್ವಲ್ಲಪ್ಪ. ಮೊದಲ ದಿನ ಮೌನ ಅಳುವೆ ತುಟಿಗೆ ಬಂದಂತೆ. ಈಗಾದ್ರೂ ಗೊತ್ತಾಯ್ತಾ ಕಿವುಡ್ರ ಕಷ್ಟ ಏನು ಅಂತ? 5 ಸೆಕೆಂಡ್ ತುಟಿ ಕಾಡ್ಲಿಲ್ಲ ಅಂತಂದ್ರೆ ಹೇಗ್ ಒದ್ದಾಡ್ತಾರೆ ಅಂತ. ಏನು ಹೇಳಲಿಲ್ಲ. ಚಿನ್ನ ಬಾಳಲ್ಲಿ ಠರಡನ್, ಚಿನ್ನ ಬಾಳಲ್ಲಿ. ಪ್ರತಿದಿನ ರಾತ್ರಿ ಯಾರಾದ್ರೂ ಹಾಡು ಹೇಳ್ತಾರಾ? ಆಡು ಆಟ ಆಡು, ನೀ ಆಡಿ ನೋಡು ಆಡಿ ನೋಡು. ತಗೊಳ್ಳಿ. ಥ್ಯಾಂಕ್ಸ್. ಥ್ಯಾಂಕ್ ಯು ರೀ. ನಿಮ್ಮನ್ನೊಂದ್ ಮಾತು ಕೇಳ. ಚಿಕ್ಕದಾಗ ಕೇಳಿದ್ರೆ ನಾ ಉಳ್ಕೋತೀನಿ. ನಿಮ್ಗೆ ಇದೇ ಮೊದಲನೇ ಅನುಭವ ತಾನೆ? ತೋತೋ ಇಲ್ಲಪ್ಪ. ಏನು ಇಲ್ವಾ? ಯಾಕೆ ಕಳ್ತಿದ್ಯಾ? ನಾನು ಇದಕ್ಕೆ ಮುಂಚೆ ಹಾಲು ಕುಡ್ದಿದ್ದೆ ಅಂತ ಹೇಳಿದೆ, ಅದು ಕಳ್ತಾರ? ಅಯ್ಯೋ ಈ ಹಾಳದ ಗಂಡಸ ಇಷ್ಟು ಬರೀ ಮೋಸ ಜನಕ್ಕೆ ಕಡೆ. ಈ ಕತ್ತೆಗಳು ಏನು ಕಾಣಿಸ್ತಿಲ್ವಲ್ಲಪ್ಪ, ಏನು ಮಾಡಕ್ಕೂ ಆಗಲ್ವಲ್ಲಪ್ಪ. ಏನಪ್ಪ ಮಟ್ಟ ಈಗ ಬೆಳೆಸಲೇ ಎಲ್ಲ ಆಗ್ಬೇಕೇನೋ. ಹೋಗ್ರಿ, ನನ್ ನಾಚಿಕೆ ಆಗುತ್ತೆ. ಅಪ್ಪ ಬಂದಂಗಾಯ್ತು. ಚಿನ್ನ ದಯವಿಟ್ಟು ನನ್ನ ಕಡೆ ನಿನ್ ತುಟಿ ತೋರಿಸ್ತೀಯಾ? ಛೀ ಹೋಗ್ರಿ, ಇದಕ್ಕೇನು ಕಮ್ಮಿ ಇಲ್ಲ. ಈಗ
ಇಂಥವರೆಗೂ ನೀನು ಚೂಡ ಅಂತ ಅವಳು ಗೊತ್ತಿಲ್ಲ, ಹಂಗೆ ಮೇಂಟೈನ್ ಮಾಡಿದ್ಯ. ನಾನು ಅಷ್ಟೊಂದು ದೊಡ್ಡ ಕಲಾವಿದ ಅಲ್ಲಪ್ಪ. ಮತ್ತೆ ಇರೋ ವಿಷಯ ಒಂದಲ್ಲ ಒಂದು ದಿನ ಗೊತ್ತಾಗ್ಲೇಬೇಕು. ಸಹಜ. ನಿಜವಾದ ವಿಷಯ ಒಂದು ದಿನ ಗೊತ್ತಾಗೋಯ್ತು, ಅವತ್ತು ನೋಡ್ಬೇಕಾಗಿತ್ತು ಅವಳನ್ನ. ಆಕಾಶ ನೋಡು, ಎಷ್ಟು ದೊಡ್ಡ ಸುಳ್ಳು ಹೇಳಿ, ನನ್ನಂತ ಸುಂದರಿನ ಮದ್ವೆ ಆದ್ಯಲ್ಲೋ ಕೆಪ್ಪ. ಮಲ್ಯ, ಮಲ್ಯನ್ ಮಗ ನನ್ನ ಕ್ರಿಕೆಟ್ ನೋಡೋದಕ್ಕೆ ಅಂತ ಕರ್ದ, ಆದ್ರೆ ಅವ್ರನ್ನೆಲ್ಲ ಬಿಟ್ಟು ನಿನ್ ಬಣ್ಣದ ಮಾತಿಗೆ ಮರಳಾಗಿ ನೀನ್ ಹಿಂದೆ ಬಂದಲ್ಲೋ. ಮೋಸ ಮಾಡಿ ಮದ್ವೆ ಮಾಡ್ಕೊಂಡ್ಬಿಟ್ಟಿಯಲ್ಲೋ, ಇಲ್ಲೋ ಕೆಳಗೆ ಜೀವನ ಹಾಳು ಮಾಡ್ಬಿಟ್ಟಿಯಲ್ಲೋ, ಹಾಳು ಮಾಡ್ಬಿಟ್ಟಿಯಲ್ಲೋ. ನಿನ್ ಗಾಪತ್ ಬಂದ್ ಚಾಪೆ ಸುತ್ತೊಂಡ್ ಹೋಗ, ನನ್ನ ಕಿವಿ ಕೇಳಕ್ಕೆ ಅಂತ ಸುಳ್ಳು ಹೇಳಿ ನನ್ನ ಮದ್ವೆ ಮಾಡ್ಕೊಂಡಿಯಲ್ಲೋ. ನಿನ್ ಬಾಸ್ ಕೇಳ್ಬೇಡ, ನಿನಗ್ ಸರಿಯಾಗಿ ಮಾಡ್ತೀನಿ, ನನ್ ಜೀವನ ಹಾಳು ಮಾಡ್ಬಿಟ್ಟಿಯಲ್ಲೋ. ಒಂದು ಅರ್ಥ ಆಗಿಲ್ಲ. ಏನಾಯ್ತಣ್ಣ? ಆ ಏನಂದ? ಏನಾಯ್ತಣ್ಣ? ಅವಳಿಗೆ ಮೈ ಮೇಲೆ ದೇವ್ರು ಬಂದದೆ. ಸುಖವಾಗಿದ್ದಾಳೆ, ಎಲ್ಲಿ ಬದುಕೋದಕ್ಕೆ ಒಂದು ಹೊಸ ದಾರಿ ಸಿಕ್ತು. ಈಗ ಅವಳು ಬೆಟ್ಟದ ಗುಂಡಾಳಮ್ಮ. ಅವಳು ಭಕ್ತರ ಗ್ಯಾಂಗ್ ಜೊತೆ ಊರಾಚೆ ಇದೆಯಲ್ಲ ಕರಿಬೆಟ್ಟ, ಅಲ್ಲಿಗ ಬೆಟ್ಟದ ಗುಂಡಾಳಮ್ಮ. ಕರಿಬೆಟ್ಟದ ಗುಂಡಾಳಮ್ಮ ನಿನ್ ಹೇಳ್ತೀನ? ಹೌದು. ಯಾಕೆ? ಓಂ ಶಕ್ತಿ. ಏನೋ ಅಂದೆ ಗುಂಡಾಳಮ್ಮ. ಗುಂಡಾಳಮ್ಮ ತುಂಬಾ ಪವರ್ಫುಲ್. ಕಣ್ಣಿಲ್ದಿರೋರ್ಗೆ ಕಣ್ಣು, ಕಿವಿ ಇಲ್ದಿರೋರ್ಗೆ ಕಿವಿ, ಮಾತು ಬರ್ದಿರೋರ್ಗೆ ಮಾತು, ಹೀಗೆ ಪವಾಡಗಳ ಮೇಲೆ ಪವಾಡ ಮಾಡ್ತಾನೆ ಇರ್ತಾಳೆ. ನಿನ್ಗೆ ಇನ್ನೊಂದು ವಿಷಯ ಗೊತ್ತಾ? ಏನು? ಇಲ್ಲಿ ಮುಹೂರ್ತ ಆಗೋ ಸಿನಿಮಾಗಳೆಲ್ಲ ಸೂಪರ್ ಹಿಟ್. ಓ ಹೌದ್ ಕಣೋ, ನಿಮ್ ರಾಜಕಾರಣಿಗಳು ಆಗಾಗ ಬಂದು ನಿಂಬೆಹಣ್ಣು ತಗೊಂಡು ಹೋಗ್ತಿರ್ತಾರೆ. ಚೇಷ್ಟೆ ಮಾಡ್ಬೇಡ್ವೋ. ಯಾವ್ದೋ ಚಾನೆಲ್ ಅವ್ರ ಅವಳಿಗೆ ಭವಿಷ್ಯ ಹೇಳಕ್ ಕರ್ದಿದಾರಂತೆ. ಫೇಮಸ್ ಆಗ್ಬಿಡ್ತಾಳ ಅವಳು. ನೀನು ಅಷ್ಟೇ ನಂಬಿಕೆಯಿಂದ ಕೇಳ್ಕೊ, ಖಂಡಿತ ಕಂಡು ಬರುತ್ತೆ. ಗುಂಡಾಳಮ್ಮ ನನ್ಗೆ ಆಶೀರ್ವಾದ ಮಾಡಿ. ನಮಸ್ಕಾರ ಮಾಡು. ನಮಸ್ಕಾರ. ನಿನ್ ಯೋಗ್ಯತೆಗೆ ಇಷ್ಟು ಬೆಂಕಿ ಹಾಕ? ಏ ದರಿದ್ರದವಳೆ, ಚೂಡಿದಾರ್ ಹಾಕೊಂಡು ದೇವ್ರ ಪೂಜೆ ಮಾಡೋದಕ್ಕೆ ಬಂದಿದ್ಯಾ ಮೂರ್ಖಳೆ? ರಕ್ಷಣವಾಗಿ ಸೀರೆ ಉಟ್ಕೊಂಡು ಬರಕ್ ಆಗಿಲ್ವಾ ನಿನ್ಗೆ? ನೋಡ್ತಾ ಇರು, ಈ ಕ್ಷಣದಿಂದ ನಿನ್ ಬ್ಯಾಡ್ ಲಕ್ ಹಾಳಾಗ್ ಹೋಗಿದೆ. ನಿಮ್ಮಂತವ್ರು ಅಡಿಗೆ ಮನೆಗೆ ನೈಟಿ ಹಾಕೊಂಡು ಹೋಗೋದ್ರಿಂದಾನೆ ಜಪಾನಲ್ಲಿ ಭೂಕಂಪ ಸುನಾಮಿ ಆಗ್ತಾ ಇರೋದು. ಅಲ್ಲ, ಹೆಣ್ಮಕ್ಳು ನೈಟಿ ಹಾಕೊಳ್ಳೋದಕ್ಕೂ ಜಪಾನಲ್ಲಿ ಭೂಕಂಪ ಸುನಾಮಿ ಆಗೋದಕ್ಕೂ ಏನ್ ಸಂಬಂಧ ತಾಯಿ? ನಮ್ಮ ಅಣ್ಣನ ಕಣ್ ಕಾಣ್ಲಿ, ಅವ್ನ್ಗೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳಕ್ ಬಂದ್ರೆ ನೀವ್ ಹೀಗೆಲ್ಲ ಬೈತೀರಲ್ಲ. ನನ್ನ ಹಣೆ ಬರಕ್ಕೆ ನೀನ್ ಯಾಕೋ ಅಳ್ತೀಯ? ಬಿಡ ಬಿಡ. ಮತ್ತೆ ಹೋಗಿ ಹೋಗಿ ಅವಳು ಕಾಲಿಡ್ದಲ್ಲ. ಯಾರ ಕಾಲು? ನಿನ್ ಹೆಂಡತಿ ಕಾಲು. ಪ್ರಪಂಚ ತುಂಬಾ ಚಿಕ್ಕದು ಕಣೋ. ಇಲ್ಲಿ ಯಾರು ಯಾರ ಕಾಲನ ಹಿಡಿತಾರೋ, ಯಾರು ಯಾರ ಕಾಲನ ಎಳಿತಾರೋ ಒಂದು ಗೊತ್ತಾಗೋದೇ ಇಲ್ಲ. ಎಲ್ಲ ಸರಿ ಇರೋರೆ ತುಂಬಾ ಮೋಸ ಹೋಗೋದು, ತುಂಬಾ ಮೋಸ ಮಾಡೋದು. ಕರೆಕ್ಟ್ ಆಗಿ ಹೇಳಿದೆ. ಆಸ್ತಿ ಇರೋರ್ಗೆ ದುರಾಸೆ ಜಾಸ್ತಿ. ಇವರೆಲ್ಲರಿಗೂ ಹೋಲ್ಸಿದ್ರೆ ನಾವೇ ವಾಸಿ ಕಣ, ದುಡಿದು ತಿಂತೀವಿ. ಆದ್ರೆ ಅಕ್ಕ, ಜೀವನದಲ್ಲಿ ಏನಾದ್ರೂ ಒಂದು ಸಾಧನೆ ಮಾಡಿ ಸಾಯ್ಬೇಕು ಕಣ. ಯಾರಿಗೇನು ನಾವು ಕಡಿಮೆ ಇಲ್ಲ ಅಂತ ಪ್ರಪಂಚಕ್ಕೆ ಸಾರಿ ತೋರಿಸ್ಬೇಕು. ನೋಡೋ, ನಾನು ಏನ್ ಸಾಧಿಸ್ತೀನೋ ಬಿಡ್ತೀನೋ ನನಗಂತೂ ಗೊತ್ತಿಲ್ಲ. ಆದ್ರೆ ನಾನು ಯಾರಿಂದ ಮೋಸ ಹೋಗ್ಬಾರ್ದು ಅಷ್ಟೇ. ನೀನೇ ನಂಗೆ ಸರಿಯಾದ ಜೋಡಿ, ನೀನ್ ನನ್ನ ಜೊತೆಲಿ ಇದ್ರೆ ಸಾಕು. ಬಾ ತೊಕ್ಕ ಬಾ. ಜೋಡಿಗೆ ಅಕ್ಕಪಕ್ಕ ಇರುತ್ತಾರೋ ಎಂದಿಗೆ, ಅಪ್ಪ ಇಲ್ಲ ಅಮ್ಮ ಇಲ್ಲ ಈ ಲೈಫಿಗೆ ಮಾಡುತ್ತಾರೋ ಆಶೀವಾಯಿತಂಗೆ ಇಲ್ಲಾಡಿ ಜೋಡಿಗಳು. Oh,
ಪಕ್ಷಪಾತವು ದೇವನೇ ಭಗವಂತನೇ ನೀ ಮೋಸಗಾರನು ನಿನಗೆ ಕರುಣಾಮಯಿ ಪದವಿಯು ಸರಿಯೇನು ಪರವಾಗಿಲ್ಲ ನಮ್ಮಲ್ಲಿ ಗುಂಟು ಬಾಳು ಚೆನ್ನ ಬದುಕೋಕೆ ನೂರ ಎಂಟು ದಾರಿ ಹೊರಗಡೆ ನ್ಯೂಸ್ ಪೇಪರ್ ವ್ಯಾನ್ ಬಂದಿದೆ, ಹೋಗಿ ಪೇಪರ್ ಎತ್ಕೊಂಡ್ಬಾ. ಹೋಗು, ಹುಷಾರಾಗಿ ಹೋಗೋ. ಆಯ್ತು. ಹಲೋ, ಹೇಳಿ. ನ್ಯೂಸ್ ಪೇಪರ್ ಗಾಡಿ ಬಂತಾ? ಇನ್ನೇನು ಬರುತ್ತೆ, ವೇಟ್ ಮಾಡಿ. ಓಕೆ, ಥ್ಯಾಂಕ್ ಯು. ಇಲ್ಲೇ ಹೋದ, ತಪ್ಪಿಸ್ಕೊಳಕ್ ಬಿಡ್ಬೇಡ. ಎಕ್ಸ್ಕ್ಯೂಸ್ ಮಿ. ಹಲೋ, ಏನ್ ಬೇಕಾಗಿತ್ತು? ಇಲ್ಲೊಬ್ಬ ಕ್ರೂಡ ಕೆಲಸ ಮಾಡ್ತಿದ್ದಾನಲ್ಲ, ಅವನೆಲ್ಲಿ? ಯಾರು, ಬುಕ್ಕನ? ಏನಾಗ್ಬೇಕಾಗಿತ್ತು ಅವನಿಂದ? ಏನಿಲ್ಲ, ನಾನು ಭುವನ್ ಕಾಂತ್ ಫ್ರೆಂಡ್. ನಾನು ಬುಕ್ಕಿ ಅಜಯ್ ಅಂತ. ನಾನು ಅವರಿಗೆ ಸಾಲ ಕೊಟ್ಟಿದ್ದೆ, ಹಾಗೆ ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ಒಂದ್ ಐದ್ ನಿಮಿಷ ರೀ, ಬಂದ್ಬಿಡ್ತಾನೆ. ಅಲ್ಲಿರೋ ಬುಕ್ ತೋರಿಸಿ. ಆ ಬುಕ್ಕ? ಹಾ, ಹೌದು, ಅದು ಆಧ್ಯಾತ್ಮಿಕ ಪುಸ್ತಕ. ಅದ್ರ ಹೆಸರೇನು? ಅದು ಬಿಟ್ಟರು ಬಿಡದಿ ಮಾಯೆ ಅಂತ. ಬಿಟ್ಟರು ಬಿಡದಿ ಮಾಯೆ, ಚೆನ್ನಾಗಿದೆ. ಆ ಕವರ್ ಪೇಜ್ ಸ್ವಲ್ಪ ಓದಿ ಹೇಳ್ತೀರಾ? ಕವರ್ ಪೇಜು ಓದಿ ಹೇಳ್ಬೇಕಾ? ಹೌದು ಹೌದು. ಓಕೆ, ವೈಟ್. ಎಲ್ಲಪ್ಪ ಇಟ್ಟಿದ್ದನ್ನ? ಅಯ್ಯೋ ದೇವರೇ, ಬಿಟ್ಟರು ಬಿಡದಿ ಮಾಯೆ, ಇದು ಸ್ವಾಮಿ ಸತ್ಯಾನಂದರಿಗೆ ದೈವ ಸಾಕ್ಷಾತ್ಕಾರವಾದ ನಿಮ್ಮ ಮಹಾನ್ ಕೃತಿ. ನಾರಿಯೇ ಸ್ವರ್ಗಕ್ಕೆ ದಾರಿ ಎನ್ನುವುದು ಒಂದು ದೊಡ್ಡ ನಂಬಿಕೆ. ಈ ಸತ್ಯ ನಮ್ಮ ಜ್ಞಾನಪೀಠದ ಮೂಲಕ. ನಾನ್ ತಪ್ಪಿಸ್ಕೊಳ್ತಾ ಇಲ್ಲ ಪೂಜಾ, ಟೈಮ್ ಪ್ರಕಾರ ಮೊದಲೇ ಬರಬೇಕಾಗಿತ್ತು. ಯಾಕೆ ಲೇಟ್ ಮಾಡಿದೆ? ಅದು ಪೊಲೀಸರು ನನ್ನನ್ನು ಹಿಂಬಾಲಿಸ್ತಾ ಇದ್ರು, ಅವ್ರಿಗೆ ಗೊತ್ತಾಗಬಾರ್ದಂತ ನಾನ್ ಸ್ವಲ್ಪ ಅಲರ್ಟ್ ಆಗಿದ್ದೆ. ಟೇಕ್ ದಿಸ್. ಅದ್ ನೀನ್ ನಂಗೆ ಹೇಳೋದ್ ಬೇಕಾಗಿಲ್ಲ, ಬಾ. ಕಾರ್ ಇಸ್ ವೇರಿಂಗ್ ಫಾರ್ ಯು.
ನಾನ್ ನಿನ್ ಜೊತೆಲಿ ಬಂದ್ರೆ ನನ್ ಪ್ರಾಣಕ್ಕೆ ಅಪಾಯ. ನಾನ್ ಬರಲ್ಲ. ನೀನ್ ನನ್ ಜೊತೆ ಬರದೇ ಇದ್ರೆ ನೀನ್ ಇಲ್ಲೇ ಸಾಯ್ತಿ. ಪೂಜಾ ನನ್ ಮಾತು ಕೇಳು. ಅದೆಷ್ಟು ಬಾರಿ ಅದೆಷ್ಟು ಒಳ್ಳೆಯ ರೀತಿಯಲ್ಲಿ ವಿಶ್ಲೇಷಣೆ ಮಾಡಿದ್ದಾರೆ ನಮಗೆಲ್ಲರಿಗೂ. ಏನಾದ್ರು ಸೌಂಡು ಲೇ ಬುಕ್ಕ ಒಂದ್ ನಿಮಿಷ ಇರ ಬಂದೆ. ಅಯ್ಯೋ ಇವನ ಇದೇನ್ ಕಣ್ಣ ಮುಚ್ಚಲೆನ. ಕೊಲೆಗಾರನ ಹಿಡಿದ್ರು ಅನ್ಸುತ್ತೆ ಇವರೇ ಮಾಡಿರ್ಬೋದು. ಒಳಗಡೆ ಹೋಗ್ಬಿಟ್ಟು ಕ್ಯಾಶು ಪರ್ಸು ನನ್ನ ಕಾರ್ಡು ಜಾಕೆಟು ಎಲ್ಲ ತಂದ್ರು ಅವ್ರು ಕೇಳ್ಕೊಂಡು ಹೋಗೋ. ಸಾರ್ ತಂದ್ಬಿಡ್ತೀನಿ ಸರ್. ಹಾ ಹೋಗಿ ಜಲ್ದಿ ಬಂದ್ಬಿಡ್ಬೇಕು. ಸರಿ ಎಲ್ಲೇ ಲಿಕ್ಕವನು ಪಾಪಣ್ಣ ಬರ್ರಿ. ಏನ್ರಿ ನಮ್ಮ ಪರಿಸ್ಥಿತಿ ಅಡ್ಕೋತ್ನಾಗ ಸಿಕ್ಕ ಅಡಿಕೆ ಹಂಗಾಗಿವ್ ನಾವು. ಅಲ್ಲ ಅವ್ ಎಸ್ ಪಿ ನಮಗ್ ಕೇಳೇ ಕೇಳ್ತಾನ ನಾ ಏನ್ ಉತ್ತರ ಹೇಳಿ ಅಂತ. ಇದಕ್ಕೇನಾರು ಹೇಳ್ರಿ ಇದ್ರ ಬಗ್ಗೆ. ಮ್ಯಾಟ್ರ್ ಬಹಳ ಕನ್ಫ್ಯೂಸನ್ ಅಲ್ಲಿದೆ ಸರ್. ಅಕ್ಕ ಅಲಿಯಾಸ್ ಹರೇಕೃಷ್ಣ ಅವನಿಗೆ ಕಣ್ ಕಾಣಿಸುತ್ತೆ, ಕಿವಿ ಕೇಳಿಸಲ್ಲ, ಆದ್ರೂ ಆ ಹುಡುಗಿನ ನೋಡಿಲ್ಲ. ಇನ್ನ ಬುಕ್ಕ ಅವನಿಗೆ ಕಣ್ ಕಾಣಿಸಲ್ಲ, ಕಿವಿ ಕೇಳಿಸುತ್ತೆ, ಗುಂಡಿನ ಶಬ್ದನ ಕೇಳಿಸ್ಕೊಂಡಿದ್ದಾನೆ ಸಾ. ಅಲ್ಲ ಕಣೆ ನಾ ಏನ್ ಹೇಳಕತ್ತೀನಿ ಅಂತಂದ್ರೆ ಆ ಕಿವುಡ್ಗೂ ಕಣ್ಣು ಕಾಣೋದಿಲ್ಲ, ಅವ್ ಯಾಕೆ ಆ ಹುಡುಗಿ ನೋಡಿಲ್ಲ ಅಂತೀನಿ ಸರ್. ಆ ಸಮಯದಲ್ಲಿ ಅವನ್ ಪುಸ್ತಕ ನೋಡ್ತಿದ್ದ ಸಾ. ಓಹೋ ಪಾಪ ಸರ್, ಅವ್ರನ್ನ ಬಿಟ್ಬಿಡೋಣ. ನೀವು ವಾಲಂಟಿಯರ್ ರಿಟೈರ್ಮೆಂಟ್ ಬರ್ಕೊಡ್ರಿ, ಡಿಪಾರ್ಟ್ಮೆಂಟ್ ಅವ್ರಿಗೂ ಒಂದ್ ಸ್ವಲ್ಪ ರೊಕ್ಕ ಕೊಡ್ತಾರೆ, ಅದನ್ನ ತಗೊಂಡೋಗಿ ನಿಮ್ಮ ಹಳ್ಳ್ಯಾಗ ಜನರು ಸೇವೆ ಮಾಡ್ಕೊತೀರಿ ಅಂತ. ಏ ಪಾಪಣ್ಣ, ನಿಮ್ ಹಿರಿಯರ್ ನಿಮಗೆ ಬರಬ್ಬರಿ ಹೆಸರು ಇಟ್ಟಾರ ನೋಡ್ರಿ. ಇದು ಪೊಲೀಸ್ ಡಿಪಾರ್ಟ್ಮೆಂಟ್ ರೀ, ಇಲ್ಲಿ ಅಪ್ಪ ಎಣ್ಣ ಪಾಪ ಕರ್ಮ ಇವೆಲ್ಲ ನಡೆದಿಲ್ಲ. ಸ್ಟ್ರಾಂಗ್ ಆಗಿರ್ಬೇಕು ನಮ್ಮಂಗ. ತುಂಬಾ ನೋಡ್ಬೇಡಿ, ಲವ್ ಆಯ್ತದೆ, ಹೂವ ಕೊಡ್ಬೇಡಿ. ಲೇ ಮಗನ, ಲೇ ನಿನಗ ಹೇಳೋದು ಏನಿದೆ, ನಿಮ್ಮ ಅಚ್ಚು ಮನಿ ಮಾಡಿ ಹೆಣ್ಣು ಕಡ್ದಾಗ ನಿದ್ದೆ ಹೊಡೆಯಕತ್ತೇನು ಮಗನ. ಆ ಕಾಂಪ್ಲೆಕ್ಸ್ ನಾಗ ಮರ್ಡರ್ ಆದಾಗ ಕಾಲಿಗೆ ಟ್ಯಾಟೂ ಹಾಕೊಂಡು ಕೆಂಪು ಶೂ ಹಾಕೊಂಡು ಆ ಹುಡುಗಿ ಅಲ್ಲಿದ್ದೇನು, ಆ ಹುಡುಗಿ ಅಲ್ಲಿದ್ದೇನೇ. ಎಕ್ಸ್ಕ್ಯೂಸ್ ಮೀ, ನೀವು ನನ್ನನ್ನು ಕೇಳ್ತಾ ಇದ್ದೀರಾ? ಇಲ್ಲ, ಕಾಡಿನಾಗಿರೋ ಕಾಡುಗಳಿಗೆ ಭವಿಷ್ಯ ಕೇಳಾಕತ್ತೀನಿ. ಎಣ್ಣೆಯಲ್ಲಿ ಹಾಕ್ಲಿ, ಬತ್ತಿಯಲ್ಲಿ ಹಚ್ಚಲಿ, ದೀಪಾಯಲ್ಲಿ ಅಂಟಿಸ್ಲಿ ಅಂತ. ಲೇ ನಾನ್ ತಿಳ್ಸಣ ಮಗನ, ನಿನ್ಗ ಕೇಳೋದ್ಲೆ, ಆ ಹುಡುಗಿ ಅಲ್ಲಿದ್ದಾನ? ಅವಳಿದ್ದ ಇಲ್ವಾ? ಯಾರು ಇರ್ದವಳು? ಆ ಹುಡುಗಿ ಲೇಪ. ನನಗೆ ಹುಡುಗಿ ವಾಸನೆ ಬಂತು. ವಾಸನೆ ಬಂತ ಅಲ್ಲಲ್ಲಿ, ಗಂಡಸರು ಬೇರೆ ವಾಸ್ತಿ, ಹೆಣ್ಮಕ್ಳು ಬೇರೆ ವಾಸ್ತಿ ಇರ್ತೈತೇನೆ. ಏನ್ ಪೊಲೀಸ್ ಡಾಬರ್ ಮೇಲೆ ನಾಯಿ ಏನ ಮಗನ ಮೂಚ್ ನೋಡಿ ವಾಸ್ತಿ ನೋಡಕ್ರಿ. ಲೇ ಆ ಹುಡುಗಿ ವಾಸ್ತಿ ಹೆಂಗ್ ಮತ್ತೇನು? ಈಗ ಪರ್ಫ್ಯೂಮ್ ವಾಸ್ತೆ ಸಾರ್, ಆದ್ರೆ ನಂಗೆ ಕಣ್ ಕಾಣಲ್ಲ. ನೋಡ್ಲೇ ತಮ್ಮ, ನಮಗ್ ಪ್ರತ್ಯಕ್ಷವಾಗಿ ನೋಡಿರೋ ಸಾಕ್ಷಿ ಬೇಕ.
ನನ್ನ ಮಗನ ನಿನಗೆ ಬ್ಯಾರೆ ತರ ವಿಚಾರಿಸ್ತೀನಿ ಲೇ ತಮ್ಮ ನೀ ಹೇಳೆ ಅಲ್ಲಿ ಮಡ್ರ ಜಾಗದಾಗ ಕೆಂಪು ಶೂ ಹಾಕೊಂಡು ಟ್ಯಾಟು ಹಾಕೊಂಡು ಹುಡುಗಿದ್ದೇನು ಲೇ ನಿನಗೆ ಕೇಳಾಕತ್ತೀನಿ ಏನು ಪ್ರೈವೇಟ್ ಮುಂದೆ ಕರ್ಕೊಂಡು ಕೇಳಬೇಕ ಸರ್ ಅವನ ಕಿವಿ ಕೇಳಿಸಲ್ಲ ನೀವು ಅವನ ಮುಂದೆ ಬಂದು ಮಾತಾಡಬೇಕು ನೀ ಒಬ್ಬ ಕುರುಡ ಇವ ಒಬ್ಬ ಕಿವುಡ ಏನು ಬಡ್ಕೊಂಡು ಸಾಯೋದ್ಲೆ ನಾವು ಲೇ ತಮ್ಮ ಮಡ್ರ ಜಾಗದಾಗ ಟ್ಯಾಟು ಹಾಕೊಂಡು ಕೆಂಪು ಶೂ ಹಾಕೊಂಡು ಹುಡುಗಿ ಇದ್ಲ ಅಥವಾ ಇಲ್ಲ ಅದು ನನಗೆ ಗೊತ್ತಾಗಬೇಕು ನೀವು ಸೀರಿಯಸ್ ಆಗಿ ಹೇಳ್ತಾ ಇದೀರಾ ಹೌದು ನಾನು ಸೀರಿಯಸ್ ಆಗಿ ಕೇಳಾಕತ್ತೀನಿ ನಟ್ಟು ನಡು ಸಿಟಿ ಒಳಗೆ ಆಡ ಆಗಲಿ ಮರ್ಡರ್ ಆಗಿತ್ತು ಜನ ಬೆಚ್ಚಿ ಬಿದ್ದಾರೆ ಡಿಪಾರ್ಟ್ಮೆಂಟ್ ಅವರು ತಲೆ ಕೆಡಿಸ್ಕೊಂಡಾರೆ ಆ ಮರ್ಡರ್ ಬಗ್ಗೆ ನೀ ಏನ್ ನೋಡಿದ್ಯೋ ಅದನ್ನ ಕರೆಕ್ಟ್ ಆಗಿ ಹೇಳು ಸರ್ ಅವನು ನಿಮ್ ಲಿಪ್ ರೀಡ್ ಮಾಡಬೇಕು ಅಂದ್ರೆ ನಿಮ್ ತುಟಿ ನೋಡಬೇಕು ನೀವು ಸ್ವಲ್ಪ ನಿಧಾನವಾಗಿ ಮಾತಾಡಿ ಸರ್ ಓ ಹಂಗೇನ ಹೌದು ಮರ್ಡರ್ ಆದ ಜಾಗದಲ್ಲಿ ಒಬ್ಬ ಹುಡುಗಿ ಇದ್ದಳ ಹೌದು ಅಲ್ಲಿ ಒಬ್ಬಳು ಹುಡುಗಿ ಇದ್ದಳು ಏ ಹಿಂಗ ಯಾಕೆ ಮಾತಾಡಕಂತ ಅಲ್ಲೇವ ಯಾಕೆಂದರೆ ಅವನು ಕಿವುಡ ಮೂಗ ಅಲ್ಲ ಹೋಗ್ಗಯ್ಯವನೇ ಇರದವಳ ಲೇ ತಮ್ಮ ಆ ಹುಡುಗಿ ಬಗ್ಗೆ ಏನಾದ್ರು ಹೇಳಕ್ಕಾಗುತ್ತಾ ಆ ಹುಡುಗಿ ಕಾಲ್ಗಳು ತುಂಬಾ ಸುಂದರವಾಗಿದ್ವು ಅಂಥ ಕಾಲ್ಗಳನ್ನ ನನ್ನ ಜೀವನದಲ್ಲಿ ನಾನು ನೋಡೇ ಇಲ್ಲ ಹೌದು ಅವಳ ಮೈಯಿಂದ ಗಮ್ ಅಂತ ಪರಿಮಳ ಬರ್ತಾ ಇತ್ತು ನೀ ಸುರು ಹಚ್ಕೊಂಡೆ ಹೇಗೆ ಲೇ ನಿಮ್ಮ ಇಬ್ಬರ ಒಳಗೆ ನೀ ಏನು ನೋಡಿಲ್ಲ ಎಲ್ಲ ಕೇಳಿಸ್ಕೊಂಡಿದಿ ಇವ ಎಲ್ಲ ನೋಡ್ಯಾರ ಏನು ಕೇಳಿಸ್ಕೊಂಡಿಲ್ಲ ಹಕ್ಕಿಗತ್ತೆ ಏನಪ್ಪ ಅಂತಂದ್ರೆ ರೇಸ್ ಕೋರ್ಸ್ನಾಗ ಬುಕ್ಕಿ ಇದ್ನಲ್ಲ ಸತ್ತ ಅಜಯ್ ಜೇಬಿನ್ಯಾಗ ನಿನ್ನ ಗೆಳೆಯ ಭುವನಕ ಅಂತ 5,000 ರೂಪಾಯಿ ಕೊಡ್ಬೇಕಂತ ಚೀಟಿ ಬರೆದಿಟ್ಟಿದ್ದ ಇವನಂತ್ಯಾಗ ದುಡ್ಡು ಇರಲಿಲ್ಲ ನಿನ್ನ ಕಣ್ಣು ಕಾಣ್ತಾವಲ್ಲ ಗನ್ ತಗೊಂಡಿಲ್ಲ ಸತ್ ಬಿದ್ದಿರೋ ಅಜಯ್ಗ ಡಮ್ ಡಮ್ ಅಂತೇಳಿ ಗುಂಡ ಹರಿಸಿ ಶೂಟ್ ಮಾಡಿದಿ ಹೆಣಕ್ಕೆ ಯಾರು ಸರ್ ಡಮ್ ಡಮ್ ಅಂತ ಸಾಕು ಸುಮ್ಮನೆ ತಿಳಿದಿದ್ದಿ ನಮಗ ಏ ಪಾಪಣ ಇವ್ರು ಕರ್ಕೊಂಡು ಒಂದು ಫೋಟೋ ತೆಗಿಸಿ ಫಿಂಗರ್ ಪ್ರಿಂಟ್ ತೆಗಿಸಿ ಅದ್ ಮುಂದೆ ಏನು ಮಾಡೋದು ಮಾಡ್ರಿ ಎತ್ತಾಗ ನಾ ಎಲ್ಲಿ ಸಿಗಾಕೊಂಡಿದ್ದೆ ಮರ ಬುಕ್ ಶಾಪ್ ಓನರ್ ಜೊತೆ ಅಜಯ್ ಏನೋ ಮಾತಾಡ್ತಿದ್ದ ಹಾಗಾದ್ರೆ ಅವನ್ ನೀನ್ ನೋಡಿರ್ತಾನೆ ಗುರುತಿಡ್ರೆ ಏನ್ ಮಾಡೋದು ನೋ ವೇಸ್ ಅವನಂಗ್ ನೋಡ್ಲೇ ಇಲ್ಲ ಒಬ್ನಿಗೆ ಕಿವಿ ಕೇಳ್ಸಲ್ಲ ಇನ್ನೊಬ್ನಿಗೆ ಕಣ್ ಕಾಣಿಸಲ್ಲ ವಾಟ್ ಆರ್ ಯು ಟಾಕಿಂಗ್ ಅಬೌಟ್ ನನ್ನ ಕಾಂಪ್ಲೆಕ್ಸ್ ಓನರ್ ಜೊತೆ ಎಲ್ಲ ವಿಚಾರಿಸಿದ್ನಿ ನನ್ನ ಜೀವನದಲ್ಲಿ ಪೊಲೀಸ್ ಸ್ಟೇಷನ್ ಏ ನೋಡಿರ್ಲಿಲ್ಲ ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ಸಿ ಕೈಯಲ್ಲಿ ಸ್ಲೇಟ್ ಹಿಡಿಯೋ ಲೆವೆಲ್ ತಂದ್ಬಿಟ್ಟಿಯಲ್ಲಿ ಬಿಸಾಕೋ ಬಿಸಾಕೋ ಅಂದ್ರೆ ಕೈನ ಗನ್ ಹಿಡ್ಕೊಂಡು ಪೋಸ್ ಕೊಡ್ತಿದ್ ನಾನಾ ಕ್ಯಾಪ್ ನನ್ ಮಗನ್ ತಗೊಂಬಂದು ಕ್ಯಾಮ್ರಾ ನೋಡ್ರಿ ಕಾಲ್ ಸೊಪ್ಪು ತಂದು ಕೊಡಿ ಅಂದ್ರೆ ಕಾಲಿ ದೋಸೆ ತಂದು ರೀ ಭುವನಕಾಂತ್ ನೀ ಫ್ರೆಂಡ್ ಈ ಕಡೆ ನೋಡಕ್ ಹೇಳ್ರಿ ಆ ಕಡೆ ಅಂತ ನೋಡೋ ಪ್ಲೀಸ್ ಹಾಗೆ ಸ್ಟಡಿಯಾಗಿ ನಿಂತ್ಕೊಳ್ಳಿ ಬಾಯಿ ಮುನ್ನಾಕ ನೀನಾಕ ಬುಕ್ಕಿ ಅಜಯ್ ಹತ್ರ 500 ರೂಪಾಯಿ ಸಾಲ ತಂದಿಲ್ಲ ಅಯ್ಯ ನಾನೇನೋ ಮಾಡ್ಲಿ ಎಲ್ಲ ರಾಧಿಕನ ಮಹಿಮೆ ಆಗಲ್ಲ ನನ್ನಿಂದ ಆಗಲ್ಲ ರೀ ಲಿಂಗಪ್ಪ ಬೈ ಬಾ ಹೇ ಲೇ ಅಕ್ಕ ಲೇಡಿ ಯಾಕೆ ಅಂಕಿಚ್ಕೊಂಡ್ಲು ಗೊತ್ತಿಲ್ಲಪ್ಪ ಮೋಸ್ಟ್ಲಿ ಕ್ಯಾಮ್ರಾದಲ್ಲಿ ರೀಲ್ ಖಾಲಿ ಔಟ್ರು ಅದಕ್ಕೆ ನಾನು ನೀನೇನೋ ಮಾಡಿದ್ವಿ ಅನ್ಕೊಂಡೆ ಏನೋ ಅಂದೆ ಏನಿಲ್ಲಪ್ಪ ರೀ ಲಿಂಗಪ್ಪನವ್ರೆ ಎಲ್ಲಿ ಹಾಳಾಗಿ ಹೋಗಿದ್ರಿ ಬೇಗ ಬನ್ನಿ ಇಲ್ಲಿ ಹಾಗೆ ಬೇಡಿ ತಗೊಂಡ್ ಬನ್ನಿ ನನಗೇನ ಗೊತ್ತು ಸುಮ್ಮನೆ ಇರಲಿ ನೀನ್ ಅವತ್ತು ಹೇಳಿದ್ರೆ ನಾನು ಕೇಳ್ಕೊಂಡು ಸುಮ್ಮನೆ ಕೊಡಿ ಮೇಡಮ್ ಎಬಿಸಿಡಿ ಬರಕಾಗತ್ತೆ ರೀ ಕಾನ್ಸ್ಟೇಬಲ್ ಹೇಳ್ಕೊ ಬನ್ನಿ ಇವ್ರನ್ನ ಇವಾಗ್ಲೇನಾ ಏ ಕೈ ಬಿಡಲೇ ಸತ್ತೋಗಿರೋ ಅಜಯ್ ಮೊದಲು ರೇಸ್ ಕೊರ್ಸಲ್ಲಿದ್ದ ಕೊಲೆ ಆಗಿರೋದು ನೋಡಿದ್ರೆ ಯಾರೋ ದೊಡ್ಡವರೇ ಮಾಡಿದ್ದಾರೆ ಅನ್ಸುತ್ತೆ ನೀನೇನು ಹೆದರ್ಬೇಡಮ್ಮ ನಮ್ಮಿಬ್ರಿಗೆ ಏನಾಗಲ್ಲ ಆ ಹುಡುಗಿ ಸಿಕ್ತಿದ್ದಂಗೆ ನಮ್ಮನ್ನು ಬಿಟ್ಕೊಡ್ತಾರೆ ಹುಡುಗಿನ ಯಾವ ಹುಡುಗಿನೂ ಹುಡುಕ್ತಿರಲ್ಲ ಅವರು ಪಬ್ಲಿಕ್ಗೆ ಸಮಾಧಾನ ಮಾಡೋದಕ್ಕೆ ಅಂತ ನಮ್ಮಂಥ ಬಡಪಾಯಿಗಳನ್ನ ಹುಡುಕ್ತಿರ್ತಾರೆ ನಾವು ಸಿಕ್ಕಾಕೊಂಡಿದ್ದೀವಿ ನಮ್ಮ ಖಾತೆ ಅಷ್ಟೇ ಅಯ್ಯೋ ದೊಡ್ಡ ದೊಡ್ಡ ಜಯರಾಘವರೇ ನಮ್ದೇ ನಡೆಯಲೇ ಅಯ್ಯೋ ನಾನಲ್ಲ ನಾನಲ್ಲ ಮುಚ್ಕೊಂಡು ಸುಮ್ಮನೆ ಬರ್ಬೇಕಾ ಸರ್ ನಿಜವಾಗ್ಲೂ ನಾ ಕೊಲೆ ಮಾಡಿಲ್ಲ ಸರ್ ಲೇ ನಾ ಕೇಳಿದ್ದೆ ನಿನ್ನ ಕಿವಿ ಕೇಳ್ತಾವನ ಇವ್ಳು ನನ್ನ ಮಗನ ಕರ್ಕೊಂಬರ್ರಿ ಅವನ ಸರ್ ಕುರುಡ ಪಾಪ ಹೌದ ಹಂಗಾರ ಅವನ ಹೆಗಲ್ ಮ್ಯಾಗ ಹೊತ್ಕೊಂಬರ್ರಿ ಸರ್ ಅವನ್ ಕುರುಡ ಸರ್ ಅವನ್ಗೆ ಯಾಕೆ ಸರ್ ಬೇಡಿ ಹಾಕಿದಿರಾ ಇದ್ ನ್ಯಾಯನಾ ಏ ಬಾಯ್ ಮುಚ್ಚಿದೆ ಅವನ್ ಹೇಳ್ತಾ ಇರೋದು ನಿಜ ಸರ್
ಪೊಲೀಸ್ ನನಗೆ ಸ್ವಲ್ಪನಾದ್ರೂ ಕರುಣನೇ ಇಲ್ಲ ಅಂತ ಜನ ಆಡ್ಕತ್ತಾರೆ ಸರ್. ತಗೊಳ್ಳಿ, ಸ್ವಲ್ಪ ನೀರು ಕುಡೀರಿ. ಹೌದ್ರಿ ಪಾಪಣ್ಣ, ಇಡೀ ಸ್ಟೇಷನ್ನಾಗ ಎಲ್ಲರೂ ಒಳ್ಳೆಯವ್ರೆ, ನಾವು ಒಬ್ಬನೇ ಕೆಟ್ಟವ. ಸರಿ, ಬಿದ್ದು ಮೂಳೆ ಮುರ್ಕೊಳ್ಳಿ, ಬೇಡಿ ಬಿಚ್ಚ್ರಿ, ಮಾಡ್ರಿ ಬಿಚ್ಚ್ರಿ. ರೇ ಹೇಳದಲ್ಲ ಸಾಹೇಬ್ರ. ಹಾ, ಬಿತ್ತೀನಿ ಬಿತ್ತೀನಿ. ಮಗ ಕಿವುಡನ್ ಸವಾಸ, ಈ ನನ್ನ ಮಗ ಕೊಡನ್ ಸವಾಸ. ಏನ್ ಸಮೇ, ಸಂತೋಷ ಆಯ್ತಾ ನಿಮಗೆ? ಥ್ಯಾಂಕ್ ಯು ಸರ್. ನಿಂತ್ ಕುಡಿದ್ರಿ ಸರ್, ನಿಂತ್ ಕುಡಿದ್ರಿ. ಏ ಸಾಕು, ಬರ್ರಿ ಬರ್ರಿ. ಇವ್ರು ನೋಡೋ ಜನ ಬಂದಿದ್ರು ಸರ್. ಇವ್ರು ನೋಡಕ? ಹೌದು ಸರ್. ನೋಡ್ರಿ, ಏನಾಗ್ಬೇಕಾಗಿತ್ತು ಸರ್? ನಾವು ಹರಿಕೃಷ್ಣ ಮತ್ತೆ ಭುವನಕಾಂತ್ ಪರವಾಗಿ ಬಂದಿದ್ದೀವಿ. ಏ, ನಮ್ಮ ಪರವಾಗ? ಮಿಸ್ಟರ್ ಹರಿಕೃಷ್ಣ, ಮಿಸ್ಟರ್ ಭುವನಕಾಂತ್, ನಿಮ್ಗೆ ನಾನ್ ಯಾರು ಅಂತ ಗೊತ್ತಿಲ್ಲ. ನಾನ್ ಹ್ಯೂಮನ್ ರೈಟ್ಸ್ ಕಮಿಷನ್ ಇಂದ ಮಾತಾಡೋಣ ಅಂತ ಬಂದಿದ್ದೀನಿ. ಮಾತಾಡೋಣ, ಆದ್ರೆ ನೀವು ಸರಿಯಾಗಿ ನನ್ನ ಕಡೆ ತಿರುಗಿ ತೋರಿಸ್ಬೇಕು. ಅಯ್ಯೋ, ನಿಮ್ಮ ತುಟಿನ ತುಟಿ ತುಟಿ. ಇವರನ್ನ ನಿಮ್ ಕಸ್ಟಡಿಯಲ್ಲಿ 24 hours ಮಾತ್ರ ಇಟ್ಕೊಳಕ್ ಸಾಧ್ಯ, ಯಾಕಂದ್ರೆ ಇವರು ಅಪರಾಧಿಗಳು ಅಂತ ಇನ್ನೂ ಸಾಬೀತ್ ಆಗಿಲ್ಲ. ನಾವ್ ಅನ್ಕೊಂಡಿರೋ ತರ ಎಲ್ಲ ಸರಿ ಹೋದ್ರೆ ಇವತ್ ಸಂಜೆ 5 ಗಂಟೆಯೊಳಗೆ ಕೋರ್ಟ್ ಇಂದ ಬೀಳ್ತಿರ್ತೀವಿ. ಹ್ಯಾಂಡಿಕ್ಯಾಪ್ ಅನ್ನೋ ಕಾರಣ ಕೊಡ್ತೀವಿ, ಆಗ್ಬೋದಣ್ಣ? ನೋ 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 ನೋ, ಸುಮ್ಮನೆ ಇರೋ, ಇಲ್ಲಿಂದ ಹೇಗಾದ್ರೂ ಹೊರಗೋಗ್ಬೇಕು. ಓಕೆ, ನಿಮ್ಮಿಬ್ರನ್ನ ಆಮೇಲೆ ಮೀಟ್ ಮಾಡ್ತೀವಿ. ಎಕ್ಸ್ಕ್ಯೂಸ್ ಮೀ, ಇದಕ್ ಮುಂಚೆ ನಾವು ಮೀಟ್ ಮಾಡಿದ್ವ? ಇಲ್ಲ ಅನ್ಸುತ್ತೆ. ಮೇಡಮ್, ನೀವು ಶಾಲಿಮಾರ್ ಪರ್ಫ್ಯೂಮ್ ಯೂಸ್ ಮಾಡ್ತೀರಲ್ವಾ? ಹಾ, ಎಸ್. ನಿಮ್ಮ ಮೂಗು ತುಂಬಾ ಚುರುಕು. ನೆಗಡಿ ಆಗದ ಸ್ವಲ್ಪ ಕಿರಿಕು. ಕಮ್. ಇಷ್ಟು ಸುಂದರವಾದ ಹುಡುಗಿನ ನಾನು ನೋಡೇ ಇರಲಿಲ್ಲ. ಅಷ್ಟೇ, ಯಾಕೋ ನಂಗೆ ಹೊಟ್ಟೆ ಉರಿಸ್ತೀಯ. ಓ ಮೈ ಗಾಡ್, ಏನಾಯ್ತು? ಅದೇ ಕಾಲು, ಅದೇ ಕಾಲು. ಏನ್ ಕಾಲು? ಅದೇ ಕೆಂಪು ಕೆಂಪು ಶೂ, ಅದೇ ಟ್ಯಾಟೂ ಟ್ಯಾಟೂ. ಆಫೀಸರ್ ಆಫೀಸರ್, ಮೆಲ್ಗೋ. ಏ, ಹಿಂಗೆ ಯಾಕೆ ಮಾಡ್ಬಿಡಿ? ಒಡಾಗುತ್ತಿಲ್ಲ, ಮೆತ್ತಿಗೆ ಮಾತಾಡಪ್ಪ. ನನ್ನ ಅಂಗಡಿಗೆ ಒಂದು ಹುಡುಗಿ ಬಂದಿಲ್ಲ ಅಂತ ಹೇಳಿದ್ನಲ್ಲ, ಅವಳೆ ಮಾನವ ಆಯೋಗದವರು ಬಂದ್ರು ಬಂದಿರ್ತಾಳ, ಏನ್ ಮಾಡಂತ ಈಗ? ಅಯ್ಯೋ, ಅವ್ರು ಬಂದಿದ್ದು ನಮ್ಮನ್ನ ಬಿಡಿಸ್ಕೊಳ್ಳೋದಕ್ಕಲ್ಲ. ಏ ತಮ್ಮ, ನಮಗೆ ಯಾಕೆ ಕನ್ಫ್ಯೂಸ್ ಮಾಡಾಕತ್ತಿ? ಹೋ ಮರ ನೀ, ನಿಮಗ್ ಬೇಕಾಗಿದ್ದು ಕೊಲೆಗಾರ್ತಿ ಅವಳೆ, ಹಿಡ್ಕೊಳ್ಳಿ ಅವಳನ್ನ. ಪಾಪಣ್ಣ, ಹಿಡಿ ರೇಖಿಗೆ. ಸರ್, ಲೇಡೀಸ್ ಕಾನ್ಸ್ಟೇಬಲ್ ಯಾರು ಇಲ್ಲ ಸರ್, ಕೇಸ್ ಮೇಲೆ ಎಲ್ಲ ಹೊರಗಡೆ ಹೋಗಿದ್ದಾರೆ. ಮುಂದೆಯಿಂದ ಅವಳ ನೋಡಿರ್ಲಿಲ್ಲ, ಹಿಂಭಾಗದಿಂದ ನೋಡಿ ಕಣ್ಣು ಹಿಡಿದೆ. ಎಲ್ಲ ಹಿಂದಿನಿಂದ ಒಂದ ತರ ಕಾಣ್ತಾರಲ್ಲೇ ಪಾಪಣ, ಒತ್ತೊಳಗಾತ್ರಿ ಕೈಯಾಗ ಮಲಗಿ ಹಾಕೊಂಡ್ರೆ ಮುಗಿಸ್ ನೋಡಿ ಮುಕ್ಕಳಾಗಿ ಇಟ್ಕೊಂಡಿತ್ತಂತೆ. ಅವ ಒಬ್ಬ ಕುಂಡನ ಮಗ, ಇವೊಬ್ಬ ಕಿವುಡ, ಸಾಕೋಯಪ್ಪ. ನಮ್ಮ ಅದೃಷ್ಟ ಚೆನ್ನಾಗಿದೆ, ಬೇಲ್ ಸಿಕ್ಬಿಟ್ರೆ ಸಂಜೆ 5 ಗಂಟೆ ಹೊತ್ತಿಗೆ ಅವರಿಬ್ರು ನಮ್ ಕೈ ಸಿಗ್ತಾರೆ. ಅವರು ತುಂಬಾ ಒಳ್ಳೆಯವ್ರ ಅನ್ಸುತ್ತೆ. ಕೋಳಿ ಪಾಪ ಸತ್ತು ಹೋಗುತ್ತೆ ಅಂತ ಚಿಕನ್ ತಿನ್ನೋದ್ ಬಿಡಕ್ಕಾಗತ್ತ? ಏನ್ ಕೆಲಸ ಮಾಡ್ತಾರೆ ಏನು? ಏನ್ ರಿಸಿಲ್ಲ, ಆಮೇಲೆ ಮಾಡ್ತೀನಿ. ಅಕ್ಯೂಸ್ ಜಾಗದಲ್ಲಿ ವಿಟ್ನೆಸ್ ಸೈನ್ ಹಾಕಿದಿರಲ್ಲ, ಏನದು ಇದು? ಏನೇ ಕೆಲಸ ಮಾಡ್ಬೇಕಾದ್ರು ಮೈ ಮೇಲೆ ಹೀಗ ಇಟ್ಕೊಂಡ್ ಕೆಲಸ ಮಾಡ್ಬೇಕು? ನೀಗ ಇಲ್ಲ ಸರ್. ಹೇ, ಕೆಲ್ಸ ನೋಡೋಕ ಬೇಕಪ್ಪ, ನಾನಿರೋದು ಯಾತಕ್ಕೆ? ಯಾವಾಗ್ಲ ಅವನು ನನಗೆ ಧಿಕ್ಕಾರ ಅಂತ ಹೇಳ್ತಿರೋದು ಸರ್? ಏನು ಮುಂದೆ ಬೇಡ, ಇರೋಣ, ಮೇಂಟೈನ್ ಮಾಡಕ್ ಆಗಲ್ಲ. ಏ ಪಾಪಣ, ಏನ್ರಿ ಪಾಪಣ, ದಿನ ಇದಕ್ಕೆ ಓಡತ್ತಲ್ಲ, ಇದೇನ್ ಪೊಲೀಸ್ ಸ್ಟೇಷನ್ ಅಂತ ತಿಳ್ಕೊಂಡಾರ? ಏನ್ ಪ್ರವಾಸಿ ಬಂಗಲೆ ಅಂತ ತಿಳ್ಕೊಂಡಾರ ಇವ್ರು? ಪಾಪ ಸರ್, ಅಧಿಕಾರದಲ್ಲಿ ಇರೋರು ಇವ್ರನ್ನ ಸ್ವಾರ್ಥಕ್ಕೂ ಉಪಯೋಗಿಸ್ಕೊತಾ ಇದಾರೆ. ಎರಡವಳಾದಿ ಇವ್ರಿಗೆ ಅರ್ಥ ಆಗಬೇಕಲ್ರಿ. ಅಲ್ರಿ, ತಲೆ ಕಡಿಸ್ಕೋಬೇಕಾದವ್ರು ತಲೆ ಬಾಚ್ಕೊಂಡು ಪಾರ್ಟಿ ಫಂಕ್ಷನ್ ಮೀಟಿಂಗು ಪಕ್ಷ ಅಂತೇಳಿ ಬಿದ್ದು ಸಾಯ್ತಾವ. ಇನ್ನು ಪೊಲೀಸ್ ಸ್ಟೇಷನ್ ಬರೋದು ಹೋಗೋದು ಅಂದ್ರೆ ಬ್ಯಾಚನ್ನ ತಿಳ್ಕೊಂಡಾರೀ ನನ್ನ ಮಕ್ಳ. ಹಾಗಾದ್ರೆ ಅವ್ರನ್ನ ಸಮಾಧಾನ ಮಾಡಿ ಕಳಿಸ್ಬಿಡ್ಲ ಸರ್? ಹೌದಪ್ಪ, ಅಷ್ಟು ಮಾಡು. ಅವ್ರ ಹತ್ತಾಗ ಮುಂದೆ ಹೋಗಿ ಬಸ್ಸಿಗೆ ಕಲ್ಲು ಹೊಡೆದು, ಟ್ರೈನಿಗೆ ಕಲ್ಲು ಹೊಡೆದು ಊರ ಹೊರಗೆ ಮಾಡಿ ಹೋಗ್ತಾರ. ಆಮೇಲೆ ಅವ್ರು ದೊಡ್ಡ ಆಫೀಸರ್ ಬಂದು ನಮಗೆ ಯಾಕೆ ಕೇಳಿತಾರೆ? ಮಕ್ಕ ಏನು ನೋಡ್ತೇವ ಪಾಪಣ್ಣ, ಒಂದು ಒಳಗೆ ಹಾಕ ಬಂದ. ಒಳಗಡೆ ಹಾಕಕ್ಕೆ ಸೆಲ್ಲೆಲ್ಲ ಭರ್ತಿ ಆಗಿದೆ ಸರ್. ಒಂದು ಕೆಲಸ ಮಾಡ್ರಿ, ನಿಮ್ಮ ಮನೆಗೆ ಕರ್ಕೊಂಡು ಹೋಗಿ 3 ದಿನ ಊಟ ಹಾಕಿ ನಿಮ್ಮ ಮನೆಗೆ ಇಟ್ಕೊಡ್ರಿ. ಪಾಪಣ್ಣ, ಕೆಲ್ಸಕ್ಕೆ ಬಾರದ ಕೂಡ ಕಿವುಡ ತೆರೆದು ಬೆಂಚ್ ಮ್ಯಾಕ್ ಕುಂಡ್ರಿ. ಒಂದು ವಾರದಾಗ ಜನ ಹೆಂಗ್ ತುಂಬತಾರ ಹಂಗ್ ತುಂಬ್ರಿ ನನ್ನ ಮಕ್ಳಿಗೆ. ಬನ್ನಿ ಕೂರಿರು ಅಂತೆ. ಕೈ ಕೈ ಬೇಕೇ ಬೇಕು.
ಅಧಿಕಾರ ರೈತರನ್ನು ಬಂದಿದ್ದಿರುವ ಸರ್ಕಾರಕ್ಕೆ ಈ ಕಡೆ ನ್ಯಾಯ ರೈತರಿಗೆ ಬೇಕೇ ಬೇಕು ನ್ಯಾಯ. ಏನ್ ನಡೀತಾ ಇದೆ ಇಲ್ಲಿ? ಏನ್ ನಡೀತಾ ಇದೆ ಇಲ್ಲಿ? ಕುರಿಗಳ ತಲೆ ಎಣಿಸ್ತವ್ರೆ, ಕುರಿಗಳ ತಲೆ ಎಣಿಸ್ತಿದ್ದಾರೆ. ಮತ್ತೆ ನಮ್ಮನ್ನ ಯಾಕೆ ಕೂಸವ್ರಿ ಇಲ್ಲಿ? ಕಂಬಿ ಎಣಿಸಿ ಎಣಿಸಿ ಸುಸ್ತಾಗಿದ್ದೀವಿ ಅಂತ ಸುಮ್ನೆ ಕೂತ್ಕೊಳ್ಳದೆ ತಲ್ತೀನಿ ಬೇಡ. ಬೆಳಿಗ್ಗೆಯಿಂದ ಕಾಲು ಸುಪ್ಪೆ ಕೊಟ್ಟಿದ್ದೀನಿ. ಏ ಪಾಪಣ್ಣವ್ರೆ, ಆ ಕಮಿಷನರ್ ಆಫೀಸಿಗೆ ಫೈಲ್ ಕಳಿಸ್ಬೇಕಾಗಿತ್ತು ನೋಡ್ರಿ, ಅದನ್ನ ಕಳಿಸ್ಕೊಡಂತ ಹೇಳ್ರಿ. ಸರಿ ಸರ್. ರೇ ಸಂಜೆನ ಸರಿಯಾಗಿ ಲಾಕ್ ಮಾಡ್ರಿ. ಹಾ, ಡೇಟ್ ಹಾಕಿ ಕೊಡಕ್ ಹೇಳಪ್ಪ. ಆತ್ರಿ, ಸಂಡ್ರಿ ಕೊಡ್ರ. ಅಯ್ಯೋ ರಾಮ, ಏನ್ರಿ ನೋಡ್ರೆ, ಚಳವಳಿ ನಿಂತ ರೈತರನ್ನ ದಾಂಧ ಕೊಟ್ಟಿಗೆ ಲಾಕ್ ದಾಗ ಕೂಡಿಸಿದ್ರಲ್ರಿ, ಏನ್ರಿ ಇದು? ನಾ ಏನ್ ಮಾಡಕಾಕೈತ್ರಿ? ದೊಡ್ಡ ಆಫೀಸರ್ ಹುಕುಂ ಕೊಟ್ಟ ಮ್ಯಾಗ ಮಾಡಬೇಕಾಕೈತಿ. ದೊಡ್ಡ ಆಫೀಸರ್ ಸರ್ವಿಸ್ ನಲ್ಲಿ ಇದ್ದಾಗ ನಾನೇ ಅವನ್ನ ಈ ಜಾಗದಲ್ಲಿ ತಂದು ಕೂರಿಸಿದ್ದು. ಈ ತರ ಎಲ್ಲ ಹೇಳ್ಕೊಡ್ತಾನ ಅವನು ರೈತರನ್ನ ಬಿಡ್ರೆ ನೋಡ್ರಿ ಗೌಡ್ರೆ, ರಸ್ತೆ ತಡೆ ಮಾಡೋದು, ಬಸ್ಸಿ ಕಲ್ಲಿಗೋದು, ರೈಲ್ ನಿಲ್ಸೋದು ಇವೆಲ್ಲ ಮಾಡಿದ್ರೆ ಬಂಧಿಸ್ಬೇಕಂತ ಹೇಳಿ ಆರ್ಡರ್ ಐತಿ. ಇವ್ರಿಗ್ ರಸ್ತೆ ಮಾಡಕ್ ಯಾರ್ರೀ ಪರ್ಮಿಷನ್ ಕೊಟ್ರು? ಸರ್ವೆ ನಂಬರ್ 56 ಡಾಕ್ಯುಮೆಂಟ್ಸ್ ಇಲ್ಲಿದೆ ನೋಡ್ರಿ. ಏಪ ಪಾಪಣ್ಣ, ಈ ಮುದುಕ ಶಾವಿಗೆ ತಿನ್ನಾಗ ಎಳಿ ಎಳಿ ಆಗಿ ನನ್ನ ತಲೆಯನ್ನ ಬ್ರೇನ್ ತಿನ್ನಾಕತ್ತಾನಪ್ಪ. ನಿನ್ನ ಕೈ ಮುಗಿತೀನಿ, ಎಲ್ಲಾರನ್ನು ಬಿಟ್ಟು ಕಳಿಸು. ಸರಿ ಸರ್. ನಿಮಗೆ ಲಾಸ್ಟ್ ವಾರ್ನಿಂಗ್, ರಸ್ತೆ ತಡೆ ಬಚ್ಚಿಗೆ ಕಲ್ಲಿಗಿಲ್ಲಿ ಏನಾದ್ರೂ ಒಗದ್ರಿ, ಯಾರಪ್ಪಗೂ ಕೇಳೋದಿಲ್ಲ, ಎಳ ತಂದು ಒಳಗೆ ಹಾಕೋದಷ್ಟೇ ಡ್ಯೂಟಿ ನಮ್ದು. ಬನ್ನಿ ಯಾಕೋ ಜೈಕರ್ ಆಗ್ತಾವ್ರೆ. ಬುಕ್ಕ, ಈಗ ನಾವಿಲ್ಲೇ ಇದ್ರೆ ಪೊಲೀಸ್ನವರು ನಮ್ಮನ್ನ ಕೊಲೆ ಕೇಸಲ್ಲಿ ಫಿಟ್ ಮಾಡೋದು ಗ್ಯಾರಂಟಿ. ಅಥವಾ ಬೇಲ್ ಸಿಕ್ತು ಅಂತ ಕೊಲೆಗಾರರ ಜೊತೆ ಇದ್ರೆ ಕೊಲೆಗಾರರ ಜೊತೆಲಿ ಇರ್ಬೇಕಾಗತ್ತೆ. ಎರಡೂ ಡೇಂಜರ್ ರೀ. ಈಗ ನೀನು ಒಪ್ಪೋದಾದ್ರೆ ಅದಕ್ಕೊಂದು ದಾರಿ ಇದೆ. ಹಾ, ಗೊತ್ತಾಯ್ತು. ಅಭ್ಯಾಸ ಆಗ್ಬಿಡಣ. ಮಗ ನೀನು ಅದು ಕಾಲ್ ಸೊಪ್ಪೆ ಕೊಡ್ಲಿ. ನಾನು ದೆಹಲಿಯಲ್ಲಿ ಮಂತ್ರಿ ಆಗಿದ್ದಾಗ ಕರ್ನಾಟಕದ ರೈತರಿಗೆಲ್ಲ ಮುದ್ದೆ ಊಟ ಹಾಕಿಸ್ತಾ ಇದ್ದೆ. ನಮ್ಮ ರೈತರು ಬೆಳೆದ ರಾಗಿಯಿಂದ. ಯಾವ ಹೊಸ ವಿಚಾರ ಈ ಗೌಡ್ರೆ? ನೀವು ಮುದ್ದೆ ಉಣಿಸಿದ್ದು ಗೊತ್ತೈತಿ, ಸ್ಟೇಜ್ ಮ್ಯಾಗ ನಿದ್ದೆ ಮಾಡಿದ್ದು ಗೊತ್ತೈತಿ, ಯಾವುದೇ ಫಂಕ್ಷನ್ ಹೋದ್ರು ತಲೆ ಮ್ಯಾಗ ಕೈ ಇಟ್ಕೊಂಡು ಸಂಪಾಗಿ ನಿದ್ದೆ ಮಾಡ್ತೀರಪ್ಪ, ಎಲ್ಲ ಪೇಪರ್ನಾಗ ಓದಿವಲ್ರಿ. ಅಯ್ಯೋ ರಾಮ, ಇವ್ರ ಹತ್ರ ಏನ್ ಮಾತು ನಡೀರ? ಯಾವನ್ನ ರೋಡಲ್ಲೆಲ್ಲ ಗೋಡೆ ಕಟ್ಟಿಸ್ಕೊಳ್ಳಿ, ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾ ಇದೆಯಲ್ಲ. ಯಾರ ಮೇಲೆ ಹತ್ತಲೆ? 98 bar 7. ಅಲ್ಲೇ ಇವನೇ ಈ ಕೂಡ ಕ್ರೂಡ ಎಲ್ಲ ಹೋದ್ರಪ್ಪ? ಅವ್ರು ಕೂಡ ಹೋದ್ರೆ ಏನ? ಏ ಪಾಪಣ, ಏ ಎಲ್ಲಿ ಸತ್ತೀರಿ? ಎಲ್ಲಾರು ಬರ್ರೆ ಬರ್ರೆ. ಏ ಎಲ್ಲಿ ಹೋದ್ರಲ್ಲ ಇವ್ರು ಹುಡುಕ್ಲೆ? ಏ ಏನ್ ಮಾಡ್ತಿರ್ಲಿ ನೀವು ಠಾಣೆದಾಗ? ಒಬ್ಬ ಇವನ ರೈತರು ಬಿಟ್ಟು ಕಳಿಸ್ಲೆ ಅಂದ್ರ ಆ ಕೂಡ ಕ್ರೂಡ ಅವರು ಹೋಗ್ಬಿಟ್ಟಾರೆ. ಏನ್ ನಡೆಯಕತ್ತೆ ನಮ್ ಠಾಣೆದಾಗ? ನೀವು ಪೊಲೀಸರಾಗಿ ಅಷ್ಟು ಗೊತ್ತಾಗುದಲ್ಲ. ನೀ ಏನ್ ಮಾಡಕತ್ತಿದ್ವ? 24 ಗಂಟೆ ಫೋನ್ನಾಗ ಮನೆಯವ್ರ ಕೂಡ ಮಾತಾಡ್ತಿದ್ದಿ, ಠಾಣೆದಾಗ ಏನ್ ನಡೀತದ ಗೊತ್ತಾಗ್ತದೆ ನನಗೆ. ಏ ಪಾಪಣ್ಣ, ಈ ಮಡ್ರಿ ಕೇಸಿಗೆ ಆ ಇಬ್ಬರನ್ನ ತನ್ನ ಫಿಟ್ ಮಾಡಿದ್ರಿ. ಈ ಕೇಸ್ ಜವಾಬ್ದಾರಿ ನನ್ ಬ್ಯಾಗ್ ಐತಿ. ಅದು ಏನೋ ಆಗ್ಲಿ, 24 ತಾಸಾಗ ನಾ ಅವ್ರನ್ನ ಹಿಡಿದೇಬೇಕು. ಸಮಾಧಾನ ಮಾಡ್ಕೊಳ್ಳಿ ಸರ್, ಈ ತರ ಓಡಾಡಿದ್ರೆ ಬಿ ಪಿ ಜಾಸ್ತಿ ಆಗುತ್ತೆ. ಸ್ವಲ್ಪ ನೀರ್ ಕುಡೀರಿ ಸರ್. ನಾನು ಹಿಡಿತೀನಿ ಸರ್, ನೀವು ಕೂಲಾಗಿರಿ, ಕೂಲಾಗಿ ಮಕ್ಕ ನೋಡ್ತೀರಿ. ಹೋಗ್ರೆ ನಾರ್ತ್ ಈಸ್ಟ್ ಪೊಲೀಸ್ ಸ್ಟೇಷನ್ ಇಂದ ಅಕ್ಕ ಆಲಿಯಾಸ್ ಹರಿಕೃಷ್ಣ, ಬುಕ್ಕ ಆಲಿಯಾಸ್ ಬೋನಕಾಂತ ತಪ್ಪಿಸ್ಕೊಂಡಿದ್ದಾರೆ. ನಾನು ಯಾವ ಕಡೆ ಹೇಳ್ಕೊಂಡು ಹೋಗ್ತೀನಿ ಆ ಕಡೆ ಬರುವ? ಅದೇನು ಸಂದಿನ ಹುಡ್ಕೊಂಡು ಹೋಗ್ತಿಲ್ಲ? ಸಂದಿನ ಬಂದಿನ ತಪ್ಪಿಸ್ಕೊಂಡ್ರೆ ಸಾಕು ನಡಿಯ. ಆದ್ರೂ ಅಷ್ಟು ಸುಂದರವಾದ ಹುಡುಗಿ ಕೊಲೆ ಮಾಡ್ತಾಳೆ ಅಂತಂದ್ರೆ
ಯಾಕೋ ಡೌಟ್ ಅಕ್ಕ ಏನ್ ಸೆಕೆಂಡ್ ಇನ್ನಿಂಗ್ ಶುರು ಮಾಡ್ತಾ ಇದೀನಾಂಕ್ ಯು ಸೋ ಮಚ್ ಮತ್ತೆ ಫೋನ್ ಮಾಡ್ತೀನಿ ಮೇಡಮ್ ಹತ್ತು ನಿಮಿಷದಲ್ಲಿ ಫೋನ್ ಮಾಡಕ್ ಹೇಳಿದ್ದಾರೆ ಮ್ಯಾಜಿಸ್ಟ್ರೇಟ್ ಈಗಷ್ಟೇ ಕೋರ್ಟಿನ ಆಚೆ ಹೋಗಿದಾರಂತೆ ಅರ್ಧ ಗಂಟೆನಲ್ಲಿ ಎಲ್ಲ ನೀನ್ ನನಗೆ ಗೈಡ್ ಮಾಡಬೇಡ ಏನಂದೆ ನೀನ್ ನನಗೆ ದಾರಿ ಹೇಳಬೇಡ ಪೊಲೀಸ್ನವ್ರು ನಾವಿಬ್ರು ಜೊತೆಲಿ ಇರೋದು ನೋಡಿದ್ರೆ ನಮ್ಮನ್ನ ಹಿಡಿದಾಕ್ತಾರೆ ಅಂದೆ ಲೇ ವಿವೇಕಿ ನಾನಲ್ಲ ನೀನು ನನ್ನ ಒಬ್ಬನೇ ಬಿಟ್ಟು ಎಲ್ಲೂ ಹೋಗಕ್ ಆಗಲ್ವೋ ಅಕಸ್ಮಾತ್ ನೀನ್ ಹೋದೆ ಅಂತಂದ್ರೆ ಪೊಲೀಸ್ನವರು ನಿನ್ನ ಹಿಡಿದಾಕ್ಬಿಡ್ತಾರೆ ನನ್ ಕೆಲಸ ಮಾಡ ನೀನು ಹೆಜ್ಜೆ ಸಪ್ಲೈ ಮಾಡ್ತಾ ಮುಂದೆ ಹೋಗು ನಾನು ನಿನ್ ಫಾಲೋ ಮಾಡ್ತೀನಿ ನೀನು ಹೆಜ್ಜೆ ಸಪ್ಲೈ ಮಾಡ್ತಾ ಮುಂದೆ ಹೋಗು ನಾನು ನಿನ್ ಫಾಲೋ ಮಾಡ್ತೀನಿ ಅಂದೆ ಮೆಲ್ಲಿಗೆ ಹೇಳು ಸಾಕ ಮಾಡ್ತಾ ಇದೀಯಾ ಸಾಕ ಅಂದೆ ಇನ್ನೊಂದು ಸ್ವಲ್ಪ ಈ ತರ ಹೆಜ್ಜೆ ಸಪ್ಲೈ ಮಾಡ್ತಾ ಮುಂದೆ ಹೋಗ್ತಾ ಇರೋ ಕೇಳಿಸ್ಕೊಂಡು ನಾನು ಫಾಲೋ ಫಸ್ಟ್ ಅವ್ರನ್ನ ಸ್ಟೇಷನ್ ಇಂದ ಬಿಡಿಸಿ ಗೋಲ್ಡ್ ಫಾರ್ ಎವರ್ ಕಾರ್ಡ್ನ ತಗೋಬೇಕು ಸ್ಟೇಷನ್ ಇಂದ ಯಾವಾಗ ಹೊರಗೆ ಬಂದ್ರಿ ಯಾರಿದು ಹೆದರ್ಕೋಬೇಡಿ ನಾವು ಮಾನವ ಹಕ್ಕು ಆಯೋಗದವರು ಶಾಲಿಮರ್ ಪರ್ಫ್ಯೂಮ್ ಹಾ ಎಸ್ ಕರೆಕ್ಟ್ ಹರಿಕೃಷ್ಣ ಹಾಗೆ ಯಾಕೆ ಹೋಗ್ತಿದ್ದಾರೆ ಅವನಿಗೆ ಟಾಯ್ಲೆಟ್ಗೆ ಅರ್ಜೆಂಟ್ ಪ್ರೆಸರ್ ತಡಿಯಕ್ಕಾಗದೆ ಹಂಗೆ ಹೋಗ್ತಾ ಇದ್ದಾನೆ ಅಕ್ಕ ನಿಂತ್ಕೋಬೇಡ ನೀನು ಹೋಗ್ತಾ ಇರೋ ಆ ಟಾಯ್ಲೆಟ್ಗೆ ಅರ್ಜೆಂಟ್ ಒಂದಲ್ಲ ಹೋಗ್ತಾ ಇರೋ ನನ್ನ ಬಗ್ಗೆ ಯೋಚನೆ ಮಾಡಬೇಡ ನಂದಾಗಿದೆ ಕೇಳಿಸ್ತಾ ಅಪ್ಪಿ ತಪ್ಪಿ ಎಲ್ಲೂ ನಿಂತ್ಕೋಬೇಡ ಶುಶಬ್ದನ ಕೇಳ್ತಾ ಇಲ್ಲ ನಿಂತ್ಕೊಂಬಿಟ್ನ ನಿಂತ್ಕೋಬೇಡ ನೀನ್ ಅಲ್ಲಿ ಹೋಗ್ಲೇಬೇಕು ನಾನು ಹೆಂಗೋ ಬರ್ತೀನಿ ನೀನ್ ನಡಿ ಬುಕ್ಕ ಏನು ನಿಂತ್ಕೋಬೇಡ ಹೋಗು ಹೋಗ್ತಾರು ನಿಂತ್ಕೋಬೇಡ ಏನು ಹೋಗು 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 ಗೊತ್ತಾಯ್ತು ಚೆನ್ನಾಗಿ ಗೊತ್ತಾಯ್ತು ದಡ್ಡ ನೀನ್ ಯಾಕೆ ಇಲ್ಲಿ ಬರಕೋದೆ ಯಾಕೆ ಅಂದ್ರೆ ಅಲ್ಲಿಂದ ನನಗೆ ನಿನ್ ತುಟಿ ಕಾಣಿಸ್ತಿಲ್ಲ ಲಿಪ್ ರೀಡ್ ಮಾಡ್ಬೇಕಲ್ಲ ನಮ್ಮ ಹಿಂದೆ ಇರೋರು ಯಾರು ಗೊತ್ತಾ ಯಾರು ಕೊಲೆಗಾರರು ಕುಲಗೌರವ ನೀನೆಲ್ಲ ಲಿಪ್ ರೀಡ್ ಮಾಡ್ಕಲ್ತಲೇ ಕುಲಗೌರವ ಅಲ್ವೋ ಮಿಸ್ಟರ್ ಹರಿಕೃಷ್ಣ ಕುಲಗೌರವ ಅಲ್ಲ ಕೊಲೆಗಾರರು ಗುಣಕಾನ್ ನಮಗ್ ಬೇಕಾಗಿರೋದು ನಿಮ್ಮ ಹತ್ರ ಇದೆ ನಿಮ್ಗೆ ಏನ್ ಬೇಕು ಹೇಳಿ ಒಂದು ಹೆಂಗ್ಸ್ ಇಷ್ಟೊಂದು ಮರ್ಯಾದೆ ಬಿಟ್ಟು ಮಾತಾಡ್ಬಾರ್ದು ಸರಿ ಬಿಡು ನಾನೇ ಹುಡುಕ್ತೀನಿ ನನ್ ಕೈಗೆ ಸಿಗುತ್ತಾ ಅಂತ ನೋಡ್ತೀನಿ ಏಯ್ 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 ನನಗೊಂಥರ ಆಗ್ತಾ ಇದೆ ಏನ್ ಮಾಡ್ತಾ ಇದೀಯ ನೀನು ಎಸ್ ಹಾ ಸಿಕ್ತು ಇಲ್ಲಿದೆ ನೋಡು ನಮಗ್ ಬೇಕಾಗಿರೋ ಕಾರ್ಡ್ ಕಾರ್ಡು ಏನದು ಹೋ ಹಾಗಿದ್ರೆ ನಿಮಗ್ ಗೊತ್ತಿಲ್ಲ ಈ ಗೋಲ್ಡ್ ಫಾರ್ ಎವರ್ ತುಂಬಾ ಬೆಲೆ ಬಾಳೋ ಕಾರ್ಡು ಅಜಯ್ ಸಾಯೋ ಮುಂಚೆ ನಿಮ್ಮಲ್ಲಿ ಬಚ್ಚಿಟ್ಟು ಹೋದ ಈ ಕಾರ್ಡ್ಗೋಸ್ಕರ ಕೊಲೆ ಮಾಡಿದ್ರ ಎಸ್ ನೀನು ಇಷ್ಟೊಂದು ಸುಂದರವಾಗಿದೀಯಾ ನೋಡ್ದಿಕ್ಕೂ ನೀನು ತುಂಬಾ ಒಳ್ಳೆ ಹುಡುಗಿ ತರ ಕಾಣಿಸ್ತೀಯಾ ನೀನ್ ಕೊಲೆ ಮಾಡಿದ್ಯಾ ಅಂತಂದ್ರೆ ನಂಬೋದಕ್ಕೆ ಆಗ್ತಿಲ್ಲ ಥ್ಯಾಂಕ್ ಯು ಫಾರ್ ಯುವರ್ ಕಾಂಪ್ಲಿಮೆಂಟ್ ನಾವೀಗ ಹೋಗ್ಬೋದಾ ಒನ್ ಸೆಕೆಂಡ್ ನಮ್ಮ ಬಾಸ್ಗೆ ಕಾಲ್ ಮಾಡಿ ಕೇಳ್ತೀನಿ ಸರ್ ನಾವೀಗ ಹೋಗ್ಬೋದಾ ಇನ್ಸ್ಟ್ ಬೇಗ ನಾ ಮಿಸ್ಟರ್ ಬೋನಕಾಂತ್ ಸರ್ ನೀವು ಈ ಫೀಲ್ಡ್ ಅಲ್ಲಿ ಚೆನ್ನಾಗಿ ಕಾಸು ಮಾಡಿದಿರಲ್ಲ ಪೂಜಾ ಹಲೋ ಬಾಸ್ ಈಗ ಇಬ್ರು ನಮ್ಮ ಹತ್ರ ಇದ್ದಾರೆ ಕಾರ್ಡು ನನ್ನ ಹತ್ರ ಇದೆ ನಾವು ಎಲ್ಲಿ ಮೀಟ್ ಮಾಡಬಹುದು ನಾಳಿದ್ದು ಬೆಳಿಗ್ಗೆ ಸುಮಾರು 8 ಗಂಟೆಗೆ ಮಂಗಳೂರಿನ ಪ್ಯಾರಡೈಸ್ ಬೀಚ್ ರಿಸಾರ್ಟ್ ಅಲ್ಲಿ ಸಿಗ್ತೀವಿ ನಾವು ಮ್ಯಾಂಗ್ಳೂರ್ ರೀಚ್ ಆದ ತಕ್ಷಣ ಪ್ಯಾರಡೈಸ್ ಬೀಚ್ ರಿಸಾರ್ಟ್ಗೆ ಬರ್ತೀವಿ ಪ್ಯಾರಡೈಸ್ ಬೀಚ್ ನೀನೇನು ಯೋಚನೆ ಮಾಡಬೇಡ ಯಾರ್ ಎಲ್ಲ ವ್ಯವಸ್ಥೆ ಆಗಿದೆ ಓಕೆ ಓಕೆ ಬಾಸ್ ಏನಂತೆ ನಾನು ಕಾರಲ್ಲಿ ಕಾಯ್ತಾ ಇರ್ತೀನಿ ಕೆಲಸ ಮುಗಿಸ್ಪಾ ಅಂದ್ರೆ ನೀವು ನಮ್ಮನ್ನ ಕೊಲೆ ಮಾಡ್ತಿದ್ದೀರಾ ಏ ನಮ್ಮನ್ನ ಸಾಯಿಸ್ತೀರಾ ಡೋಂಟ್ ವರಿ ಕಾಮತ್ ನೋವಾಗದೆ ಇರೋ ಹಾಗೆ ಮುಗಿಸ್ಬಿಡ್ತಾರೆ ಹಲೋ ಎಕ್ಸ್ಕ್ಯೂಸ್ ಮೀ ನನ್ನ ಕೊನೆ ಆಸೆ ಈಡೇರ್ಸಲ್ವ ಏನ್ ಬೇಕು ನಿಮ್ಗೆ ನನಗೋಸ್ಕರ ಒಂದ್ಸರಿ ನನ್ನ ಮುಖ್ಯ ರೀತಿಯ ತುಂಬಾ ಹುಚ್ಚಿಸೋ ಹುಡುಗಿ ಥ್ಯಾಂಕ್ ಯು ಭುವನಕಾಂತ್ ನಿಮ್ಗೆ ಎಲ್ಲಿ ಕೇಳಿ ಪ್ಲೀಸ್ ನನ್ಗೆಲ್ಲೂ ಮುಟ್ಬೇಡ
ಸರ್ 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 ಒಂದು ನಿಮಿಷ ಸರ್ ನೋಡಿ ಈ ವಿಷಯನ ಯಾರು ಹತ್ತಿರ ಹೇಳಲ್ಲ ದಯವಿಟ್ಟು ನಮ್ಮ ಸಹಿಸ್ಬಿಡಿ ಬೇಡ್ಕೊಳ್ಳೋದು ನಿಲ್ಲಿಸ್ತೀಯಾ ನಮಗೆ ಮೂರು ಮುಖ್ಯ ಗೌರವ ಮರ್ಯಾದೆ ಪ್ರೆಸ್ಟೀಜ್ ನಾನು ಯಾಕೋ ಶಿವಣ್ಣ ನೆನಪಾಗ್ತಾ ಹೋರ್ಕೋಣ ಶಿವಣ್ಣ ಅವ್ರದ್ದು ಜೋಗಿ ಸಿನಿಮಾ ಹಾಡು ಓ ಅದ ನೀನು ನನ್ನ ಸಹಕಾರ ಕೊಟ್ರೆ ಏನ್ ಮಾಡ್ತೀಯಾ ಏನ್ ಮಾತಾಡ್ತಿದ್ದೀರಾ ಸರ್ ನೀವು ಒಂದು ನಿಮಿಷ ಬಂದು ನನ್ನ ಮುಂದೆ ನಿಂತಿರ್ತೀರಾ ಯಾಕೆ ಬನ್ನಿ ಹೇಳ್ತೀನಿ ಏನ್ ಮಾಡ್ತೀರಾ ಸರಿಯಾಗಿ ನೀವು ನನ್ನ ಮುಂದೆ ನಿಂತಿದ್ದೀರಾ ತಾನೆ ಹೌದು ಏನ್ ಇವಾಗ ಏನ ಹೆಂಗೆ ಪಂಚೋ ಓಡೋ ನಾವೆಲ್ಲಿ ಬಂದಿದ್ದೀವಿ ಏನ್ ನಡೀತಾ ಇದೆ ಇಲ್ಲಿ ಪೊಲೀಸ್ನವರು ಜಗಳ ಬಿಡಿಸ್ತಾ ಇದಾರೆ ಅವ್ರ ಗಾಡಿ ಹಿಂದೆ ಇದೀವಿ ನಾವು ಹೌದಾ ಗಾಡಿ ಸ್ಟಾರ್ಟ್ ಅಲ್ಲೇ ಇದೆ ಗಾಡಿ ಸ್ಟಾರ್ಟಿಂಗ್ ಅಲ್ಲಿ ಇದೆ ಪೊಲೀಸ್ನವ್ರ ಗಾಡಿ ಎಂತ ಥ್ರಿಲ್ಲಿಂಗ್ ಆಹಾ ನನಗೆಲ್ಲ ಅರ್ಥ ಆಯ್ತು ನನ್ನ ಕೈಲಾಗಲ್ವೋ ಎಲ್ಲ ಆಗುತ್ತೆ ನಡಿಯ ನನ್ನ ಕೈಗೆ ಬೇಡಿ ಹಾಕಿದಾರ ನಾನು ನಿನ್ ಗಾಡಿ ಓಡಿಸೋಣ ಮತ್ತೆ ಇಲ್ಲಿಂದ ನಾವು ಮೊದಲು ಮುಂದೆ ಹೋಗಬೇಕು ಹತ್ತಡಿ ಕೂಡ ಆಚೆ ಹೋಗಕ್ಕಾಗಲ್ಲ ಆಗುತ್ತೆ ರೆಡಿಯ ಅಯ್ಯೋ ಆಗಲ್ಲ ಆಗುತ್ತೆ ಕೊನೆದಾಗ ಇನ್ನೊಂದ್ಸರಿ ಯೋಚನೆ ಮಾಡು ಕೊನೆಯ ತುದಿ ಎಲ್ಲ ಒಳ್ಳೆ ಗಾಡಿ ಯಾರು ನಡ್ಸಕತ್ತಾರಪ್ಪ ಓರ್ ಏನ್ರಿ ಪಾಪಣ್ಣ ಇವತ್ ಏನೇ ಆಗ್ಲಿ ಅವ್ರನ್ನ ಬಿಡೋದಿಲ್ಲ ನಾನು ಸಮಾಧಾನ ಮಾಡ್ಕೊಳ್ಳಿ ಯಾರ ಸಮಾಧಾನ ಮಾಡ್ಕೊಳ್ಳಿದ್ರಿ ಅವ ಕೂಡ ಗಾಡಿ ಓಡ್ದಾಗತ್ತಾನಂತ ಇವ ಕೂಡ ಯಾರು ನೋಡಾಕತ್ತಾನ ಯಾರ್ಯಾರು ಗಲಾಚಾರ ಏನನ್ನ ಗಾಡಿ ಇತ್ತು ಬರ್ರಿ ಬರ್ರಿ ಹೋಗ್ರಿ ಬರ್ರಿ ನಡಿಯಪ್ಪ ನಡಿಯಪ್ಪ ನಡಿ 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 ಪವರ್ ಸ್ಟೇರಿಂಗ್ ಆಗಿದ್ರೆ ಇನ್ನು ಬೇಗ ಬರ್ತಾಯಿದ್ರೆ ಜೀರ್ಣ ಆಟ ಆಡ್ತಾರೆ ನೀವು ನೀನೆಲ್ಲ Thank you.
ಅಲ್ಲಾಡ್ತಾ ಇದ್ದಾರೆ. ಅಕ್ಕ ನಾವೆಲ್ಲಿದ್ದೀವಿ? ಯಾವುದೋ ಕುರಿ ಲಾರಿಲಿದ್ದೀವ. ಓಹೋ, ರಾಜಕೀಯ ಭಾಷೆ ಕೇಳಕ್ ಹೋಗ್ತಾ ಇದೀವ? ಕುರಿಗಳು ಸಾರ್, ಕುರಿಗಳು ಮಂದಿಯಲ್ಲಿ ಬಂದಾಗಿ ಸ್ವಲ್ಪ ಮುಚ್ಕೊಂಡಿರ್ತೀಯಾ? ಆಯ್ತಪ್ಪ, ಮುಚ್ಕೊಂಡಿರ್ತೀನಿ. ಆ ಹುಡುಗಿ ಫೋನಲ್ಲಿ ಏನೋ ಮಾತಾಡ್ದಲ್ಲ, ಏನ್ ಮಾತಾಡಿರ್ಬೋದು ಅಂತ ಗೊತ್ತಾ? ಏನ ಆ ಹುಡುಗಿ ಫೋನಲ್ಲಿ ಏನೋ ಮಾತಾಡ್ದಲ್ಲ, ಏನ್ ಮಾತಾಡ್ದು ಅಂತ ಕೇಳಿಸ್ಕೊಂಡ? ಅದೇನೋ ಬೀಚು ಪ್ಯಾರಡೈಸ್ ಅಲ್ಲಿ ಸಿಗ್ತೀನಿ, ಮಂಗಳೂರಲ್ಲಿ ಸಿಗ್ತೀನಿ, ಕಾರ್ ನಮ್ಮ ಹತ್ರ ಇದೆ ಅಂತ ಏನೇನೋ ಮಾತಾಡ್ತಾ ಇದ್ಲು. ಮಂಗಳೂರ್ಗೆ ಹೋಗ್ಬೇಕಾ? ಮತ್ತೆ ನೀನಲ್ಲಿ ಮನ್ಸು ಬದಲಾಯಿಸಲ್ಲ ತಾನೆ? ಈ ಸರಿ ಬದಲಾಯಿಸ್ಬೇಕಾಗಿರೋದು ಮನ್ಸನ್ನಲ್ಲ, ಹೃದಯಾನ. ಹೃದಯಾನ? ಹೌದು, ಆ ಕೆಂಪು ಶೂಸಿನ ಹುಡುಗಿ ನನ್ನ ಹೃದಯಾನ ಕದ್ದು ಬಿಟ್ಟಿದ್ದಳು. ಅವಳಿಗೆ ನೀನ್ ಏನ್ ಕೊಟ್ಟಿದ್ದೀನಿ ಅಂದೆ? ಹೃದಯವನ್ನ. ಕಿಡ್ನಿ ಯಾವಾಗ ಕೊಟ್ಟಿಯ? ಏನೋ ಅಂದೆ, ಸುಮ್ಮನೆ ಹೇಳಿದೆ. ಅಕ್ಕ ಏನೋ ಹುಡುಗಿಯರ್ನ ನೀನು ಫೇಸ್ಬುಕ್ ನೋಡಿ ಸೆಲೆಕ್ಟ್ ಮಾಡ್ತೀಯಾ? ಫೇಸ್ ನೋಡಿ ಸೆಲೆಕ್ಟ್ ಮಾಡ್ತೀಯಾ? ವಯಸ್ಸು ನೋಡಿ ನೀನ್ ಹೆಂಗ್ ಸೆಲೆಕ್ಟ್ ಮಾಡ್ತೀಯಾ? ಮುಟ್ಟಿ ಮುಟ್ಟಿ ಕೋನು ಅಂತಂದಿರಲ್ಲ, ಹಿಂಗೆ ಅಲ್ವಾ? ಅಯ್ಯೋ, ಕುಡಿ ತಿನ್ಬೋದು, ವಾಸನೆ ಕುಡಿಯ ಕಾಸು ಬೇಕಂದಲ್ಲ ಕುಡಿ. ಏ ಅಕ್ಕ, ಏಯ್ ಟ್ರೈನ್ ಸೌಂಡ್ ಕೇಳ್ತಾ ಇದೆಯಲ್ವಾ? ಏನ ಟ್ರೈನ್? ಟ್ರೈನ್ ಸೌಂಡ್ ಕೇಳ್ತಾ ಇದೆಯಲ್ವಾ? ಟ್ರೈನ್? ಟ್ರೈನ್ ತಾನೆ. ಒಳ್ಳೆ ಜಾಗ. ಓ ಬೇಗ ಬೇಗ ಕುಯ್ಯೋ. ಆಯ್ತಿರೋ, ಇಲ್ಲ ಅಂತಂದ್ರೆ ಇಲ್ಲಿಂದ ತತ್ಕೊಂಡು ಹೋಗಕ್ಕಾಗಲ್ಲ. ಇಲ್ಲ ಈ ಕೆಲಸ ಮಾಡ್ತಿರೋದು ಕುರುಡಾನ ನೆನಪಿದೆ, ನಾನು ಈ ಕೆಲಸ ಮಾಡ್ತಿರೋದೇ ಹೆಚ್ಚು. ಹುಚ್ಚ ನನಗ? ಓ ಈ ಕೆಲಸ ಮಾಡ್ತಿರೋದೇ ಹೆಚ್ಚು ಅಂದೆ. ಓ ಇವನು ಕಾಟ ನನ್ನ ಹತ್ರ ತತ್ಕೊಳಕ್ಕಾಗ್ತಿಲ್ಲಪ್ಪ. ನಿನ್ ಕಿವಿ ಹತ್ರ ಬಂದು ಹೇಳಿದ್ರೆ ಕೇಳ್ಸಲ್ವಾ? ಗೊತ್ತಿಲ್ಲ, ಯಾವತ್ತು ಟ್ರೈ ಮಾಡಿಲ್ಲ. ನೀನ್ ಯಾವತ್ತು ಟ್ರೈ ಮಾಡಿಲ್ವಾ? ಏನಂದೆ? ನೀನ್ ಯಾವತ್ತು ಟ್ರೈ ಮಾಡಿಲ್ವಾ? ಲೈ, ಇಷ್ಟು ವರ್ಷ ಆದ್ಮೇಲೂ ನಾನ್ ಈ ತರ ಪ್ರಯತ್ನ ಪಟ್ರೆ ಜನ ನನ್ನ ಹುಚ್ಚ ಅಂತ ಕರೀತಾರೆ. ಲೈ ಬುಕ್ಕ, ಆದ್ರೂ ಒಂದ್ಸರಿ ಟ್ರೈ ಮಾಡೋ, ನನಗೋಸ್ಕರ ಒಂದೇ ಒಂದ್ಸರಿ ಟ್ರೈ ಮಾಡೋ. ಆಯ್ತಾಯ್ತು, ಈಗ ನಾನ್ ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ನಿನ್ ಕಿವಿನ ಅಗಲ ಮಾಡಿಟ್ಕೋ, ನಾನ್ ಹೇಳೋದನ್ನ ಕೇಳಿಸ್ಕೊಂಡು ನೀನ್ ಸರಿಯಾಗಿ ರಿಯಾಕ್ಟ್ ಮಾಡ್ಬೇಕು. ಹರಿ ಕೃಷ್ಣ, ನಾನ್ ಹೇಳೋದ್ ನಿನ್ ಕೇಳಿಸ್ತಾ ಇದೀಯಾ? ನೀ ಹೇಳಿದ್ ನನ್ ಕೇಳಿಸ್ತು, ಏನೋ ಒಂಥರ ಧ್ವನಿ ಕೇಳಿಸ್ತು. ನನ್ ಕಿವಿ ಕೇಳಿಸ್ತಿದ್ಯಲ್ಲಪ್ಪ. ನಿನ್ ಕಿವಿ ಕೇಳಿಸ್ತಾ ಇದ್ಯಾ? ಏನಂದೆ? ನಾನ್ ಹೇಳೋ ಧ್ವನಿ ಕೇಳಿಸ್ತಾ ಇದ್ಯಾ? ನಾನು ಹುಟ್ಟ ಕಿವುಡಾಕಣು, ನೂರಕ್ ನೂರ್ ಕಿವುಡಾಕಣು, ನನ್ಗೇನು ಕೇಳಿಸೋದಿಲ್ಲ ಕಣಲೇ, ಫೋನ ಕಾಲ್ತ. ಎರಡು ಸ್ಪೀಕರ್ ಔಟ್. ಲಿಪ್ಕ, ಟೀ ಕುಡಿಯೋಣ? ನಾವು ಫುಟ್ಪಾತ್ ಮೇಲೆ ಟೀ ಕುಡಿಯಲ್ಲ, ಒಂದೇ ಕಾಫಿ ಡೇ. ಅಯ್ಯ ನೀನ್ ಗುರಾಂಕರ್ ಜೋಡಿಸಿ ಹಾಕ. ಆಯ್ತು ಬಾ, ಕಾಫಿ ಡೇ ತಾನೆ. ನಾವು ಬೇರೆ ಕಡೆ ಎಲ್ಲ ಬರಲ್ಲ. ಆಯ್ತು, ಸ್ವಲ್ಪ ಈ ಕಡೆ ಬಾ, ನಮಗೂ ಬರ್ತಾ ಇದೆ. ಬೆಚ್ಚಗಾಗುತ್ತೆ ನೋಡಿ. ಇನ್ ಮುಂದೆಗಡೆ ಮೂರ್ ಮೆಟ್ಲಿವೆ, ಮುಗ್ರಿಸ್ ಬಿದ್ದೋಗ್ಬಿಟ್ಟು. ಯಾವ ಹುಷಾರಾಗ ಬಾ. ಆಯ್ತು. ಏನಾಯ್ತು? ಟೀ ಕುಡಿಸ್ತೀನಿ ಅಂತ ಕರ್ಕೊ ಬಂದು ವಾಪಸ್ ಕರ್ಕೊಂಡು ಹೋಗ್ತಾ ಇದೆಯಲ್ಲ, ಯಾಕೋ? ಬುಕ್ಕ, ಪೇಪರ್ ಅಲ್ಲಿ ಫೋಟೋ ಬಂದಿದ್ಯೋ? ಹೌದಾ? ನಾವಿನ್ನೂ ಕಳ್ಳರು ನೀಡಿದಿಲ್ಲ, ಪ್ರೆಸ್ ಮೀಟ್ ಮಾಡಿಲ್ಲ, ಆಗ್ಲೇ ನಮಗ್ ಸನ್ಮಾನ ಮಾಡಕ್ ಇಷ್ಟೊಂದು ಆತ್ರನ ಅವ್ರಿಗೆ. ಪೇಪರ್ ಅಲ್ಲಿ ಫೋಟೋ ಬಂದಿರೋದು ಸನ್ಮಾನ ಮಾಡಕ್ಕಲ್ಲ, ಮತ್ತೆ ಇವರಿಬ್ರು ತಪ್ಸ್ಕೊಂಡಿದ್ರೆ ಹುಡುಕೊಡಿ ಅಂತ. ಅಯ್ಯೋ, ಮೊದ್ಲು ಯಾವ್ದಾನ ಒಂದ್ ಚಾನಲ್ಗೆ ಇಂಟರ್ ಕೊಟ್ಬಿಡೋಣ. ಗೆದ್ರೆ ಸಾಧನೆಯ ದಾರಿ, ಇಲ್ವಾ ಕ್ರೈಮ್ ಸ್ಟೋರಿ? ಇನ್ನೊಂದ್ ಸ್ವಲ್ಪ ಹೊತ್ತು ಇಲ್ಲೇ ಇದ್ರೆ ಎರಡನೇದೇ ಗತಿ. ನಡಿಯಲ್ಲ, ಫುಟ್ಪಾತ್ ಮೇಲೆ ಟೀ ಕುಡಿಯೋಣ. ಹಲೋ, ನಾನು ಯಾರು ಅಂತ ಗೊತ್ತಾಯ್ತಾ? ಬುಕ್ಕ ಅಲ್ವಾ? ಗೊತ್ತಾಯ್ತು ಬಿಡು, ನೀನ್ ಹೇಗಿದ್ಯಾ ಹೇಳು. ನಾನ್ ತುಂಬಾ ಚೆನ್ನಾಗಿದ್ದೀನಿ. ನೀನು ಸರಿ ಇಲ್ಲಿ ಬಂದಿದ್ರೆ ಚೆನ್ನಾಗಿತ್ತಲ್ಲ, ಬರೋವಾಗ ಹಂಗೆ ಸ್ವಲ್ಪ ಕಾಸ್ತಾ ಮತ್ತ್ಯಾ? ಎಲ್ಲಿದ್ಯಾ ನೀನು? ನಾನು ಮೈಸೂರಲ್ಲಿ ಇದ್ದೀನಿ, ಒಂದ್ ಲಾಡ್ಜಲ್ಲಿ. ಅದು ರೇಸ್ ಕೋರ್ಸ್ ಪಕ್ಕನೆ. ಕುದುರೆ ಇಲ್ಲ. ಇವನು ಇವನು ಬರೋವಾಗ ರೇಸ್ ಬುಕ್ ಮತ್ತೆ ಬೈನಾಕಿಲರ್ ತಗೊಂಡ್ಬರ್ತೀಯಾ? ಬಾಯ್. Thank you.
ಹಲೋ ಸರ್, ನಾನು ಕೃಷ್ಣ ಮಾತಾಡ್ತಿರೋದು. ಈಗ ಅವಳು ರೂಮ್ ನಂಬರ್ 103 ಹೋಗಿದ್ದಾಳೆ. ಹೋಗಲೇ ಸರ್, ಇಲ್ಲೇ ಸರ್, ರೂಮ್ ನಂಬರ್ 103 ಸರ್. ಅನೌನ್ಸ್ ಮಾಡ್ರಿ, ಎಲ್ಲರಿಗೂ ಹೊರಗೆ ಬರಕ್ ಹೇಳ್ರಿ. ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಇಲ್ಲೇ ಸೀರಿ ಬಳಿ ಕುಪ್ಸ ಮಾರಕ್ ಬಂದೇನೆ ಅಣ್ಣ ತಮ್ಮಂದಿರ. ನೋಡ್ರಪ್ಪ, ನಾವು ಪೊಲೀಸ್ನವರು, ಇಡೀ ಲಾಜಿಂಗ್ ಗೇರಾವ್ ಹಾಕೊಂಡಿದೀವಿ. ತಪ್ಪಿಸ್ಕೊಂಡು ಹೋಗಕ್ ಯಾವ ಜಾಗನೂ ಇಲ್ಲ. ಹತ್ತೆ ಅನಿಸೋದ್ರಾಗ ಒಬ್ಬೊಬ್ರು ಹೊರಗೆ ಬರ್ರಿ. 10, 9, 5, 4, 3 ಕೆಲ್ಸನೇ ಇಲ್ಲ. ನಮ್ ನೆಮ್ಮದಿ ಹಾಳ್ ಮಾಡಕ್ ಬರ್ತಾರೆ. ಬಂದ್ರೆ ಇವಳು 18 ಆಗಿದೆ, ನಂಗೆ 22 ಆಗಿದೆ. ಯಾರು ಪ್ರಶ್ನೆ ಕೇಳಂಗಿಲ್ಲ. ಏ ಬಾರ ಒಳಗಡೆ. ಸರ್ 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 ಸರ್, ಮುಂದೆ ಬೇಕಂತೆ ಸರ್. ಕೀ ಐತೆ. ಪೊಲೀಸ್ ನೋಡಿದರೆ ಕಣ್ಣು ಸ್ಟೆಪ್ಸ್ ಇದೆ. ಜೋಪನ ಅಕ್ಕ, ಅಕ್ಕ, ಇವಳು ನನ್ನ ತಂಗಿ ಗೌರಿ ಅಂತ. ಗೌರಿ, ಅವನು ನನ್ನ ಆತ್ಮೀಯ ಸ್ನೇಹಿತ ಹರಿಕೃಷ್ಣ ಅಂತ. ಪಾಪಣ್ಣ ಸಾ, ಇವತ್ ನನ್ನ ಕೈಗೆ ಸಿಕ್ಕಿದ್ರೆ ಇಲ್ಲೇ ಎನ್ಕೌಂಟರ್ ಮಾಡ್ಬಿಡ್ತಿದ್ದಲ್ರಿ. ಸಮಾಧಾನ ಮಾಡ್ಕೊಳ್ಳಿ ಸಾ. ಏನ್ ಸಮಾಧಾನ ಮಾಡ್ಕೊತಾರ್ರಿ? ಅವ್ರು ಇಲ್ಲೇ ಎಲ್ಲ ಹತ್ರದಾಗ ಅದಾರೆ, ದೂರ ಹೋಗಕ್ ಚಾನ್ಸ ಇಲ್ಲ. ಎಲ್ಲಾ ಕಂಟ್ರೋಲ್ ರೂಮ್ಗೂ ಇನ್ಫಾರ್ಮ್ ಮಾಡ್ರಿ, ಎಲ್ಲಾ ಕಡೆ ನಾಕ ಬಂದ್ ಮಾಡಿ. ಓಕೆ ಸರ್, ನಡೆವೆ ನಡೆವೆ. ಕೊಡೆ ತುಂಬಾ ಬಿಸ್ಲು ನೋಡಿ. ಮೊದಲು ಅವರಿಬ್ರು ಎಲ್ಲಿದ್ದಾರೆ ಅಂತ ಹುಡ್ಕಣ, ಹಾಗೆ ಮಂಗಳೂರಿಗೆ ಹೋಗೋಣ. ಅಲ್ಲೋಗಿ ಒಂದಿಬ್ರು ವಿಚಾರಿಸಿ ನೋಡೋಣ, ಬೀಚ್ ಹತ್ರ ಹೋಗೋಣ, ಆಮೇಲೆ ಪ್ಯಾರಡೈಸ್. ಮಂಗಳೂರಲ್ಲಿರೋ ಫೇಮಸ್ ರೆಸಾರ್ಟ್. ಫೇಮಸ್ ಅಂತ ನಿಂಗೆ ಹೆಂಗ್ ಗೊತ್ತು? ನಾನು ಫ್ರೆಂಡ್ಸ್ ಜೊತೆಗೆ ಹೋಗಿದ್ದೆ. ಫ್ರೆಂಡ್ಸ್ ಜೊತೆನಾ? ಫ್ರೆಂಡ್ಸಾ? ರೆಸಾರ್ಟ್ಗೆ ಫ್ರೆಂಡ್ಸ್ ಹಾಕಿದಾರಾ? ಅಯ್ಯೋ, ನಿಮ್ ಬಿಡ್ಸು ಅಂದು. ಇಲ್ಲ ಸರ್, ಎಲ್ಲ ರೂಮು ಬುಕ್ ಆಗಿದೆ. ಯಾವ್ದಾದ್ರು ರೂಮ್ ಖಾಲಿ ಆಗಿರುತ್ತೆ, ಹುಡುಕ್ಬಿಟ್ಟು ನೋಡಿ ಹೇಳಿ. ಸಾರಿ ಸರ್, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಎಲ್ಲ ರೂಮ್ಗಳನ್ನು ಶೂಟಿಂಗ್ನವ್ರು ಬುಕ್ ಮಾಡಿದ್ದಾರೆ. ಇನ್ನು ನಿಮ್ಗೆ 2 ದಿನ ರೂಮ್ ಸಿಕ್ಕೋದು ಕಷ್ಟ. ಇಲ್ಲಿ ಶೂಟಿಂಗ್ ನಡೀತಿದೆ ಅಂತೆ, ಎಲ್ಲ ರೂಮ್ಗಳು ಬುಕ್ ಆಗಿದೆಯಂತೆ. ರೂಮ್ ಇಲ್ಲ, ಏನೋ ಮಾಡೋದು. ಏನ್ ಮಾಡೋದು? ಇರೋ ನೋಡೋಣ. ಶೂಟಿಂಗ್? ಹೌದಾ? ಯಾವ ಫಿಲಂ ಮೇಡಮ್? ಯಾರು ಬರ್ತಾ ಇದಾರೆ? ಸಾಂಗ್ ಶೂಟಿಂಗ್ ಅಂತೆ. ತಬ್ಲಾ ನಾನಿ ಅವ್ರು ಬರ್ತಾ ಇದಾರೆ. ಹೌದಾ? ಅವ್ರು ಇನ್ನೂ ಬಂದಿಲ್ಲ, ಅವ್ರ ರೂಮ್ ಮಾತ್ರ ಖಾಲಿ ಇದೆ. ಯಾಕೋ ಬುಕ್ಕ, ನೀನು ತಬ್ಲಾ ನಾಡಿ ತರನೇ ಇದೆ ಕಣೋ.
ನಾನು ಹೌದು ಕಣೋ ನಿಜವಾಗ್ಲೇನೆ ಪರವಾಗಿಲ್ಲ ಮೇಡಮ್ ನೆಕ್ಸ್ಟ್ ಟೈಮ್ ಬರ್ತೀನಿ ಸಿ ಯು ಈ ಶೂಟಿಂಗ್ ಅವರ್ ಬಂದ್ಬಿಟ್ರೆ ಒಂದ್ರೂ ಮುಸಿಗಲ್ಲಪ್ಪ ನಮ್ ರೂಮ್ ರೆಡಿ ಇದೆಯಾ ಸಾರಿ ಸರ್ ನೀವು ಯಾರು ಅಂತ ಗೊತ್ತಾಗ್ಲಿಲ್ಲ ನಾವೇ ಶೂಟಿಂಗ್ ಅವರು ನಾ ಕೋನ್ ಕೋ ಪ್ರೊಡ್ಯೂಸರ್ ಇವರೇ ನಮ್ಮ ಆರ್ಟಿಸ್ಟ್ ತಬ್ಲಾ ನಾಣಿ ಅವರು ಮೇಡಮ್ ನೋಡ್ತಾ ಇದಾರೆ ಹಲೋ ಮೇಡಮ್ ಇವರು ಏನ್ ಸ್ವಲ್ಪ ಸರಿ ಮಾಡಿ ಬೈದವೆ ಮರ್ತಿದ್ದೆ ಇವರು ಇವರ ಹೇಳ್ರ ಸರ್ ಗೌರಿ ಅಂತ ಪ್ಲೆಜರ್ ಟು ಸೀ ಯು ಆನ್ಸರ್ ಒನ್ ಸೆಕೆಂಡ್ ಇಟ್ಸ್ ಓಕೆ ನಾಣಿ ಸರ್ ನಾನು ನಿಮ್ಮ ಫ್ಯಾನ್ ನೀವು ಮಾಡಿರೋ ಎಲ್ಲ ಪಿಕ್ಚರು ನಾನು ನೋಡಿದ್ದೀನಿ ನಿಮ್ಮ ಆಕ್ಟಿಂಗ್ ಅಂತೂ ಎದ್ದೇಳು ಮಂಜುನಾಥ ಫಿಲಂನಲ್ಲೂ ಸಖತ್ತಾಗಿ ಆಕ್ಟ್ ಮಾಡಿದ್ದೀರಾ ನಿಮ್ಮ ಆಕ್ಟಿಂಗ್ ಕೂಡ ತುಂಬಾ ನ್ಯಾಚುರಲ್ ಆಗಿರುತ್ತೆ ಹೌದು ನಿಮ್ಮ ನೆಕ್ಸ್ಟ್ ಪಿಕ್ಚರ್ ಯಾವುದು ಸರ್ ಯಾರಿಗೆ ಗೊತ್ತು ಕಾದು ನೋಡಿ ಮುಂದೈತೆ ಮಾರಿಯಪ್ಪ ಯಾಕ್ ಸರ್ ನನ್ನ ಪಿಕ್ಚರ್ ಹೆಸರು ಕೇಳಿದ್ದಕ್ಕೆ ಕೋಪ ಬಂತ ನಿಮ್ಮಂತ ಬ್ಯೂಟಿ ಮೇಲೆ ಕೋಪ ಮಾಡ್ಕೊಳ್ಳದಾ ನನ್ನ ಫಿಲ್ಮ್ಸ್ ಹೆಸರು ಹೇಳಿದ್ದ ತಗೊಳ್ಳಿ ಹಾಗೇನಿಲ್ಲ ಬ್ಯೂಟಿ ಕೈ ಟಚ್ ಮಾಡೋ ಅವಕಾಶ ಕಳಕಬಾರ್ದು ಅಂತ ಮಾಡಿದೆ ಅಷ್ಟೇ ನಿಮ್ಗೆ ಏನಾದ್ರೂ ಸಿನಿಮಾದಲ್ಲಿ ಆಕ್ಟ್ ಮಾಡ್ಬೇಕು ಅಂತ ಅನ್ಸಿದ್ರೆ ಟಚ್ ಮೀ ಸಾರಿ ಕಾಲ್ ಮೀ ಗೌರಿ ಇನ್ನೊಂದ್ಸರಿ ಮುಟ್ಬಿಡ್ತೀನಿ ರೇ ಇಷ್ಟೊತ್ತಲ್ಲಿ ನೋ ಡ್ರೈವರ್ ಎಲ್ಲಯ್ಯ ಇದೆಯಾ ಸರ್ ಅದು ನಾಣಿ ಸರ್ ಬಂದಿಲ್ಲ ಅನ್ಬಿಟ್ಟು ಇಲ್ಲಿ ಡೈರೆಕ್ಟರ್ ಸರ್ ತಲೆ ಹೀಟ್ ಮಾಡ್ಕೊಂಡು ಬುಸ್ಕೊಡ್ತಾವ್ರೆ ಸರ್ ಟೈರ್ ಪಂಚರ್ ಆಗಿದೆ ಯೋ ನಾಣಿ ಸರ್ ನ ಕರ್ಕಂಬ ಅಂತ ಹೇಳಿದ್ರೆ ಪಂಚರ್ ಗಿಂಚರ್ ಅಂತ ಕತೆ ಹೇಳ್ತಿದ್ಯಾ ನನಗೆ ಸರ್ ಗಾಡಿನಲ್ಲಿ ಸ್ಟೆಪ್ನಿ ಬೇರೆ ಇಲ್ಲ ಪಂಚರ್ ಅಂಗಡಿನೂ ಕಾಣಿಸ್ತಾ ಇಲ್ಲ ಸರ್ ಆಯ್ತಪ್ಪ ಯಾವ್ದಾನ ಗಾಡಿಲಿ ಡ್ರಾಪ್ ತಗೊಂಡು ನಾಣಿ ಸರ್ ಬೇಗ ಕಳ್ಸಯ್ಯ ಏನ್ ಅನ್ಕೊಂಡ್ಬಿಟ್ಟಿದ್ಯಾ ನೀನು ಸರ್ ಸರ್ ಪ್ಲೀಸ್ ಸರ್ ಸರ್ ಪ್ಲೀಸ್ ಸರ್ ಸರ್ ಗಾಡಿ ರೆಡಿ ಆಗೋದು ತುಂಬಾ ಲೇಟ್ ಆಗುತ್ತೆ ಮ್ಯಾನೇಜರ್ ಬೇರೆ ತುಂಬಾ ಕಿರ್ಚಾಡ್ತಾವ್ರೆ ನೀವು ಬೇರೆ ಗಾಡಿ ಹಿಡ್ಕೊಂಡು ಹೋಗಕ್ಕಾಗತ್ತಾ ಸರ್ ಏನಪ್ಪ ನೀನು ಗಾಡಿ ತಂದು ಕಾಡಲ್ಲಿ ನಿಲ್ಲಿಸ್ಬಿಟ್ಟು ಯಾರ ಹತ್ರ ಡ್ರಾಪ್ ತಗೋಂತಿಯಲ್ಲ ಈಗ ಯಾರನ್ನ ಕೇಳಿ ನಾನು ಛೇ ಏನ್ ಬೇಜವಾಬ್ದಾರಿ ಕೆಲ್ಸಗಳು ಮಾಡ್ತೀರಪ್ಪ ಬುಕ್ಕ ಅನ್ಸುತ್ತೆ ಅದು ಅವರೇ ಅಂತ ಒಂದ್ ನಿಮಿಷ ಇರು ನಿಮಿಷ ಇರು ಬುಕ್ಕ ಬಟ್ಟೆ ತಗೊಂಬಾರೋ ಎಲ್ಲಿಟ್ಟಿದ್ಯ ನಿನ್ ಪಕ್ಕದಲ್ಲೇ ಇದೆ ನೋಡೋ ಗೌರಿ ಎಲ್ಲಿಗೆ ಹೋಗ್ತಾ ಇದಾರೆ ಇವರು ಏ ಬುಕ್ಕ ಅದ ಅವರೇ ಕಣೋ ರೆಸಾರ್ಟ್ ಒಳಗಡೆ ಹೋಗ್ತಾ ಇದಾರೆ ಹೌದಾ ಅಯ್ಯೋ ಒಂದ್ ನಿಮಿಷ ನಾನು ನೋಡ್ತಾ ಇದ್ದೀನಿ ಬೇಗ ಸರಿಯಾಗಿ ನೋಡ್ಕೋ ಇಲ್ಲಿ ಕೆಲಸ ಮಾಡೋದು ಅಷ್ಟು ಸುಲಭ ಅಲ್ಲ ನೀನ್ ಕೆಪ್ಪನ ಮಗ ಬೇರೆ ಸರಿಯಾಗಿ ಕಿವಿ ಕೆಲಸ ಇಟ್ಕೊಳ್ರ ಇದ್ರ ಮೇಲೆ ನಿಂತ್ಕೊಳ್ಳೋದು ಎಷ್ಟು ಕಷ್ಟ ಅಂತ ನಿಮ್ಗೆ ಏನು ಗೊತ್ತೋ ಕೆಳಗಲ್ಲಿ ಇಟ್ಕೊಳ್ಳೋದು ಎಷ್ಟು ಕಷ್ಟ ಅಂತ ನಿಮ್ಗೇನು ಗೊತ್ತೋ ಗಾಡ್ ಎಲ್ಲಿದೆ ಅಂತ ಗೊತ್ತಾಯ್ತು ಆದ್ರೆ ಅವನು ರೂಮಲ್ಲೇ ಇದ್ದಾನೆ ಅವನ ರೂಮಿಂದ ಹೇಗ್ ಕರ್ಸೋದು ಅಂತ ನನಗೆ ಗೊತ್ತು ಅಕ್ಕನೇ ಅಲ್ಲಿಂದ ಕಾಡ್ತಾ ಇರ್ಲಿ ಹಸ್ವಾಗ್ತಿದೆ ಅಂತ ಹೇಳ್ತಿದ್ಯಲ್ಲ ಹೋಗಿ ಊಟ ಮಾಡು ಏ ನಮಗೆ ಸ್ವಲ್ಪ ಕಾಸು ಬೇಕಾಗಿತ್ತು ಬಿದ್ದೋಗ್ಬಿಟ್ಟನೋ ಹುಷಾರಾಗಿರ್ಬೇಕು ಕಣಲೇ ಹಾಯ್ ಅಯ್ಯೋ ಎಂತ ಮಾಡ್ಬಿಟ್ರಿ ಮೇಡಮ್ ಹಲೋ ಹಲೋ ಸರ್ ನಾನು ಅವನಿಗೆ ಹೇಳಿದೆ ನಂಗೆ ಟೂ ವೀಲರ್ ಡ್ರೈವಿಂಗೇ ಇಷ್ಟ ಫೋರ್ ವೀಲರ್ ಇಷ್ಟ ಇಲ್ಲ ಅಂತ ಅವ್ನು ನನ್ನ ಮಾತೇ ಕೇಳಿಲ್ಲ ಈಗ ನೋಡಿದ್ರೆ ಹೀಗಾಯ್ತು ಪರವಾಗಿಲ್ಲ ಬಿಡಿ ಸುಮ್ಮನೆ ಯಾಕೆ ಟೆನ್ಷನ್ ಮಾಡ್ಕೊತೀರಿ ನಿಮ್ದು ಡ್ಯಾಮೇಜ್ ಆಗಿದೆ ನಂದು ಡ್ಯಾಮೇಜ್ ಆಗಿದೆ ಈ ಒಮ್ಮೊಮ್ಮೆ ಈ ಥರ ಎಲ್ಲ ಆಗುತ್ತೆ ನಿಮ್ಗೆ ಅದೆಲ್ಲ ಅರ್ಥ ಆಗಲ್ಲ ರೀ ಅರ್ಥ ಮಾಡ್ಕೊಂಡ್ರೆ ಎಲ್ಲ ತಾನಾಗೇ ಅರ್ಥ ಆಗತ್ತೆ
ಹಾಗಾಗಲ್ಲ. ನನ್ನ ಬಾಯ್ ಫ್ರೆಂಡ್ ಇನ್ಶೂರೆನ್ಸ್ ಪ್ರಾಣಿ, ನಾನು ಇನ್ಶೂರೆನ್ಸ್ ಕ್ಲೈಮ್ ಮಾಡ್ಬೇಕು. ಮತ್ತೆ ಯಾಕೆ ಟೆನ್ಷನ್ ಆಗ್ತೀರಾ? ಸುಮ್ಮನೆ ಇನ್ಶೂರೆನ್ಸ್ ಬೇಡ. ಒಂದ್ ನಿಮಿಷ, ನನ್ ಕಾರ್ಡು ಇಲ್ಲ ಇದೆ, ಎಲ್ಲ ಬೇಗ ಆಗೋಗುತ್ತೆ, ನೀವೇನ್ ಟೆನ್ಷನ್ ಮಾಡ್ಕೋಬೇಡಿ. ಮೇಡಮ್, ಬೆಳಿಗ್ಗೆ ತಿಂಡಿ ತಿನ್ನೋವಾಗ ಹೆಲ್ಪ್ ಮಾಡೋದಕ್ಕೆ ತುಂಬಾ ಥ್ಯಾಂಕ್ಸ್ ಮೇಡಮ್. ಅಯ್ಯೋ ಬಿಡಿ ಸರ್, ನಮ್ ಕೆಲ್ಸನೇ ಅದಲ್ವಾ. ಆಮೇಲೆ ಏನ್ ಸಂಬಳ ಸಿಗುತ್ತೆ ನಿಮ್ಗೆ ಇಲ್ಲಿ? 10,000 ವರೆಗೂ ಸಿಗುತ್ತೆ ಸರ್. ಅಯ್ಯೋ, ಕೀ ಟೇಬಲ್ ಮೇಲೆ ಬಿಟ್ಬಂದ್ ಬಿಟ್ಟೆ ಅಂತ ಕಾಣುತ್ತೆ. ಹೋಗ್ಲಿ ಬಿಡಿ ಸರ್, ನನ್ನ ಹತ್ರ ಡೂಪ್ಲಿಕೇಟ್ ಕೀ ಇದೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ನಿಮ್ ರೂಮ್ 207 ಇದೆ ಅಲ್ವಾ ಸರ್? ಅಯ್ಯ ಯಾ ಯಾ. ಬೆಳಿಗ್ಗೆ ತಿಂಡಿ ಜಾಸ್ತಿ ತಿನ್ಬಿಟ್ಟೆ, ನಿದ್ದೆ ಬರ್ತಾ ಇದೆ, ಸ್ವಲ್ಪ ಮಲಗ್ತೀನಿ. ಓಕೆ ಸರ್, ನೀವು ರೆಸ್ಟ್ ತಗೊಳ್ಳಿ, ನಾನು ನಿನ್ ಬರ್ತೀನಿ. ಬೈ ಬೈ ಸರ್. ತಲಗದ್ಲು ಎಲ್ಲೋದ್ನಪ್ಪ ಇವನು. ಅಕ್ಕ ನಾನು ಸರಿ ಸರಿ, ನಾನು ಒಳಗಡೆ ಹೋಗ್ತೀನಿ, ಯಾರಾದ್ರೂ ಬಂದ್ರೆ ಸಿಗ್ನಲ್ ಮಾಡು, ಓಕೆನಾ? ಹೆಜ್ಜೆ ಶಬ್ದ ಮಾಡ್ಕೊಂಡ್ರೆ ಹೇಳ್ತೀನಿ. ಓಕೆ, ನೀನು ಕಾರ್ ತಗೊಂಬರ ಫಸ್ಟ್. ಓಕೆ ಓಕೆ. ನಾನಿ ಸರ್ ಆಲ್ರೆಡಿ ಬಂದಿದ್ದಾರೆ ಸರ್, ರೂಮ್ ಅಲ್ಲಿ ರೆಸ್ಟ್ ತಗೋತಾ ಇದ್ದಾರೆ. ಓ ಹೌದಾ? ಡ್ರೈವರ್ ಏನೋ ಲೇಟ್ ಆಗಿ ಬರ್ತೀನಿ ಅಂತ ಹೇಳ್ತಾ ಇದ್ನಲ್ಲ, ಮೋಸ್ಟ್ಲಿ ಬೇರೆ ಗಾಡಿಲಿ ಬಂದಿರ್ಬೇಕು. ಥ್ಯಾಂಕ್ಸ್ ಅಮ್ಮ, ಒಳ್ಳೆ ಸುದ್ದಿನೇ ಹೇಳಿದ್ಯಾ. ಯಾರು ಗುರುಂಗ್ ಅವರೇ? ಇವನು ಕ್ಯಾಪ್ಟನ್ ಮಗ, ಬೇರೆ ಕಿವಿ ಕೇಳಿಸಲ್ಲ. ಆಲ್ರೆಡಿ ನಾನೆಲ್ಲ ಚೆಕ್ ಮಾಡಿದ್ದೀನಿ ಸರ್. ವೆರಿ ಗುಡ್ ಸರ್, ನಾನಿ ಸರ್ ಇಲ್ಲೇ ಇದ್ದಾರೆ. ಹೌದಲ್ವಾ ಸರ್? ನಾನಿ ಸರ್, ನೀವು ಬಂದಿರೋ ವಿಚಾರನೇ ನಮಗೆ ಗೊತ್ತಾಗಿಲ್ಲ ಸರ್. ನಾನ್ ಬಂದ್ರೆ ನಿಮ್ಗೆ ಯಾಕೆ ಹೇಳಿದ್ರು ಸರ್? ನಮ್ ಕಾರ್ನ ಒಂದ್ ತೊಂದರೆ ಕೊಟ್ಟ ಅನ್ಬಿಟ್ಟು ಬೇಜಾರ್ ಮಾಡ್ಕೋಬೇಡಿ ಸರ್. ಹಾಗೇನಿಲ್ಲಪ್ಪ, ಇಲ್ಲಿ ಒಳಗಡೆ ಸ್ವಲ್ಪ ಬಿಸ್ನೆಸ್, ಹಾಗಾಗಿ ಯಾವ ಕಡೆ ಗಮನ ಹರಿಸಕ್ ಆಗಿಲ್ಲ ಅಷ್ಟೇ ಸರ್. ದಯವಿಟ್ಟು ಬನ್ನಿ ಸರ್, ಶೂಟಿಂಗ್ ಅಲ್ಲಿ ಇದಾರೆ, ದಯವಿಟ್ಟು ಬನ್ನಿ ಸರ್. ಬನ್ನಿ ಸರ್, ನಾನು ಹೇಳಿದ್ವಿ ಒಳಗಡೆ ಸ್ವಲ್ಪ ಬಿಸ್ನೆಸ್ ಅಂತ, ಹಾಗಾಗಿ ರೂಮ್ ಕೊಟ್ಟಿದ್ರು ಒಳಗಡೆ ಹೋಗ್ದಂಗ ಹೊರಗಡೆ ಹೋದಂಗ ಇಲ್ಲಿ ನಿಂತಿರೋದು ಸರ್. ಡೈರೆಕ್ಟರ್ ಸರ್ ಎಲ್ಲರೂ ವೆಯ್ಟ್ ಮಾಡ್ತಾ ಇದಾರೆ, ಇಲ್ಲಾಂದ್ರೆ ಆಗದೇ ಇಲ್ಲ ಸರ್. ದಯವಿಟ್ಟು ಬನ್ನಿ ಸರ್, ಪ್ಲೀಸ್ ಸರ್, ನೀವು ಇಲ್ಲಾಂದ್ರೆ ಆಗದೇ ಇಲ್ಲ, ದಯವಿಟ್ಟು ಬನ್ನಿ ಸರ್. ಆ ಕಡೆ ಈ ಕಡೆ ಅಲ್ಲಾಡಿದ್ರೆ ಶೂಟ್ ಮಾಡ್ಬಿಡ್ತೀನಿ. ಹ್ಯಾಂಡ್ಸ್ ಅಪ್, ಎರಡು ಕೈ ಎತ್ತು. ಹ್ಯಾಂಡ್ಸ್ ಅಪ್. ಎಷ್ಟು
ಇಷ್ಟು ಸುಂದರವಾದ ಹುಡುಗಿನ ನನ್ನ ಜೀವಮಾನದಲ್ಲೇ ನೋಡಿಲ್ಲ. ಆದ್ರೇನ್ ಮಾಡೋದು, ಇವತ್ತು ನಾನು ಸ್ವಲ್ಪ ಬಿಸಿ. ಸಾರಿ ಮೈ ಸ್ವೀಟ್ ಹಾರ್ಟ್, ಆಕ್ಚುಲಿ ಇವತ್ತು ನನಗೆ ಟೈಮ್ ಇಲ್ಲ. ನೆಕ್ಸ್ಟ್ ಟೈಮ್ ಈ ರೂಮಲ್ಲಿ ಆದರೂ ಸರಿ ಅಥವಾ ಬೇರೆ ಯಾವ ರೂಮಲ್ಲಿ ಆದರೂ ಸರಿ ಮತ್ತೆ ಮೀಟ್ ಮಾಡೋಣ. ಓಕೆ. ಡೋಂಟ್ ವರಿ ಸರ್, ಈ ಸಿನಿಮಾನ ವರ್ಲ್ಡ್ ವೈಡ್ ರಿಲೀಸ್ ಮಾಡಕ್ ಬನ್ನಿ ಸರ್. ಸರ್ ತಪ್ಪು, ಸರ್ ಬಂದ್ರು. ಸರ್ ನಮಸ್ತೆ. ಏನ್ ಸರ್ ಇದು, ಏನ್ ಸರ್ ಇದು, ಟೇಕನ್ ಇಲ್ಲ ಟಕ್ಕನ್ ಇಲ್ಲ, ರೆಡ್ ಲೈಟ್ ಹಾಕೊಂಡ್ಬಿಟ್ಟವ್ರು ಇವರು. ಬನ್ನಿ ಸರ್, ಶಾರ್ಟ್ ಹೋಗೋಣ. ಹೋಗ್ರಿ, ಬೆಳಿಗ್ಗೆ ಅಂತ ಬಿಸ್ನೆಸ್ ಕಮಿಟ್ಮೆಂಟ್ ಅಂತ ಹೇಳ್ತಾ ಇದ್ದೀನಿ, ಶಾರ್ಟ್ ಅಂತ ಶಾರ್ಟ್. ಸರ್ ಬೆಳಿಗ್ಗೆ ಇದೇ ವಿಷಯ ಹೇಳ್ತಾ ಇದ್ದಾರೆ ಸರ್. ಅಲ್ರಿ, 50,000 ರೂಪಾಯಿ ಚೆಕ್ ಕೊಡು ಅಂತ ಅದನ್ನು ನೀವು ಕೇಳಿ ನೋಡ್ರಿ. ಇವನ್ಯಾವನು ಶೀಲಾಕಿ ಜವಾನಿ ಬರ್ಲಿಂದ್ರೆ ಪಿಯೋಟ್ ಪಿಯೋಟ್ ಕ ಜವಾನ ಬಂದ್ಬಿಟ್ಟ. ನಮ್ಗೆ ಸ್ಪಿರಿಟ್ ಗೆ ಬೇಕಲ್ಲ, ಸ್ಪಿರಿಟ್ ಗೆ ಶೀಲಾನ್ ಕರಿಯಲ್ಲ. ಸಿಗಬಾರ್ದಿತ್ತ? ಸರಿ ಸರಿ, ಗಾಡಿ ತೆಗೀರಿ, ನನ್ಗೂ ಹೋಗ್ಬೇಕು, ಅರ್ಜೆಂಟ್ ಇದೆ.
ಸರಿ ಬಿಡಿ, ನೀವು ಇಷ್ಟು ಹೇಳಿದ್ಮೇಲೆ ನಾನು ಹಠ ಮಾಡಕ್ಕಾಗತ್ತಾ? ಖಂಡಿತ ತೆಗಿತೀನಿ. ಕಾಮತ್, ಎಲ್ಲಿ ಹೋಗಿದ್ದೆ ನೀನು? ಸಾರಿ ಪೂಜಾ, ಇಲ್ಲೊಂದು ಸಣ್ಣ ಆಕ್ಸಿಡೆಂಟ್ ಆಗೋಯ್ತು. ಇವ್ರನ್ನ ಒಪ್ಪಿಸ್ಬೇಕಾದ್ರೆ ಸಾಕ್ ಸಾಕಾಗೋಯ್ತು. ಓ ಹೌದಾ, ಈಗ ಅವ್ರ ಒಪ್ಪಿದ್ರು ನಾನ್ ಬಿಡಲ್ಲ. ಎಲ್ಲೇ ಹೋಗ್ತೀಯಾ? ಯಾಕೆ? ಎಕ್ಸ್ಕ್ಯೂಸ್ ಮೀ, ನಿಮ್ಮ ಹೋಟ್ಲಲ್ಲಿ ಮೋಹನಕಾಂತ್, ಹರಿಕೃಷ್ಣ ಅಥವಾ ಗೌರಿ ಹೆಸರಲ್ಲಿ ಅನ್ನ ರೂಮ್ ಬುಕ್ ಇದೆಯಾ ನೋಡ್ರಿ. ಒಂದ್ ನಿಮಿಷ ಸರ್, ಚೆಕ್ ಮಾಡಿ ಹೇಳ್ತೀನಿ. ಒಬ್ಬ ಕುರುಡ ಒಬ್ಬ ಕಿವುಡ, ಸ್ವಲ್ಪ ಸರಿಯಾಗಿ ಚೆಕ್ ಮಾಡಿ. ಓಕೆ. ಸಾರಿ ಸರ್, ನಾನೆಲ್ಲ ಚೆಕ್ ಮಾಡಿದೆ, ಆ ಥರದವ್ರು ಯಾರೂ ಇಲ್ಲ. ನೋಡಮ್ಮ, ನಾವು ಪೊಲೀಸ್ನವರು, ಅವ್ರ ಫೋಟೋ ನಿಮಗೆ ಏನಾದ್ರು ತೋರಿಸಿದ್ರೆ ಕಂಡಿಡಿಯಕ್ಕಾಗಲ್ಲ? ಎಸ್ ಸರ್. ಒಂದು ಸೆಕೆಂಡ್. ಎಕ್ಸ್ಕ್ಯೂಸ್ ಮೀ, ಇಲ್ಲೊಂದು ಇಂಡಿಗೋ ಕಾರ್ ನಿಂತಿತ್ತಲ್ಲ, ಈಗ ತಾನೇ ಯಾರೋ ತೆಗೆದುಕೊಂಡು ಹೋದ್ರು ಮಾರಾಯ್ರೆ. ಯಾರು ತಗೊಂಡು ಹೋದ್ರು? ಮೂರು ಜನ ಇದ್ರು, ಅದರಲ್ಲಿ ಒಂದು ಹುಡುಗಿ ತೆಳ್ಳಿಗೆ ಬೆಳ್ಳಿಗೆ ಇದ್ಲು, ಇನ್ನೊಬ್ಬ ತೆಳ್ಳಿಗೆ ಕೋಟ್ ಹಾಕೊಂಡಿದ್ದ. ಒಂದು ಹುಡುಗಿ ಬರೋದಿಲ್ಲ ಅಂದ್ರೂ ಬಲವಂತವಾಗಿ ಎಳ್ಕೊಂಡು ಹೋದ್ರು ಮಾರಾಯ್ರೆ. ಅಯ್ಯೋ, ನನ್ ತಂಗಿ ಗೌರಿ. ಆಮೇಲೆ ಆ ಮನುಷ್ಯ ಹೋಗುವಾಗ ಈ ಲೆಟರ್ ಕೊಟ್ಟು ಹೋದ, ನಿಮ್ಗೆ ಇರ್ಬೇಕು. ನಿಮ್ಮ ಹುಡುಗಿ ನಿಮಗೆ ಬೇಕು ಅಂದ್ರೆ ಕಾರ್ ತಗೊಂಡು ಲೈಟ್ ಹೌಸ್ ಹತ್ರ ಇರೋ ಎಸ್ಟೇಟ್ಗೆ ಬನ್ನಿ. ಏನ್ ಕಾಮಿಡಿನಾ? ನೋಡೋದಕ್ಕೆ ವಿಲನ್ ತರ ಕಾಣದೇ ಇದ್ರು, ಅವ್ರು ಹೋದ್ ದಾಟಿ ನೋಡಿದ್ರೆ ಹಾಗೆ ಇತ್ತು. ಅಲ್ಲಿ ದೊಡ್ಡ ದೊಡ್ಡ ನಾಯಿಗಳ ಗುಂಪೆ ಉಂಟು. ನಾಯಿಗಳ? ಹೌದು. ನಮ್ ಕಾರ್ ಕೀ ನಿನ್ ಹತ್ರ ಇದೆಯಾ? ಹಾ, ಒಂದ್ ನಿಮಿಷ ಕೊಡಿ, ತಗೊಳ್ಳಿ. ನಮ್ಗೊಂದು ಸಹಾಯ ಮಾಡ್ತೀಯಾ? ಹೇಳಿ ಮಾರಾಯ್ರೆ, ಮಾಡ್ತೇನೆ. ನಾವು ಒನ್ ಅವರ್ ಅಲ್ಲಿ ಬರ್ಲಿಲ್ಲ ಅಂತಂದ್ರೆ ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡ್ತೀಯಾ? ಆಯ್ತು ಮಾರಾಯ್ರೆ. ನಾವು ಲೈಟ್ ಹೌಸ್ ಹತ್ರ ಸಿಗಾಕೊಂಡಿದೀವಿ ಅಂತ ಹೇಳ್ಬೇಕು. ಆಯ್ತು. ಓಕೆ ಓಕೆ. ಗೌರಿ ಕಾಣಿಸ್ತಿದ್ದಾಳೆ ಕಣು, ಆರೋಗ್ಯವಾಗಿದ್ದಾಳ? ಎರಡು ನಾಯಿಗಳು ಒಳ್ಳೆ ಎಮ್ಮೆ ಎಮ್ಮೆ ತರ ಇದಾವೆ. ಎಲ್ಲರೂ ಹೊರಗಡೆ ಹೋಗ್ತಾ ಇದಾರೆ ಅಂತ ಅನ್ಸುತ್ತೆ. ಬಹುಶಃ ಎರಡು ನಿಮಿಷದಲ್ಲಿ ಗೌರಿ ಒಬ್ಳು ಇರ್ತಾಳೆ ಕಣು. ಅಪ್ಪ, ಹಂಗಾರೆ ನಾನು ಸೂಸುಗೆ ಹೋಗ್ಬಿಟ್ಟು ಬರ್ತೀನಿ ಕಣ. ಸರಿಯಾಗಿ ನೋಡು, ಸರಿಯಾಗಿ ನೋಡು. ಇನ್ನು ಅಯ್ಯೋ ದೇವ್ರೆ, ಅಲ್ಲಿಂದ ಇಲ್ಲಿವರೆಗೂ ಚೆನ್ನಾಗ್ ಬಂದ್ವಿ, ಇನ್ನೇನ್ ಗುರಿ ಬಿಟ್ಬೇಕು ಅನ್ನೋಷ್ಟಕ್ಕೆ ಕಾರಣ ಸತ್ತೋಗ್ಬಿಟ್ಟಿದೆಯಲ್ಲ ಅಕ್ಕ. ಅಕ್ಕ ಮಾತಾಡೋ ಅಕ್ಕ. ಅಕ್ಕ ಈ ಕಡೆ ತಿರುಗೋ, ನಿನ್ ತುಟಿ ಕಾಣಿಸ್ತಿಲ್ಲ. ಅಯ್ಯೋಲೇ, ನಿನ್ ತುಟಿ ಕಾಣಿಸ್ತಿಲ್ಲ, ಈ ಕಡೆ ತಿರುಗು ಒಂದೇ. ಅಪ್ಪ, ದೇವ್ರು ದೊಡ್ಡವನು, ನಿನ್ ಬದುಕೇ ಇದೆಯಾ? ಹೋಗ್ಬಿಟ್ಟಿದ್ಯಾ ಅನ್ಕೊಂಡಲ್ಲ. ಲೇ ಸಾರಿ ಗೆಳೆಯ, ನಾನು ತುಂಬಾ ಅಪ್ಸೆಟ್ ಆಗ್ಬಿಟ್ಟಿದೆ. ಸಾರಿ ಅಕ್ಕ, ನಂದಿ ತಪ್ಪು, ನಾನೇನೋ ದೊಡ್ಡದಾಗಿ ಸಾಧ್ಯ ಮಾಡ್ಬಿಡ್ತೀನಿ ಅಂತ ಹೋಗಿ ನನ್ನ ತಂಗಿನ ಕಷ್ಟಕ್ಕೆ ಸಿಗಾಕ್ಸಿದ್ದಲ್ದೆ ಅನ್ಯಾವ ನಿನ್ನೂ ಕಳ್ಕೊಂಡ್ಬಿಡ್ತಾ ಇದ್ದಲ್ಲೋ. ನನ್ನ ಮೇಲೆ ನನಗೆ ಬೇಜಾರಾಗ್ತಾ ಇದೆ. ಲವ್, ನೀನೇ ಧೈರ್ಯಗೆಟ್ರೆ ಹೆಂಗೋ, ಇಷ್ಟು ದೂರ ಬರ್ತೀನಿ ಅಂತ ನಾನೇ ಅನ್ಕೊಂಡಿರ್ಲಿಲ್ಲ. ಈಗ ಕೈಲಾಗಲ್ಲ ಅಂತ ಹಿಂದೆ ಸರಿದ್ರೆ ಹೆಂಗೆ? ಆಗಲ್ಲ ಕಣೋ, ನಾನು ಅಂದ್ಕೊಂಡಿ ಸಾಧಿಸ್ತಾ ಇದ್ರು ಪರವಾಗಿಲ್ಲ, ಅನ್ಯಾವ ನಿನ್ ಕಾರಣ ಸಿಕ್ಕ ಸತ್ತೋಗ್ಬಿಡ್ತಾ ಇದ್ದಲ್ಲೋ. ನಿನ್ನ ಕಳ್ಕೊಳಕ್ ಇಷ್ಟ ಇಲ್ಲ ಕಣೋ ನನಗೆ. ಯಾಕೋ ಇಷ್ಟೊಂದು ಎಮೋಷನ್ ಆಗ್ತಿದ್ಯಾ? ಇದ್ರಲ್ಲಿ ನಿಂದೇನು ತಪ್ಪಿಲ್ಲ, ಇದಕ್ಕೆ ನೀನ್ ಕಾರಣ ಅಲ್ಲ. ಮತ್ತೆ ಇವತ್ತು ಬೆಳಿಗ್ಗೆ ಪೂಜನ್ನ ಬೆತ್ತಲಾಗಿ ನೋಡಿದೆ,
ಆವಾಗ್ಲೇ ಅನ್ಕೊಂಡೆ ಇವತ್ತೇನೋ ಆಗ್ಬಾರ್ದು ಅನಾಹುತ ಆಗುತ್ತೆ ಅಂತ. ಆಗ್ಬಾರ್ದೆಲ್ಲ ಆಯ್ತಾ? ಅದೆಲ್ಲ ಆಗಿಲ್ವಾ? ಮತ್ತೆ ಅಲ್ಲಿ ಅವಳನ್ನ ನೋಡಿದಕ್ಕೆ ಇಲ್ಲಿ ಹಿಂಗ ಆಗಿದ್ದು ಹೆಗಲ ಮೇಲೆ ಹೇಳ. ಆ ಹೊಸ ಗೆಸ್ಟ್ ಗಳನ್ನ ನಾವ್ ಯಾವಾಗ ಎಕ್ಸ್ಪೆಕ್ಟ್ ಮಾಡಬಹುದು? ಯಾವ ಕ್ಷಣದಲ್ಲಿ ಬೇಕಾದ್ರೂ ಬರ್ಬೋದು ಬಾಸ್. ಆ ಕಾರ್ಡ್ ಅವ್ರ ಹತ್ರ ಇದೆ ತಾನೆ? ಇದೆ ಬಾಸ್. ಗುಡ್. ಎಸ್. ಲೆಬುಕಾ, ಕಾರ್ಡ್ ಹಿಡ್ಕೊಂಡು ಏನೋ ಯೋಚನೆ ಮಾಡ್ತಿದ್ಯಾ? ಇದೊಂದು ಎ ಟಿ ಎಂ ಕಾರ್ಡ್ಗೋಸ್ಕರ ಕೊಲೆ ಮಾಡ್ತಾರೆ ಅಂದ್ರೆ ನಂಬ್ತೀಯಾ? ಏನೋಪ್ಪ, ನನಗಂತೂ ಗೊತ್ತಿಲ್ಲ. ಆದ್ರೆ ಈ ಕಾರ್ಡ್ ಅಂತೂ ಸಾಧಾರಣವಾದದ್ದಲ್ಲ. ಇದ್ರ ಹಿಂದೆ ಏನೋ ಇದೆ. ಅದನ್ನ ಕಟ್ಕೊಂಡು ನಮ್ಗೇನಾಗಬೇಕು? ಆದ್ರೆ ನಮಗಿಂತ ಇದ್ರ ಅವಶ್ಯಕತೆ ಅವ್ರಿಗೆ ತುಂಬಾ ಜಾಸ್ತಿ ಇದೆ ಅನ್ನೋದು ಗ್ಯಾರಂಟಿ. ಈ ಕಾರ್ಡ್ ಯಾವುದಕ್ಕೂ ನಿನ್ನ ಹತ್ರನೇ ಇದೆ. ಅಕಸ್ಮಾತ್ ನನ್ಗೆ ಏನಾದ್ರೂ ಆದ್ರೆ ಈ ಕಾರ್ಡ್ನ ನೀನು ಉಪಯೋಗಿಸಿ ಅವ್ರನ್ನ ಚೆನ್ನಾಗಿ ಆಟಾಡ್ಸು. ಸುಮ್ನೆರ, ನಿನ್ಗೆ ಏನಾಗಲ್ಲ ಸುಮ್ನೆರ. ಹಾಗಂತ್ಯಾ? ಏನಾಗಲ್ಲ. ಒಳ್ಳೇದು, ನೀನ್ ರೆಡಿನಾ? ರೆಡಿ. ನಡಿ ಆ ಕಡೆ. ಮೊದ್ಲೇ ಹೇಳಕ್ಕಾಗತ್ತ ನೀನ್ ಇಲ್ಲೇ ಇರು. ಈಗ ನೀನು ಎನ್ಸೋದಕ್ಕೆ ಶುರು ಮಾಡು. ಓಕೆ, ನಾನು ಹೋಗಿ ಬರ್ತೀನಿ. ಓಕೆ ಓಕೆ ಓಕೆ. ಹೋಗು. ಒಂದು, ಎರಡು, ಮೂರು, ನಾಲ್ಕು, ಐದು, ಆರು, ಏಳು, ಎಂಟು, ಒಂಬತ್ತು, ಹತ್ತು. ಅಂತ ನನಗೆ ಗೊತ್ತಿತ್ತು. ಸಾಕು ಹೇಮಂತ್, ನಿನ್ ಗನ್ ತಗೊಂಡು ತಲೆ ಗುರಿ ಇಡು. ಇವನ ಹತ್ರ ಕಾರ್ಡ್ ಇದೆಯೋ ಇಲ್ವೋ ಚೆಕ್ ಮಾಡ್ತೀನಿ. ಸಿಕ್ಬಿದ್ಯಾಲ ಮಿಸ್ಟರ್ ಹರಿಕೃಷ್ಣ, ನೆನ್ಪಿದ್ಯಾ ಅವತ್ತೇನಾಯ್ತು ಅಂತ? ಚೆನ್ನಾಗಿ ನೆನ್ಪಿದೆ. ಆವತ್ತು ಟೈಮ್ ನಿನ್ ಕಡೆಗಿತ್ತು, ಬಟ್ ನಾವ್ ಅದೇ ಟೈಮ್ ಇವತ್ತು ನನ್ ಕಡೆಗಿದೆ. Excuse me, one cigarette please. ಅಕ್ಕಾ, ಹೊಡಿಯೋ ಅವಳಿಗೆ. ಏನ್ ನೋಡ್ತಾ ಇದೀಯ? ಪಾರ್ಸೋ ಅಕ್ಕಾ, ಜೋರಾಗಿ ಹೊಡಿಯೋ ಅಕ್ಕಾ. ಏನೋ ನೋಡ್ತಾ ಇದೀಯಾ? ನಾನು ನಿಮ್ಮನೆ ನಾಯಿ ಅನ್ಕೊಂಡಿದ್ಯಾ? ನನಗೂ ಅಣ್ಣ ತಮ್ಮಂದ್ರಿದ್ದಾರೆ,
ಸುಲಭ ಅಲ್ಲ ಮಿಸ್ಟರ್ ಹರಿಕೃಷ್ಣ. ಬಾಸ್, ಇವನೇ ಆತರುಡ ಬಾಸ್. ವೆಲ್ಕಮ್ ಮಿಸ್ಟರ್ ಬೋನ್ಕಾನ್, ನಿಮ್ಮ ನೀ ಜಾಗದಲ್ಲಿ ನೋಡಿ ತುಂಬಾ ಸಂತೋಷ ಆಯ್ತು. ನಿಮ್ಮ ಧ್ವನಿ ಕೇಳಿ ನನಗೂ ಸಂತೋಷ ಆಯ್ತು. ಮಿಸ್ಟರ್ ಕಾಮತ್. ಎಸ್ ಬಾಸ್. ಇವನ ಹತ್ರ ಕಾರ್ಡ್ ಇತ್ತಾ? ಇತ್ತು, ಈಗ ನನ್ನ ಹತ್ರ. ಅದನ್ನ ನೋಡ್ಬೋದಾ? ಆ ದರಿದ್ರ ಕಾರ್ಡ್ ಅಲ್ಲ, ಅಂತದ್ ಏನಿದ್ಯಪ್ಪ? ನಾಯಿ ತರ ಅಲ್ದು ಬಿಟ್ಟ ನಮ್ಮ ಹಿಂದೆ. ಹಾ, ಅದನ್ನ ನಾ ಕೇಳ್ಬೇಕು ಅಂತಿದ್ದೆ ಬಾಸ್. ಆ ಕಾರ್ಡ್ ಅಲ್ಲ ಅಂತದ್ ಏನಿದೆ? ಅದು ನನ್ನ ಪಾಲೆ ಕೊಹಿನೂರ್ ವಜ್ರ ಇದ್ದಾಗೆ. ಈಗಲಾದ್ರೂ ನಾನು ಅದನ್ನ ನೋಡ್ಬೋದಾ? ಇದಕ್ಕೋಸ್ಕರ ನನ್ನ ಜೀವನನೇ ಒತ್ತೆ ಇಟ್ಟಿದ್ದೀನಿ ಬಾಸ್. ಅಟ್ ಲೀಸ್ಟ್ ಇದ್ರ ಬಗ್ಗೆ ನಾನು ತಿಳ್ಕೊಬೋದಲ್ಲ. ಹೇಳ್ತೀನಿ, ಫಸ್ಟ್ ಅದನ್ನ ಕೊಡು. ಓಕೆ ಬಾಸ್. ಈಗ ಹೇಳ್ತೀನಿ ಕೇಳು. ಗೋಲ್ಡ್ ಫಾರ್ ಎವರ್, ಅದ್ರ ಹೆಸರೇ ಹೇಳೋ ಹಾಗೆ ಆ ಕಾರ್ಡ್ನ ಯಾವುದೇ ದೇಶದ ಯಾವುದೇ ಬ್ಯಾಂಕ್ ಅಲ್ಲಾದ್ರೂ ಯಾವುದೇ ಎ ಟಿ ಎಂ ಕೌಂಟರ್ ಅಲ್ಲಾದ್ರೂ ಡ್ರಾ ಮಾಡಿದ್ರೆ ಎಷ್ಟು ಬೇಕಾದ್ರೂ ಹಣ ಬರುತ್ತೆ. ಎಷ್ಟು ಹಣ ಬೇಕಾದ್ರೂ ಡ್ರಾ ಮಾಡಬಹುದು. ಯಾರ ಅಕೌಂಟ್ ಇಂದ? ಯಾರಿಗ್ ಗೊತ್ತು? ಪಿನ್ ನಂಬರ್ ಬೇಕಾಗಿಲ್ಲ, ಅಕೌಂಟ್ ನಂಬರ್ ಬೇಕಾಗಿಲ್ಲ, ಎ ಟಿ ಎಂ ಬಾಕ್ಸ್ ಅಲ್ಲಿ ದುಡ್ಡು ಇದ್ರೆ ಸಾಕು. ಬಾಚಿ ಬಾಚಿ ಕೊಡುತ್ತೆ. ಆ ರೀತಿ ಸಾಫ್ಟ್ವೇರ್ ಪ್ರೋಗ್ರಾಮ್ ಆಗಿದೆ. ಉಪ್ಪು ಖಾರ ತಿನ್ನೋ ದೇಹ ನೋಡಿ, ನಮಗೂ ಆಸೆ ಅನ್ನೋದಿರುತ್ತಲ್ವಾ? ಇಷ್ಟೆಲ್ಲ ಆದ್ಮೇಲೆ ಆ ಕಾರ್ಡ್ ನಿಮ್ಮ ಹತ್ರ ಇರೋದು ಚೆನ್ನಾಗಿರೋದಿಲ್ಲ ಬಾಸ್. ಸೊ ಪ್ಲೀಸ್ ಯೋಚನೆ ಮಾಡು ಕಾಮತ್. ಐ ಆಮ್ ಯುವರ್ ಬಾಸ್. ಸಾರಿ ಬಾಸ್, ನನಗೂ ಒಂದು ಪ್ರಮೋಷನ್ ಬೇಕು. ಐ ಆಮ್ ಯುವರ್ ಬಾಸ್. ಡಿಯರ್, ಒಂದ್ ನಿಮಿಷ ಡಿಯರ್. ಕಾಮತ್ಗೆ ಈ ಭೂಮಿ ನೋಡ ತೀರೋಯ್ತು ಅಂತ ಕಾಣುತ್ತೆ. ನನ್ ತಲೆಗೆ ಗುರಿ ಇಟ್ಬಿಟ್ಟ, ಅವನ್ಗೆ ಪ್ರಮೋಷನ್ ಕೊಟ್ಟು ಕೈಲಾಸಕ್ಕೆ ಟ್ರಾನ್ಸ್ಫರ್ ಮಾಡ್ಬಿಟ್ಟೆ. ಕಮಾನ್ ಬೇಬಿ, ಓಟ್ ನಮ್ಗೋಸ್ಕರ ಕಾಯ್ತಾ ಇದೆ. ಕಮಾನ್ ಕಮಾನ್. ಬೈಕ್ 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 ಬೈಕ
ಗೌರಿ ಸ್ಮಾಲ್ಗೆ ಹಿಂಗೆ ಲಾಂಗ್ ಇದ್ದಿದ್ರೆ ಹೆಂಗೋರ್ ಮಾಡ್ಕೊಡ್ರೆ ಯಾವಾಗ ಬಂದ್ರು ಅಕ್ಕ ಇಲ್ಲ ಇದನ್ ಬಾ ಅಕ್ಕ ಎಲ್ಲ ಬಿಡ್ತೇನೆ ಅಕ್ಕ ಅಕ್ಕ ನಿನ್ಗೇನು ಆಗಿಲ್ಲ ತಾನೇ ಏನ ಚೆನ್ನಾಗಿದ್ಯಾ ನೀ ಚೆನ್ನಾಗಿದ್ಯಾ ನಿಮ್ಮಿಬ್ಬರಿಗೂ ಏನಾಗುತ್ತೋ ಅಂತ ಭಯ ಆಗಿತ್ತು ದೇವ್ರ ದೊಡ್ಡವನು ನಿಮ್ಗೇನು ಆಗಿಲ್ಲ ಇನ್ಸ್ಪೆಕ್ಟ್ರೆ ತುಂಬಾ ಥ್ಯಾಂಕ್ಸ್ ಗುಡ್ ಬೈ ಥ್ಯಾಂಕ್ ಯು ಸರ್ ಓಕೆ ಬೈ ಬೈ ಇನ್ಸ್ಪೆಕ್ಟರ್ ಜೈಸಿಂಹ ಅವರೇ ನೀವು ಆಗ ಅಲ್ಲಿಗೆ ಹೋಗ್ಬಿಟ್ಟಿದ್ರಾ ಅದೇ ಗಂಡು ಸುಟ್ಟು ಬೆಕ್ತಾರ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಓಡಾಡ್ತಾ ಇದ್ರಾ ಯಾರು ಗಂಡು ಸುಟ್ಟೈತ ಅಂತೀಯೋ ಮಗನೇ ಏನ್ ಕಂಡವ್ರಂಗ ಮಾತಾಡಕತ್ತೇಲ್ ನೀ ನೀವೊಬ್ಬ ಕೂಡ ನನ್ನ ಮಗ ಅವನೊಬ್ಬ ಕ್ಯೂಟ್ ನನ್ನ ಮಗ ಇಬ್ರು ಸೇರಿ ಪ್ರಪಂಚ ಹಾಳು ಮಾಡಕ್ ನಿಂತೀರಿ ನನ್ನ ಮಕ್ಕಳ ಇಬ್ರು ಒಬ್ಬರಿಗೊಬ್ರು ಮದುವೆ ಆಗ್ರೆ ಯಾವ ಹೆಣ್ಮಕ್ಳ ಜೀವನವನ್ನು ಬರ್ಬಾದ್ ಮಾಡ್ಬೇಡ್ರಿ ಮಕ್ಕಳ ಜೀವನ ಆರಾಮಾಗತ್ತೆ ನನಗೆ ಅಂಡ್ ಸುಡ್ಬೇಕಂತೀಯ ಮಗನ ಏ ಕೂಡ
ಐಸ್ಕ್ರೀಮ್ ತರಕ್ ಹೋಗಿದ್ದ ಅಕ್ಕ ಏ ಅಕ್ಕ ಇಷ್ಟಿನ ಒಟ್ಟಿಗೆ ತುಂಬಾ ಚೆನ್ನಾಗಿದ್ವಿ ಇನ್ ಮುಂದೆ ಏನೋ ಮಾಡೋದು ಇನ್ ಮುಂದೆ ಏನ್ ಮಾಡೋದು ಅಂದ್ಯಾ ನಮ್ ನಮ್ ಕೆಲ್ಸಕ್ಕೆ ಹೋಗೋದು ಅಂದ್ರೆ ಲೈಫ್ ಇಷ್ಟೇನಾ ಜೀವನದಲ್ಲಿ ಏನಾದ್ರೂ ಹೊಸ ಸಾಧನೆ ಮಾಡಬೇಕು ಹೊಸ ಸಾಧನೆ ಅಂದ್ರೆ ಹೌದು ದೇಹದಲ್ಲಿ ಚೈತನ್ಯ ಇರೋವರೆಗೂ ಹೋರಾಡಬೇಕು 75 ವರ್ಷದ ಗಾಂಧೀಜಿ ಅವರು ದೇಶಕ್ಕೆ ಸ್ವತಂತ್ರ ತಂದುಕೊಟ್ರು 75 ವರ್ಷದ ಅಣ್ಣಾ ಹಜಾರೆ ಭ್ರಷ್ಟಾಚಾರದ ನಿರ್ಮೂಲನೆಗೆ ಹೋರಾಡಿದ್ರು 75 ವರ್ಷದ ಸಾಲಮರ ತಿಮ್ಮಕ್ಕ ಸಾಲಮರಗಳನ್ನು ನೆಟ್ಟು ಮನುಷ್ಯ ಇರೋವರೆಗೂ ಏನಾದರೂ ಒಂದು ಸಾಧನೆ ಮಾಡಬೇಕು ನಾವು ಅಷ್ಟೇ ಕಡೆವರೆಗೂ ಏನಾದರೂ ಸಾಧನೆ ಮಾಡ್ತಾನೆ ಇರೋಣ ಇನ್ನು ಮೇಲೆ ನಾನು ಕುರುಡ ಅಲ್ಲ ಕಣೋ ಅಂದ್ರೆ ನೀನು ನನ್ನ ಕಣ್ಣಾಗಿದೆಯಲ್ಲ